ಸಹೋದರ ಸಹೋದರಿಯರೇ, ಓಕೆ, ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆ ಅನ್ಕೊಳ್ತಾ ಇದ್ದೀನಿ. ಓಕೆ, ಸರಿ. ಸೊ ಹಾಗಾಗಿ ದೇವರ ಮಹಾಕೃಪೆಯಿಂದ ದೇವರು ಮಾಡ್ತಿದ್ದಾರೆ. ಸೊ ಈ ದಿನದಲ್ಲಿ ನಾವು ಮೊದಲೇ ನಿರ್ಧಾರ ಮಾಡಿದ ಹಾಗೆ ಇವತ್ತಿನಿಂದ ನಮ್ಗೆ ಏನಿದೆ ಅಂತ ನೋಡಿದ್ರೆ, ನಿನ್ನ ರಾಜ್ಯವು ಬರಲಿ ಅನ್ನುವಂತ ತರ್ಡ್ ವ್ಯಾಲ್ಯೂಮ್ಸ್ ಇದೆ. ಯಾರ ಹತ್ರ ತರ್ಡ್ ವ್ಯಾಲ್ಯೂಮ್ಸ್ ಇಲ್ಲ, ಯಾರ್ಯಾರ ಹತ್ರ ಇಲ್ಲ? ನಮ್ಮ ಹತ್ರ ಎಲ್ಲರ ಹತ್ರ ಏನಾದ್ರೂ ಇದೆಯಾ? ಬುಕ್ 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 ಅದೇ ನನ್ನ ಹತ್ರ ರಿಷಬ್ ಏನಾದ್ರು ಇದೆ? ಬ್ರದರ್, ಇಲ್ಲ ರಾಜ್ಯ ಬರಲಿ ಅಂತ ಹೇಳಿ ಒಂದು ಪುಸ್ತಕ ಐತಲ್ಲ, ಅದಲ್ ಬ್ರದರ್. ಕಾಣಿಸ್ತಾ ಇದೆಯಾ ಬುಕ್ಸ್? ಈ ಬುಕ್ಸ್ ಇದೆಯಾ? ಇಲ್ಲ ರೀ, ಏನ್ ಕಾಣಿಸ್ತಾ ಇಲ್ಲ ರೀ, ಕಾಣಿಸ್ತಾ ಇಲ್ವಾ? ಸ್ಕ್ರೀನ್ ಅಲ್ಲಿ ಹಾಕ್ರಿ ಬ್ರದರ್. ಒಂದ್ ನಿಮಿಷ ಇರಿ, ನಾನು ಅದ್ರಲ್ಲಿ ತೋರಿಸ್ತೀನಿ. ಈ ಪುಸ್ತಕ ಇಲ್ವಾ ನಿಮ್ಮ ಹತ್ರ? ನಿನ್ನ ರಾಜ್ಯವು ಬರಲಿ ಅನ್ನೋ ಪುಸ್ತಕ ಇಲ್ವಾ? ಇದೆಯಾ ಪುಸ್ತಕ? ಕಾಣಿಸ್ತಾ ಇದೆಯಾ? ಹಾ ಬದರ್, ಕಾಣಿಸ್ತಾ ಇದೆ. ಆ ಪುಸ್ತಕ ಇದೆಯಾ ಎಲ್ರ ಹತ್ರ? ಕೊಟ್ಟಿದ್ದಾರೆ ಬದರ್, ರಾಜು ಬದರ್ ಕೊಟ್ಟಿದ್ದಾರೆ. ಕೊಟ್ಟಿದ್ದೀರಾ? ಯಾರ ಹತ್ರ ಇಲ್ಲ? ನಾನು ಪ್ರಶ್ನೆ ಕೇಳ್ತಿರೋದು ಯಾರ ಹತ್ರ ಬುಕ್ ಇಲ್ಲ, ಯಾರ ಹತ್ರ ಬುಕ್ ಇಲ್ಲ ಹೋದ್ರ ಅವಳಿ, ಯಾರ ಹತ್ರ ಇದೆ? ಎಲ್ಬೊಬ್ರ ನಿಮ್ಮ ಹತ್ರ ಇದೆಯಾ? ಸರಿ ಬ್ರದರ್, ಇಲ್ಲ. ಸರಿ, ಆಯ್ತು. ಈಗ ಬೈಬಲ್ ರೀಡಿಂಗ್ ಅಂದ್ರೆ ಈಗ ಪುಸ್ತಕವನ್ನ ಓದೋರು ಯಾರು ಇರ್ತೀರಾ? ಗೌರ್ಮೆಸ್ಟ್ ಇದೆಯಾ ನಿಮ್ಮ ಹತ್ರ? ಬ್ರದರ್ ಇದೆ ಬ್ರದರ್. ಹಂಗಾದ್ರೆ ಓದ್ತೀರಾ? ಗೌರ್ಮೆಸ್ಟ್ ಇದೆ. ಓಕೆ, ಓಕೆ. ಕಮಲ ಮಾಸ್ಟರ್ ಇದೆಯಾ ನಿಮ್ಮ ಹತ್ರ? ಕಮಲ ಮಾಸ್ಟರ್ ಇದೆ ಇದೆ ಬ್ರದರ್. ಇದೆಯಾ? ಎಲ್ರು ಮಾತಾಡ್ಬೇಕು ದಯವಿಟ್ಟು. ಎಲ್ರು ಕೇಳ್ದಾಗ ಇದು ನಿಮ್ಗೆ ತುಂಬಾ ಡಿಫ್ರೆನ್ಸ್ ಆಗಿರುವಂತ ಸ್ಟಡಿ ಆಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಮಾತಾಡಿ ಎಲ್ಲರೂ. ನಾನು ಯಾರ ಹೆಸರು ಕೇಳ್ತೀನಿ ಎಲ್ಲ ಮಾತಾಡಿ. ಅಮ್ಮ ಪ್ರಭಾತಿ ಅಮ್ಮ, ಇದೆಯಾ ನಿಮ್ಮ ಹತ್ರ ಬುಕ್? ಇದೆ ಬ್ರದರ್. ಓಕೆ ಓಕೆ ಓಕೆ. ಮತ್ತೆ ನಮ್ಮ ಎಲ್ಲಪ್ಪ ಬ್ರದರ್ ಹತ್ರ ಇಲ್ಲ. ಪ್ರಕಾಶ್ ಬ್ರದರ್ ನಿಮ್ಮ ಹತ್ರ ಇದೆಯಾ? ದ ಡಿವೈನ್ ಪ್ಲಾನ್ ಏಜ್ ಅದ ಅದ ಬ್ರದರ್. ಅದಲ್ಲ ಅದಲ್ಲ ಅದಲ್ಲ, ಮೂರನೇದು ನಿನ್ನ ರಾಜ್ಯ ಬರಲಿ ಅಂತ ಮೂರನೇದು. ಓಕೆ, ಪ್ರಕಾಶ್ ಬ್ರ ಇದೆಯಾ ನಿಮ್ಮ ಹತ್ರ? ಹಾ ಬ್ರದರ್. ಓಕೆ ಗುಡ್. ಸುಧಾಸ್ ಬ್ರ ಇದೆಯಾ ನಿಮ್ಮ ಹತ್ರ? ಬ್ರದರ್ ಇದೆ, ಬಟ್ ರೀಡ್ ಮಾಡಕ್ ಆಗಲ್ಲ ಬ್ರದರ್, ಕೆಲಸದಲ್ಲಿ. ನೋ ಪ್ರಾಬ್ಲಮ್. ಓಕೆ ಓಕೆ, ನೋ ಪ್ರಾಬ್ಲಮ್. ರವಿ ಬ್ರದರ್ ಇದೆಯಾ ನಿಮ್ಮ ಹತ್ರ? ಯಾರು ರೀಡ್ ಮಾಡಕ್ ಆಗುತ್ತೆ ಆಗಲ್ಲ ಅಂತ ಹೇಳ್ಬಿಡಿ ನಿಮ್ಗೆ. ರವಿ ಬ್ರದರ್ ಇದೆಯಾ? ಓಕೆ ಗುಡ್. ಓಕೆ ನೆಕ್ಸ್ಟ್ ಸುನಂದ ಅಷ್ಟ್ರ ಇದೆಯಾ? ಸುನಂದ ಅಷ್ಟ್ರ ಇದೆಯಾ? ಮೋಹನ್ ಬ್ರದರ್ ಇದೆಯಾ? ಶಾಂತಮಷ್ಟ್ರ ಇದೆಯಾ? ಇದೆ ಬ್ರದರ್. ಮಂಜಮಷ್ಟ್ರ ಇದೆಯಾ? ಓಕೆ, ಬೇರೆ ಯಾರ ಹತ್ರ ಇದೆ? ತಂಗಿ ರೇಷ್ಮೆ ತಂಗಿ ನಿಮ್ಮ ಹತ್ರ ಇದೆಯಾ? ಮೂರನೇ ವ್ಯಾಲಿ ಬುಕ್ ನಿಮ್ಮ ಹತ್ರ ಇದೆಯಾ? ನನ್ಗ ಅವನ್ನೆಲ್ಲ ಹಿಡ್ಕೊಳಕ್ ಬರಲ್ರಿ ತನ್ನ ತಾವ ಏನೆಲ್ಲ ಕೇಳ್ತೇನೆ. ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ದೆ. ಇದೆಯಾ ನಿಮ್ಮ ಹತ್ರ? ಇಲ್ವಾ? ರೇಷ್ಮಾರಿ ಆಯ್ತಾ ನಿಮ್ಮ ಹತ್ರ? ಇಲ್ರಿ, ನನ್ಗೆ ಹಿಡ್ಕೊಳಕ್ ಬರಲ್ಲ, ಅವ್ನ ನನ್ನ ಹತ್ರ ಇಲ್ಲ. ನನ್ನ ಓದ್ಸಲ್ಲ ಬಿಡಿ, ನಿಮ್ಗೆ ಓದ್ಸಲ್ಲ ಬಿಡಿ. ಎಲ್ಲ ಸೈಡಲ್ಲೇ ಬರುತ್ತೆ, ಯಾರು ಓದ್ಬೇಕಾಗಿಲ್ಲ. ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಯಾರ ಹತ್ರ ಇದೆ ಅಂದ್ರೆ ನಿಮ್ ನೆಕ್ಸ್ಟ್ ಟೈಮ್ ಓದ್ಕೊಳಕ್ಕೆ ಅನುಕೂಲವಾಗ ರೀತಿಯಲ್ಲಿ, ಇಲ್ಲ ನಿಮ್ಗೆ PDF ಕೊಡ್ಬೇಕಾ ಪ್ಲಾನ್ ಮಾಡೋಣ.
ಓಕೆ ಸರಿ, ಮುಖ್ಯವಾಗಿ ನೋಡಿ ಇವತ್ತು ಫಸ್ಟ್ ಅಂದ್ರೆ ಆಕ್ಚುಲಿ ಇವೆಲ್ಲ ಬಂದಿದ್ರಾ, ದಯವಿಟ್ಟು ಇವೆಲ್ಲ ಯಾವ ರೀತಿ ಬಂದಿದ್ರ ಅಂತ ಗೊತ್ತಿಲ್ಲ, ನೋಟ್ಸ್ ನ ನೆಕ್ಸ್ಟ್ ಟೈಮ್ ತಗೊಂಡ್ಬನ್ನಿ, ದಯವಿಟ್ಟು ನೋಟ್ಸ್ ಇಟ್ಕೊಳ್ಳಿ, ಹೇಳೋದು ನನ್ನ ಕರ್ತವ್ಯ ಹೇಳ್ತೀನಿ, ಯಾಕಂದ್ರೆ ನಿಮ್ಗೆ ಇನ್ನ ಪ್ರಯೋಜನವಾಗುತ್ತೆ, ನೋಟ್ಸ್ ಬರ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ನಿಮ್ಮ ರಾಜ್ಯ ಬರಲಿ ಅಂತ ಬುಕ್ ಇದ್ರೆ ಒಂದ್ ಪೆನ್ಸಿಲ್ ತಗೊಂಡು ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಕೆಲವೊಂದು ಪಾಯಿಂಟ್ಸ್ ನ, ನಿಮ್ಗೆ ಏನೇನೋ ಅಂದ್ರೆ ಯಾವ್ದು ವಿಷಯಗಳು ನೀವು ನಿಮ್ಗೆ ಅರ್ಥವಾಗೋದು ಮತ್ತೆ ಅದ್ರ ಅರ್ಥವಾಗಿರೋ ವಿಷಯ ಏನ್ ಮಾಡಿ ಮಾರ್ಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ವಿಷಯಗಳು ಏನಾಗುತ್ತೆ ತುಂಬಾ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಓಕೆನಾ? ಅದರಿಂದ ಒಂದು ಪುಸ್ತಕವನ್ನು ಇಟ್ಕೊಂಡ್ಬಿಟ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಪುಸ್ತಕ ಅಂತ ಹೇಳಿದಾಗ ಒಂದು ನೋಟ್ಸ್ ಸಪ್ರೇಟ್ ಆಗಿ ಅದಕ್ಕೆ ಅಂತ ನೀವೇನ್ ಮಾಡಿ ಮೇಂಟೈನ್ ಮಾಡಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಓಕೆ ಸರಿ, ಇವತ್ತು ನಾವು ಏನ್ ನೋಡಕ್ ಹೋಗ್ತಿದೀವಿ ಅಂದ್ರೆ ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯವು ಬರಲಿ ಅನ್ನುವಂತ ಈ ಮಾತನ್ನ ಎಲ್ಲಿ ನಾವು ಕೇಳಿದೀವಿ ಸತ್ಯವೇದದಲ್ಲಿ? ಈ ಮಾತು ಎಲ್ಲಿ ಬರುತ್ತೆ, ನಿನ್ನ ರಾಜ್ಯವು ಬರಲಿ ಅಂತ ಎಲ್ಲಿ ಬರುತ್ತೆ? ಮತ್ತಾಯದಲ್ಲಿ ಬರ್ತದೆ, ಬರ್ತದೆ ಮತ್ತಾಯದಲ್ಲಿ ಅಂದ್ರೆ ಪ್ರಾರ್ಥನೆಯಲ್ಲಿ ಬರೆಯುತ್ತೆ ಅಲ್ವಾ? ರಾಜ್ಯವನ್ನು ಚಿತ್ತ ಪರಲೋಕದಲ್ಲಿ ನೆರವೇರು ಅಂತ ಭೂಲೋಕದಲ್ಲಿ ನೆರವೇರಲಿ ಅನ್ನುವಂತ ವಿಷಯ ಪ್ರಾರ್ಥನೆ ಬರುತ್ತೆ. ಅಂದ್ರೆ ನಿಮ್ಮ ರಾಜ್ಯ ಬರಲಿ ಅನ್ನೋಂತ ವಿಷಯ ಏನಪ್ಪಾ ಸುತ್ತಿಸ್ತಾ ಇದ್ರೆ, ಯಾರು ನಿನ್ನ ರಾಜ್ಯ ಬರಲಿ ಅಂತ ಆಸಕ್ತಿ ಅಂದ್ರೆ ಆ ಒಂದು ಆಸಕ್ತಿ ಬರ್ಬೇಕಪ್ಪ ನಿಮ್ ರಾಜ್ಯ ಯಾವಾಗ ಬರುತ್ತೆ ಅಂತ ಆಸಕ್ತಿ ಯಾರಿಗಿರುತ್ತೆ? ಲೋಕದ ಜನರು ಲೋಕದ ಜನರಿಗ, ನಮಗಿರುತ್ತೆ ಸಭೆಗೆ ನಮಗೆ ಸಭೆಯಾದ ನಮಗೆ 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 ಇರುತ್ತೆ, ಗುಡ್, ನಮಗೆ ಇರುತ್ತೆ. ಯಾಕಂದ್ರೆ ದೇವರ ರಾಜ್ಯದಲ್ಲಿ ನೋಡಿ ಒಂದು ವಿಷಯ ಹೇಳ್ತೀನಿ ಕೇಳಿ, ಇವತ್ತು ನಿಮ್ಗೆ ಒಂದು ಪ್ರೋಗ್ರಾಮ್ ಇದೆ ಅಂತ ಇಟ್ಕೊಳ್ಳಿ, ಆ ಪ್ರೋಗ್ರಾಮ್ ಅಲ್ಲಿ ನೀವು ಚೀಫ್ ಗೆಸ್ಟ್ ಅಂದ್ರೆ ಯಾರು ಫಸ್ಟ್ ಇರ್ಬೇಕಲ್ಲಿ? ಆ ಚೀಫ್ ಗೆಸ್ಟ್ ನೀವೇ, ನೀವೇ ಚೀಫ್ ಗೆಸ್ಟ್, ನಿಮ್ಮನ್ನ ಕರೆದಿದ್ದಾರೆ ಅಂದ್ರೆ ಯಾರು ಮೊದ್ಲು ಇರ್ಬೇಕಲ್ಲಿ? ನೀವೇಲ್ವಾ? ಯಾರು ಬರ್ದು ಬಂದ್ರು ನಡೆಯುತ್ತೆ, ಬರ್ದೈದ್ ನಡೆಯುತ್ತೆ, ನೀವು ಬರ್ದೈದ್ ನಡೆಯುತ್ತಾ? ಇಲ್ಲ ಅಂದ್ರೆ ಈ ದೇವರ ರಾಜ್ಯಕ್ಕೆ ನೀವು ನಾವೆಲ್ಲ ಚೀಫ್ ಗೆಸ್ಟ್, ಹೌದು ಅರ್ಥವಾಯ್ತಾ? ನಾವಿರ್ಬೇಕು ಅಂತಾನೆ ಈ ದೇವ ರಾಜ್ಯ ಬರ್ಲಿ ಅಂತ ಏನಪ್ಪ ಉದ್ದೇಶ ಅಂದ್ರೆ ನಮಗೋಸ್ಕರನೇ ಇರೋದು ಇದೆ ದೇವ ರಾಜ್ಯ. ಮೊದ್ಲು ನಾವು ರೆಡಿ ಆಗ್ಬೇಕು, ಲೋಕಲ್ ಆಮೇಲೆ ಆಮೇಲೆ ಪ್ರಿಪೇರ್ ಆಗುತ್ತೆ, ಫಸ್ಟ್ ನಾವಿರ್ಬೇಕು ಆ ಸ್ಟೇಜ್ ಅಲ್ಲಿ ದೇವರ ರಾಜ್ಯ ಅನ್ನೋಂತ ವಿಷಯದಲ್ಲಿ ನಾವಿರ್ಬೇಕು. ಆದ್ರಿಂದ ಈ ವಿಷಯ ದೇವ್ರ ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್, ಅದರಿಂದ ತುಂಬಾ ಟೈಮ್ನ ಕೂಡ ನಾನು ತಗೊಳಕ್ ಹೋಗಲ್ಲ, ಯಾಕಂದ್ರೆ ತುಂಬಾ ಸಿಂಪಲ್ ಆಗಿ ನಾನು ಹೇಳಕ್ ಇಷ್ಟಪಡ್ತೀನಿ, ಖಂಡಿತ ನಿಮ್ಗೆ ಪ್ರಯೋಜನವಾಗುತ್ತೆ. ಯಾವ ರೀತಿ ಪ್ರಯೋಜನವಾಗುತ್ತೆ, ಏನಿಂದ ಏನ್ ಪ್ರಯೋಜನವಾಗುತ್ತೆ ಬ್ರದರ್ ಈ ಒಂದು ವಿಷಯ ಓದೋದ್ರಿಂದ? ಖಂಡಿತವಾಗ್ಲೂ ಈಗಿನ ಕಾಲದ ಪ್ರವಾದನೆಯಿಂದ ಹಿಡಿದು ದೇವರು ಕ್ರಿಸ್ತನ ರಾಜ್ಯ ಹೇಗೆ ಸ್ಥಾಪನೆ ಆಗುತ್ತೆ, ಹೇಗೆ ಬರುತ್ತೆ, ಬರುವಂತ ಉದ್ದೇಶ ಏನು, ನೀವೇನ್ ಬೇಸಿಕ್ ಕ್ಲಾಸ್ ಅಲ್ಲಿ ಕೇಳಿರ್ತೀರಾ, ನೀವೇನ್ ಇಲ್ಲಿವರೆಗೆ ಕೇಳಿರ್ತೀರಾ, ಆ ಒಂದು ವಿಷಯವನ್ನ ನೀವೇನ ಈ ವ್ಯಾಲ್ಯೂನ ಓದಿದ್ರು ಕೂಡ ಖಂಡಿತ ನಿಮ್ಗೆ ಒಂದು ಮಟ್ಟಿಗೆ ಅರ್ಥವಾಗಿರ್ಬೋದು. ಬಟ್ ಈ ಒಂದು ಲೆಸನ್ ನ ಕೇಳಿದಾಗ ನೀವೇನು ದೇವರ ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ರೆ ಅದರ 100 ಪಟ್ಟು ತಿಳ್ಕೊಳ್ತೀರಾ, 100 ಪಟ್ಟು ಮಾಹಿತಿನ ಈ ಒಂದು ಮೂರನೇ ವ್ಯಾಲ್ಯೂ ಮೇಲೆ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್, ಅಷ್ಟೊಂದು ಇನ್ಫಾರ್ಮೇಶನ್ ಕ್ರಿಸ್ತನ ರಾಜ್ಯದ ಬಗ್ಗೆ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ದೇವರು ಹೀಗೆ ಯೋಚನೆ ಮಾಡ್ತಾರೆ, ನನ್ನ ಮಕ್ಕಳು ನನ್ನ ಒಂದು ಪ್ಲಾನ್ ಅನ್ನ ನನ್ನ ಮಕ್ಕಳು ಅರ್ಥ ಮಾಡ್ಕೊಬೇಕು, ನನ್ನ ರಾಜ್ಯದ ಬಗ್ಗೆ ಅವ್ರು ತಿಳ್ಕೊಬೇಕಂದ್ರೆ ದೇವ್ರಿಗೆ ಆಸಕ್ತಿ, ದೇವರಿಗೆ ತುಂಬಾ ಇಷ್ಟಪಡ್ತಾರೆ ದೇವ್ರ ಮಕ್ಕಳು ಅದನ್ನ ತಿಳ್ಕೊಂಡ್ರೆ ದೇವ್ರು ತುಂಬಾ ಸಂತೋಷ ಪಡ್ತಾರೆ. ಅದ್ ಮಾತ್ರ ಅಲ್ಲ, ದೇವ್ರ ರಾಜ್ಯದ ವಿಷಯನ ತಿಳ್ಕೊಳ್ಳೋದ್ರಿಂದ ಆ ರಾಜ್ಯಕ್ಕೆ ನಾನು ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗ್ಬೇಕು ಅನ್ನೋಂತ ವಿಷಯ ಕೂಡ ಏನ್ ಮಾಡ್ಕೊಳ್ತೀರಾ ನೀವು ಅರ್ಥ ಮಾಡ್ಕೊಳ್ತೀರಾ. ಸೊ ಅದರಿಂದ ಇವತ್ ನಾವೇನ್ ಮಾಡೋಣ ಅಂದ್ರೆ ಲೇಖಕನ ಅಂದ್ರೆ ಬಿಗಿನಿಂಗ್ ಇದೆ ಏನ್ ಮಾಡೋಣ, ಮೂರನೇ ವ್ಯಾಲ್ಯೂ ನಿಮ್ ಕೈಯಲ್ಲಿ ಇದ್ರೆ ಓಕೆ, ಇಲ್ಲಾಂದ್ರೆ ನಿಮ್ ಸ್ಕ್ರೀನ್ ಅಲ್ಲಿ ಅದೇನಾಗುತ್ತೆ ನಿಮ್ಗೆ ಕಾಣಿಸುತ್ತೆ, ಕಾಣಿಸ ವಿಷಯನ ನೀವು ಓದಿ. ಪ್ರಕಾಶ್ ಬ್ರದರ್ ಓದ್ತೀರಾ? ಬ್ರದರ್ ಯಾವ್ದು ಓದ್ಬೇಕು ಬ್ರದರ್? ಅದೇ ಸ್ಟಾರ್ಟಿಂಗ್ ಸ್ಕ್ರೀನ್ ಅಲ್ಲಿ ಏನ್ ಕಾಣಿಸ್ತಾ ಇದೆಯೋ, ನಿಮ್ಮ ಬುಕ್ ಗಳಿದ್ರೆ ನಿಮ್ಮ ನಿಮ್ಮ ರಾಜ್ಯಗಳು ಅಂದ್ರೆ ಲೇಖಕನ ಮುನ್ನುಡಿಯಿಂದ ಓದ್ಬೋದು, ಆದರ್ಶ ಫಾರ್ವರ್ಡ್ ಅಂತ ಲೇಖಕನ ಇದೆಯಲ್ಲ. ಬ್ರದರ್ ಲೇಖಕನ ಮುನ್ನುಡಿ. ಹೌದು ಕರೆಕ್ಟ್ ಬ್ರದರ್, ಸರಿ ಬ್ರದರ್, ಆಯ್ತು ಓದ್ತೀನಿ ಬ್ರದರ್. ಈ ಸಂಪುಟವನ್ನು 1890ರಲ್ಲಿ ಬರೆಯಲಾಯಿತು ಮತ್ತು ನಂತರದಲ್ಲಿ ಇದು ಅನೇಕ ಭಾಷೆಗಳಲ್ಲಿ ಅನೇಕ ಆವೃತ್ತಿಗಳ ಮೂಲಕ ಮುಂದೆ ಸಾಗಿದೆ ಹಾಗೂ ಇನ್ನು ಹೆಚ್ಚಿನ ಆವೃತ್ತಿಗಳು ನಿರೀಕ್ಷೆಯಲ್ಲಿವೆ. ದೇವರ ಸಾವಿರಾರು ಪ್ರತಿಷ್ಠಿತ ಜನರಿಂದ ಪ್ರಶಂಸಾ ಪತ್ರಗಳನ್ನು ನಾವು ಪಡೆದಿದ್ದೇವೆ. ಈ ಸಂಪುಟದ ಮೂಲಕ ದೇವರ ವಾಕ್ಯದ ಜೀವಕರ ನೀರಿನ ಕಾರಂಜಿಯನ್ನು ಅವರು ಪಡೆದುಕೊಂಡಿದ್ದಾರೆ. ರಾಜ್ಯದಾದ್ಯಂತವಾಗಿ ಕಡೆಯವರೆಗೂ ಆಶೀರ್ವಾದ ಹರಿಯುತ್ತಲೇ ಇರುತ್ತದೆ ಎಂದು ನಾವು ನಂಬುತ್ತೇವೆ. ಸಮುದ್ರಗಳ ಆಳದವರೆಗೆ ಆವರಿಸುವ ನೀರಿನ ಹಾಗೆ ದೇವರ ಜ್ಞಾನವು ಇಡೀ ಭೂಮಿಯನ್ನು ತುಂಬಿಕೊಂಡಿರುತ್ತದೆ. ಆದಾಗ್ಯೂ ಓದ್ಬಿಡಿ ಅದನ್ನ, ಓದ್ಬಿಡಿ, ಕಂಟಿನ್ಯೂ ಮಾಡಿ.
ಆದಾಗ್ಯೂ ಸತ್ಯವೇದದ ಅಧ್ಯಯನಗಳಿಗೆ ಸಂಬಂಧಿಸಿದಂತೆ ನಾವು ಯಾವುದಾದರೂ ಧರ್ಮ ಸಂಬಂಧವಾದ ಸಂಪರ್ಕಕ್ಕೆ ಜೋಡಿಸುವುದನ್ನು ನಿರಾಕರಿಸುತ್ತೇವೆ, ಯಾಕೆಂದರೆ ನಾವು ನೂತನ ಯುಗದ ಉದಯದಲ್ಲಿರುವುದರಿಂದ ಸಂತೋಷಿಸುತ್ತೇವೆ. ಸತ್ಯದ ಬೆಳಕು ತುಂಬಾ ಸ್ಪಷ್ಟವಾಗಿ ಹೊಳೆಯುತ್ತಿದೆ ಮತ್ತು ದೈವಿಕ ಯೋಜನೆ ತುಂಬಾ ಸ್ಪಷ್ಟವಾಗಿ ಪ್ರಕಟವಾಗುತ್ತಿರುವುದರಿಂದ 26 ವರ್ಷಗಳ ನಂತರವೂ ಈ ಸಂಪುಟದ ಒಂದು ಪದವನ್ನಾದರೂ ಬದಲಾಯಿಸುವ ಅವಶ್ಯಕತೆ ವಿರಳವಾಗಿದೆ. ಓಕೆ, ಥ್ಯಾಂಕ್ ಯು. ಸರಿ, ಈಗ ಓದಿರೋ ವಿಷಯವನ್ನ ನೀವೆಲ್ಲರೂ ಕೇಳಿದ್ರ, ಗಮನಿಸಿದ್ರೆ ಬ್ರದರ್ ಓದಿದ್ ನಿಮ್ಗೆ ಅರ್ಥವಾಗಿರುತ್ತೆ ಅಲ್ವಾ? ಓಕೆ, ಈಗ ಕಮಲಮ್ಮ ಸಿಸ್ಟರ್, ಏನು ಅರ್ಥವಾಯ್ತು ನಿಮ್ಗೆ ಓದಿದ್ ಬ್ರದರ್ ಓದಿದ್ ಏನ್, ಅದ್ರಲ್ಲಿ ಏನ್ ಪಾಯಿಂಟ್ಸ್ ಅರ್ಥವಾಯ್ತು? ಕೇಳಿಸ್ಕೊಂಡ್ರ ಓದಿದ್ ಕೇಳಿಸ್ಕೊಂಡ್ರ ಕಮಲಮ್ಮ ಸಿಸ್ಟರ್? ಕಂಡಿಲ್ಲ, ಕೇಳಿಸ್ಕೊಂಡಿಲ್ವಾ? ಅಲ್ಲಿ ಒಂದ್ ಏನ ಪಕ್ಕದ ಮನೆಯಲ್ಲಿ ಕರೆದ್ರು, ಹೋಗಿ ಮಾತಾಡಕ್ ಹೋಗಿದ್ದೆ. ಹೌದ್ರಾ ಸಿಸ್ಟರ್? ಸರಿ ಇರ್ಲಿ. ಗೌರಮ್ಮ ಸಿಸ್ಟರ್ ಹೇಳಿ. ಓಹೋ, ನಿಮ್ಗೆ ಈ ತರ ಪ್ರಶ್ನೆಗಳೆಲ್ಲ ಕೇಳ್ಕೊಂಬಿಟ್ರೆ ನೆಕ್ಸ್ಟ್ ಟೈಮ್ ಎಷ್ಟು ಜನ ಬರೆದ್ರೆ ಆಬ್ಸೆಂಟ್ ಆಗ್ತಿರೋ ಗೊತ್ತಾಗ್ಲಿ. ದಯವಿಟ್ಟು ಮಾತಾಡ್ರಿ ವಿಷಯಗಳು. ಇಲ್ಲಿ ಏನು ಏನಪ್ಪ ಅಂದ್ರೆ ಸ್ಕ್ರೀನ್ ಎಲ್ಲ ಇದೆ, ಪಾಯಿಂಟ್ ಎಲ್ಲ ಇದೆ. ಅದು ಏನು ಏನ್ ಅಂದ್ರೆ ನನಗೆ ಏನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಏನ್ ಅರ್ಥವಾಯ್ತು, ಏನ್ ಪಾಯಿಂಟ್ ಅರ್ಥವಾಯ್ತು? ಅರ್ಥವಾಗ್ತಿದ್ಯಾ ಓದೋದ್ರಿಂದ? ಅರ್ಥವಾಗ್ತಿದ್ಯಾ ನಿಮ್ಗೆ? ಇನ್ನೊಂದ್ಸಲ ಓದಿದ್ರೆ ಒಳ್ಳೇದು ಬ್ರದರ್. ಹಾ, ಸ್ಕ್ರೀನ್ ಅಲ್ಲಿ ಇದೆ. ಗೌರ್ಮೆಂಟ್ ಸ್ಟ್ರೀ ಓದಿ ನೀವು. ಪ್ರಕಾಶ್ ಪ್ರಕಾಶ್ ಬ್ರದರ್, ಪ್ರಕಾಶ್ ಬ್ರದರ್ ಇದ್ದೀನಿ. ಗೌರ್ಮೆಂಟ್ ಸ್ಟ್ರೀ ಓದ್ತಾರೆ. ಗೌರ್ಮೆಂಟ್ ಸ್ಟ್ರೀ ಸ್ಕ್ರೀನ್ ಅಲ್ಲಿ ಇದೆ, ಅಲ್ಲಿಂದ ಓದಿ. ಪ್ರಕಾಶ್ ಬ್ರದರ್ ಪ್ಲೀಸ್ ಬ್ರದರ್ ಓದ್ಬಿಡಿ ಇನ್ನೊಂದ್ಸತಿ. ಓಕೆ ಸಿಸ್ಟರ್, ಆಯ್ತು ಓದ್ತೀನಿ ಬ್ರದರ್. ನಾನೇ ಓದಿ. ಥ್ಯಾಂಕ್ ಯು ಬ್ರದರ್. ಈ ಸಂಪುಟವನ್ನು 1909 ಬರೆಯಲಾಯಿತು ಮತ್ತು ನಂತರದಲ್ಲಿ ಇದು ಅನೇಕ ಭಾಷೆಗಳಲ್ಲಿ ಅನೇಕ ಆವೃತ್ತಿಗಳ ಮೂಲಕ ಮುಂದೆ ಸಾಗಿದೆ ಹಾಗೂ ಇನ್ನೂ ಹೆಚ್ಚಿನ ಆವೃತ್ತಿಗಳು ನಿರೀಕ್ಷೆಯಲ್ಲಿವೆ. ದೇವರ ಸಾವಿರಾರು ಪ್ರತಿಷ್ಠಿತ ಜನರಿಂದ ಪ್ರಶಂಸಾ ಪತ್ರಗಳನ್ನು ನಾವು ಪಡೆದಿದ್ದೇವೆ. ಈ ಸಂಪುಟದ ಮೂಲಕ ದೇವರ ವಾಕ್ಯದ ಜೀವಕರ ನೀರಿನ ಕಾರಂಜಿಯನ್ನು ಅವರು ಪಡೆದುಕೊಂಡಿದ್ದಾರೆ. ರಾಜ್ಯದ ಆದ್ಯಂತವಾಗಿ ಕಡೆಯವರೆಗೂ ಆಶೀರ್ವಾದವು ಹರಿಯುತ್ತಲೇ ಇರುತ್ತದೆ ಎಂದು ನಾವು ನಂಬುತ್ತೇವೆ. ಸಮುದ್ರದ ಆಳದವರೆಗೆ ಆವರಿಸುವ ನೀರಿನ ಹಾಗೆ ದೇವರ ಜ್ಞಾನ ಇಡೀ ಭೂಮಿಯನ್ನು ತುಂಬಿಕೊಂಡಿರುತ್ತದೆ. ಆದಾಗ್ಯೂ ಸತ್ಯವೇದದ ಅಧ್ಯಯನಗಳಿಗೆ ಸಂಬಂಧಿಸಿದಂತೆ ನಾವು ಯಾವುದಾದರೂ ಧರ್ಮ ಸಂಬಂಧವಾದ ಸಂಪರ್ಕಕ್ಕೆ ಸರಿ ಸಾಕು, ಜೋಡಿಸುವುದು. ಅಲ್ಲಿ ನಿಲ್ಸಿ. ಈ ಒಂದ್ ಪ್ಯಾರ, ಓಕೆ ಹೌದಾ? ಇದೊಂದು ಪ್ಯಾರ ಮಾತ್ರ. ಗೌರ್ಮೆಂಟ್ ಸರಿ, ಹೇಳಿ ಈಗ ಏನ. ಬ್ರದರ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡಕ್ ಬರ್ತಾ ಇಲ್ಲ ಬ್ರದರ್ ನನ್ಗೆ. ಅಲ್ಲ, ಏನು ಏನ್ ಪಾಯಿಂಟ್ ಇದೆ? ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಏನಾದ್ರೂ ಒಂದು ವಿಷಯ ಅರ್ಥ ಆಗಿರ್ಬೋದಾ? ಏನಾದ್ರೂ ಒಂದು ವಿಷಯ. 1890ರಲ್ಲಿ ಬರ್ದಿದೆ, ಬರೆಯಲಾಯಿತು ಬ್ರದರ್ ಈ ಮಾತು. ಓಕೆ, ಹಲವಾರು ಭಾಷೆಗಳಲ್ಲಿ ಬರ್ದಿದೆ ಬ್ರದರ್ ಇದು, ಮೂಲಕ ಮುಂದೆ ಸಾಗಿದೆ ಹಾಗೂ ಇನ್ನೂ ಹೆಚ್ಚಿನ ಭಾಷೆ ಪತ್ರಗಳನ್ನು ನಾವು ಓಕೆ ಸರಿ. ಗೌರ್ ಮಾಸ್ಟರ್ ಇರ್ಲಿ ಬಿಡ್ರಿ, ನಾನು ಹೇಳ್ತೀನಿ ನಿಮ್ಗೆ. ಓಕೆನಾ? ಸೊ ಎಲ್ಲದನ್ನ ಗಮನಿಸ್ಕೊಳ್ಳಿ, ಯಾಕಂದ್ರೆ ಈಗ ಇದು ಇದು ಬಿಗಿನಿಂಗ್. ನಾನು ಇದೆಲ್ಲ ಏನಕ್ಕಪ್ಪ ಅಂದ್ರೆ ನಿಮ್ಮ ಆಸಕ್ತಿ ಮೇರೆಗೆ ಒಂದೊಂದ್ ಕ್ಲಾಸ್ ನಿಮ್ಗೆ ಅನುಕೂಲವಾಗಿ ದೇವರು ಅದನ್ನ ಕೊಡ್ತಾರೆ. ನಿಮ್ಮ ಇಂಟ್ರೆಸ್ಟ್ ಹೌದು ಪ್ರತಿಯೊಂದು ಕೂಡ ಬ್ರದರ್. ಗಮನಿಸಿ, ನಿಮ್ಮ ಇಂಟ್ರೆಸ್ಟ್. ಓಕೆ, ನೀವು ಕೆಲವರಲ್ಲಿ ಬ್ರದರ್ ಮಂದವಾಗಿದ್ರೆ, ಇನ್ನ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಾಗಿದ್ರೆ ನಿಮ್ಗೆ ದೇವರ ಹೌದು ಹೈಯರ್ ಸ್ಟಡಿನ ಅರ್ಥ ಮಾಡ್ಸಕ್ ಬಿಡಲ್ಲ, ಅರ್ಥ ಹೌದು ಮಾಡಕ್ಕಾಗಲ್ಲ, ಬೋರ್ ಆಗ್ಬಿಡುತ್ತೆ. ನೋಡಿ ಇವತ್ತು ಎಷ್ಟು ಜನ ಇದ್ರ, 19 ಜನ ಇರ್ತೀರಾ ನೋಡ್ರಿ, ಹೋಗ್ತಾ ಹೋಗ್ತಾ ನೋಡಿ 12 15 ಹತ್ತಕ್ಕೆ ಬಂದ್ಬಿಡ್ತಾರೆ ನೋಡ್ರಿ. ಯಾಕೆ ಹೇಳಿ, ಇಂತ ಹಾರ್ಡ್ ಸಬ್ಜೆಕ್ಟ್ಸ್ ಎಲ್ಲ ತುಂಬಾ ಯಾರು ಇಂಟ್ರೆಸ್ಟ್ ಆಗಿರುವಂತಹ ಬ್ರಿಲಿಯಂಟ್ ಸ್ಟೂಡೆಂಟ್ ಮಾತ್ರ ಅರ್ಥ ಹೋಗುತ್ತೆ. ಏನ್ ಬ್ರದರ್ ಹಂಗಾದ್ರೆ ನಾವು ತುಂಬಾ ಮಂದ ಅಂತ ತಿಳ್ಕೊಳಕ್ ಹೋಗ್ಬಿಡ್ರಿ. ದೇವ್ರ ಮಕ್ಕಳು ಲೋಕದ ವಿಷಯದಲ್ಲಿ ಮಂದ ಇರ್ಬೋದು, ದೇವ್ರ ವಿಷಯದಲ್ಲಿ ಮಂದ ಇರ್ಬಾರ್ದು. ಅದನ್ನ ತಿಳ್ಕೊಳಕ್ಕೆ ದೇವ್ರ ಹತ್ರ ಜ್ಞಾನ ಕೇಳ್ಬೇಕು. ಓಕೆ, ನಾ ಎಲ್ರಿಗೂ ಹೇಳ್ತಾ ಇದೀನಿ, ಒಬ್ರಿಗಲ್ಲ ಎಲ್ರಿಗೂ ಹೇಳ್ತಾ ಇದೀನಿ, ನಾನು ಕೂಡ ಅಷ್ಟೇ. ಆದ್ರೆ ದೇವ್ರಿಗೋಸ್ಕರ ನೀವು ಸ್ಯಾಕ್ರಿಫೈಸ್ ಮಾಡಿದಾಗ ತುಂಬಾ ದೊಡ್ಡ ವಿಷಯನ ತಿಳ್ಕೊಳ್ತೀರ ಅಲ್ವಾ? ಈಗ ನೋಡ್ರಿ, ನೀವು ಎಲ್ಲೋ ಒಂದ್ ಕಡೆ ಹೋಗ್ತೀರಾ, ಅಲ್ಲೇ ನೀವ್ ಇರ್ತೀರಾ, ಯಾವ್ದೋ ಒಂದ್ ಊರಲ್ಲಿ ಇರ್ತೀರಾ, ಅಲ್ಲೇ ಮನೆ ಕಟ್ಟಿ ಅಲ್ಲೇ ವಾಸ ಮಾಡಿ ತುಂಬಾ ವರ್ಷಗಳವರೆಗೂ ನೀವು ಇನ್ನ ಒಂದು 20 30 ವರ್ಷ ಅಲ್ಲೇ ಕಲಿತೀರಾ ಅಂದ್ರೆ ಅಲ್ಲಿರುವಂತ ವಾತಾವರಣ ತಿಳ್ಕೊಳ್ಳಲ್ವಾ ನೀವು? ತಿಳ್ಕೊಂತೀವಿ ಎಷ್ಟೇ ಬ್ರದರ್. ನೀವು ತಿಳ್ಕೊಳ್ತೀರಲ್ವಾ, ಅಲ್ಲಿ ಒಂದು 20 ವರ್ಷ ಅಲ್ಲೇ ಜೀವನ ನಡೆಸಿದ್ರಲ್ಲಿ ಹೆಂಗೆ ಏನು ಆ ಪ್ಲೇಸ್ ಏನು, ಯಾವ ತರ ಇರ್ತಾರೆ ಜನ, ನಿಮ್ಗೆ ಹಿಂಸೆ ಕೊಡೋರು ಇರ್ತಾರ, ಒಳ್ಳೆ ವಾತಾವರಣ ಅಂತ ತಿಳ್ಕೊಂಡೆ ಹಂಗೆ ಹೋಗ್ಬಿಡ್ತೀರಾ?
ನೋಡ್ರಿ, ಈ ತರ ಇರ್ಬೇಕಾದ್ರೆ ಪ್ರಪಂಚದಲ್ಲಿ ನಾಶವಾಗುವಂತ ವಿಷಯಕ್ಕೆ ಈ ತರ ಇರ್ಬೇಕಾದ್ರೆ ನಿತ್ಯ ನಿತ್ಯಕ್ಕೂ ವಾಸ ಮಾಡುವಂತ ದೇವ್ರ ರಾಜ್ಯದ ವಿಷಯಗಳಿಗೆ 1000 ವರ್ಷ ದೇವ್ರು ನಮ್ ಕೈಲಿ ಕೊಡ್ತಾರಂತ ರಾಜ್ಯವನ್ನ, ನಮ್ಗೆ ನಾಲೆಜ್ ಇಲ್ದೆ ಕೊಟ್ಬಿಡ್ತಾರ ನಮ್ಗೆ, ನಮ್ಗೆ ಏನು ನಾಲೆಜ್ ಇಲ್ದೆ ನಮ್ಗೆ ತಗೊಂಡ್ ತೋರಪ್ಪ ನಿಮ್ ರಾಜ್ಯ ಅಂತ ಕೊಟ್ಬಿಡ್ತಾರ. ಸೊ ಫಸ್ಟ್ ದೇವ್ರ ಮಕ್ಕಳು ನಾಲೆಜ್ ಅನ್ನ ಕಲಿದ್ರು. ಓಕೆ, ಇಲ್ಲಿ ಏನಪ್ಪ ಹೇಳ್ತಾ ಇದ್ರು ಅಂದ್ರೆ ತುಂಬಾ ಸಿಂಪಲ್ ಅಂತ ವಿಷಯ. 1890ರಲ್ಲಿ ಈ ಒಂದು ಪ್ರತಿ ಅಂದ್ರೆ ಯಾವ್ದಪ್ಪ ನಿನ್ನ ರಾಜ್ಯ ಬಾಳಿನ ಅಂತ ಒಂದು ಆವೃತ್ತಿನ ಬರೆದಿದ್ದಾರೆ, ತುಂಬಾ ಹೆಚ್ಚಿನ ಒಂದು ಆವೃತ್ತಿಯಲ್ಲಿ ಕೂಡ ಬರೆದಿದ್ದಾರೆ. ಯಾಕಂದ್ರೆ ಜನ ತುಂಬಾ ಇಷ್ಟಪಟ್ಟು ಇದನ್ನ ಏನ್ ಮಾಡಿದಾರೆ, ಓದಿದ್ದಾರೆ. ಅವ್ರು ಏನ್ ಮಾಡಿದ್ರೆ ಫೀಡ್ಬ್ಯಾಕ್ ನ ಕಳಿಸ್ತಾರೆ ಬ್ರದರ್ಗೆ, ಲೆಟರ್ ನ ಬರೆದ ಬ್ರದರ್ಗೆ ಅಂದ್ರೆ ರಜಲ್ ಬ್ರದರ್ಗೆ ಲೆಟರ್ ನ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ, ಬ್ರದರ್ ತುಂಬಾ ಚೆನ್ನಾಗಿತ್ತು ಈ ಪುಸ್ತಕ, ನಿನ್ನ ರಾಜ್ಯ ಬಾಳಿ ಅಂತ ಒಂದು ಪುಸ್ತಕ ತುಂಬಾ ವ್ಯತ್ಯಾಸವಾಗಿತ್ತು, ನಾನು ಎಲ್ಲೂ ಕೂಡ ಓದಲಿಲ್ಲ, ಎಲ್ಲೂ ಕೂಡ ಕೇಳಿಲ್ಲ ಈ ತರ ಒಂದು ವಿಷಯ ಅಂದ್ರೆ ದೇವರ ರಾಜ್ಯದ ವಿಷಯನ ಆಶೀರ್ವಾದ ವಿಷಯಗಳನ್ನ ಇಷ್ಟು ದೊಡ್ಡ ಚೆನ್ನಾಗಿ ನೀವು ವಿವರಣೆ ಮಾಡಿದ್ರಾ ಅಂತ ಏನ್ ಮಾಡಿದ್ರೆ ಲೆಟರ್ ನ ಬರೆದಿದ್ದಾರೆ. ಸೊ ಆಕ್ಚುಲಿ ಅವ್ರು ಬರ್ದಿದ್ದೇನಪ್ಪ ಅಂದ್ರೆ ಇಂಗ್ಲಿಷ್ ಅಲ್ಲಿ. ಇವತ್ತು ನಮ್ಮ ದೇವರ ಕೃಪೆಯಿಂದ ಕನ್ನಡದಲ್ಲಿ ಭಾಷಾಂತರ ಮಾಡಲ್ಪಟ್ಟಿದೆ. ಹಾಗಾಗಿ ಏನಾಗ್ತಿದೆ ಅಂದ್ರೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ ಇವತ್ತು ಒಂದು ನೀರಿನ ರೀತಿಯಲ್ಲಿ ಏನಾಗ್ತಿದೆ ಹರಿತಾ ಇದೆ. ಒಂದು ಕಾರಂಜಿ ಹೆಂಗಿರುತ್ತೆ, ಆ ಕಾರಂಜಿಯ ರೀತಿಯಲ್ಲಿ ಏನಾಗ್ತಿದೆ ಇವತ್ತು ಹರಿತಾ ಇದೆ ಅಲ್ವಾ. ಸೊ ಕಾರಂಜಿ ಅಂದ್ರೆ ನೀವು ನೋಡಿರ್ತೀರಲ್ವಾ, ನೋಡಿದ್ರ ಕಾರಂಜಿನ ಅಲ್ವಾ, ಈ ತರ ನೀರಿನ ಬುಗ್ಗೆ ಇರೋ ರೀತಿಯಲ್ಲಿ ಇವತ್ತು ಏನಾಗ್ತಿದೆ ಅಂದ್ರೆ ಮೊದ್ಲಿಗಿಂತ ಹೆಚ್ಚಾಗಿ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸತ್ಯ ಇಡೀ ಪ್ರಪಂಚಕ್ಕೆ ಸ್ಪ್ರೆಡ್ ಆಗ್ತಾ ಇದೆ, ತುಂಬಾ ತೀವ್ರವಾಗಿ ಹೋಗ್ತಾ ಇದೆ, ಹರಿತಾ ಇದೆ ಅಲ್ವಾ. ಇವತ್ತು ನೀರಿನ ಸಮಸ್ಯೆ ಇದ್ರೆ ಹೆಂಗಿರುತ್ತೆ, ಒಂದು ಬೋರ್ವೆಲ್ ಅಲ್ಲಿ ನೀರ್ ಹೊಡೆದ್ರೆ ಡ್ರಾಪ್ 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 ನೀರ್ ಬರ್ತಾ ಇರುತ್ತೆ ಹನಿ ಹನಿಯಾಗಿ, ಹೆಂಗಿರುತ್ತೆ. ಅದೇ ಒಂದು ಉಕ್ಕುವ ಒಂದು ಚಿಲುಮೆ ಅಂತಿದ್ರೆ ಹೆಂಗಿರುತ್ತೆ, ಹಂಗೆ ಉಕ್ಕು ಬಂದ್ರೆ ಹೆಂಗಿರುತ್ತೆ ಅಲ್ವಾ. ಯೋಚನೆ ಮಾಡಿ, ಆ ರೀತಿ ದೇವರ ಸತ್ಯದ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯ ಅರಿತಾ ಇದೆ. ಒಂದಲ್ಲ ಒಂದು ದಿನ ಈ ಚಿಲುಮೆ ಈ ಉಕ್ಕುವ ಒಂದು ಹರಿಯುವ ಇದೇನಾಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ ಗೊತ್ತಾ, ಇದು ಹರಿಯೋದು ಸ್ವಲ್ಪ ದಿನ ಈ ಬಂತು, ಮಳೆ ಬಂತು ಸ್ವಲ್ಪ ಹೊತ್ತು ಮುಂಚೆ ಬಂದ್ ಹಿಂಗ್ ಬಂದ್ ನಿಂತ್ಕೊಂಡ್ಬಿಡುತ್ತೆ. ಹಂಗಲ್ಲ ದೇವ್ರ ವಾಕ್ಯ, ದೇವ್ರ ರಾಜ್ಯದ ವಿಷಯ ಇದು ಪ್ರಾರಂಭ ಅಂದ್ರೆ ಇದು ಒಂದ್ ಸ್ವಲ್ಪನೇ ನೀರ್ ಬರ್ತಾ ಇರೋದು ಈಗ ಒಂದ್ ಚಿಲುಮೆಯಲ್ಲಿ, ಬಟ್ ಈ ನೀರ್ ಏನಾಗುತ್ತೆ ಇಡೀ ಪ್ರಪಂಚವನ್ನ ಏನ್ ಮಾಡುತ್ತೆ ತುಂಬುತ್ತೆ ಅಲ್ವಾ. ದೇವ್ರ ಕೃಪೆಯಿಂದ ಆ ಒಂದು ವಿಷಯವನ್ನ ಮೊದಲು ನಾವು ತಿಳ್ಕೊಂಡ್ಬಿಟ್ಟಿದೀವಿ, ದೇವ್ರ ಮಹಾಕೃಪೆ ನಮ್ ಸಿಕ್ಬಿಟ್ಟಿದೆ ನೋಡ್ರಿ. ಆ ನೀರು ಉಕ್ಕುವಾಗಲೇ ನೋಡ್ಬಿಟ್ಟಿದೆ ನಾವು, ಉಕ್ಕಿ ಹರಿದು ಇಡೀ ಪ್ರಪಂಚನ ತುಂಬಿದಾಗ ಪ್ರಪಂಚ ಜನ ತಿಳ್ಕೊಂತಾರೆ ಅಲ್ವಾ. ಸೊ ಆ ಒಂದು ವಿಷಯವನ್ನ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನ ಏನ್ ಮಾಡಿದಾರೆ ಅಂದ್ರೆ ನಾವು ಇನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂದ್ರೆ, ಹೇಗೆ ಸೂರ್ಯನ ಬೆಳಕು ಪ್ರಕಾಶವಾಗಿ ಅದು ಏನಾಗ್ತಿರುತ್ತೆ ದಿನೇ ದಿನೇ ಅಂದ್ರೆ ದಿನಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇದಾಗ್ತಾ ಇರುತ್ತೋ, ಅದೇ ಪ್ರಕಾರವಾಗಿ ಈ ಕ್ರಿಸ್ತನ ರಾಜ್ಯದ ವಿಷಯ ಕೂಡ ಏನಾಗುತ್ತೆ ಇಡೀ ಲೋಕವನ್ನು ಅದು ಆವರಿಸುತ್ತೆ, ಸತ್ಯದ ಬೆಳಕು ಏನಾಗುತ್ತೆ ಎಲ್ಲ ಕಡೆ ಹೊಳೆಯುತ್ತೆ. ನಂತರ ಇಲ್ಲಿ 26 ವರ್ಷಗಳ ನಂತರವು ಅಂತ ಹೇಳಿದ್ದಾರೆ. 1890ರಲ್ಲಿ ಬರೆದಿದ್ದಾರೆ, 26 1890ಗೆ 26 ಆಗ್ತಾಗ ಏನು ಎಷ್ಟು ಬರುತ್ತೆ, ಎರಡು ಸಾವಿರದ 1900. ಓಕೆ, ನಾವೆಲ್ಲ ಸ್ವಲ್ಪ ಲೆಕ್ಕದಲ್ಲಿ ಸ್ವಲ್ಪ ವೀಕ್, ನೀವೆಲ್ಲ ಸ್ಟ್ರಾಂಗ್ ಆಗಿದ್ರಿ ನೋಡಿ, ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಎಲ್ಲ ಬ್ರದರ್. ಕಾರ್ತಿಕ್ ಬ್ರದರ್, ಕಾರ್ತಿಕ್ ಬ್ರದರ್ ಇದ್ದೀರಾ? ಹಾ ಗುಡ್. ಸೊ ಹಾಗಾಗಿ 1916 1916 ಏನಪ್ಪ ನಡೀತು ಗೊತ್ತಾ, ನಮ್ಮ ರಜಲ್ ಬ್ರದರ್ ಜೀವನದಲ್ಲಿ ಏನ್ ನಡೀತು ಯಾರಿಗಾದ್ರೆ ಐಡಿಯಾ ಇದೆಯಾ? ನಮ್ಮ ರಜಲ್ ಬ್ರದರ್ ಜೀವನದಲ್ಲಿ ಒಂದು ಮುಖ್ಯವಾದ ಘಟನೆ ನಡೀತು, ಏನ್ ನಡೀತು? ಯಾರಿಗಾದ್ರೆ ಐಡಿಯಾ ಇದ್ರೆ ಹೇಳಿ ನೋಡೋಣ. ಮೇಬಿ ಅವ್ರು ತಿರ್ಕೊಂಡ್ರಿ ಅನ್ಸುತ್ತೆ ಬದರ್ ಆ ಟೈಮಲ್ಲಿ. ವೆರಿ ಗುಡ್, ಅವ್ರು ತೀರ್ಕೊಂಡ್ರ ಅಂದ್ರೆ ಓಟವನ್ನು ಅವ್ರು ಮುಗಿಸ್ಬಿಟ್ರು ಅವ್ರು. 1916ರಲ್ಲಿ ಮತ್ತೆ ಇದನ್ನ ರೀಕರೆಕ್ಷನ್ ಮಾಡ್ತಾರೆ. ಏನ್ ಕರೆಕ್ಷನ್ ಮಾಡ್ತಾರೆ ಅಂದ್ರೆ, ಈ ಏನೆಲ್ಲ ಅವರು ವ್ಯಾಲ್ಯೂಸ್ ನಮ್ ಬರ್ದಿರ್ತಾರೋ ಅದನ್ನೆಲ್ಲ ರೀಚೆಕ್ ಮಾಡ್ತಾರೆ ಒಂದ್ಸರಿ. ನೋಡ್ರಿ ಕೊನೆಗೆ ಏನ್ ಮಾಡಿದ್ ಹೆಂಗ್ ಕ್ಲಿಯರ್ ಮಾಡಿದ ನೋಡ್ರಿ, ನಾನು ಬರ್ದಿರೋದ್ರಲ್ಲಿ ಏನಾದ್ರೂ ಒಂದ್ ಮಿಸ್ಟೇಕ್ಸ್ ಏನ ಇದೆಯಾ, ಏನಾದ್ರೂ ತಪ್ಪಿದ್ಯಾ ಅಂತ ಏನ್ ಮಾಡ್ತಾರೆ, ಮತ್ತೆ ಎಲ್ಲವನ್ನ ರೀಚೆಕ್ ಮಾಡಿ ಕರೆಕ್ಟ್ ಮಾಡಕ್ ಹೋಗ್ತಾರೆ. ಆಗ್ಲೂ ಕೂಡ ಅವ್ರು ಏನಂತಾರೆ ಅಂದ್ರೆ, 26 ವರ್ಷಗಳಾದ್ರೂ ಕೂಡ ಏನು ಬದಲಾವಣೆ ಮಾಡಂಗಿಲ್ಲ, ಏನ್ ಸತ್ಯ ನಾನು ಮಾತಾಡೋದ್ನ ಅವತ್ತು ಅದೇ ಸತ್ಯ ಇವತ್ತು ಇದೆ ಅಂತ ಹೇಳ್ತಾರೆ ಅಲ್ವಾ. ನೋಡಿ ಹೇಗಿರುತ್ತೆ ಹಂಗಾದ್ರೆ ಅವರ ಒಂದು ವಿಷಯ, ದೇವರು 26 ವರ್ಷಗಳಲ್ಲಿ ತುಂಬಾ ಬದಲಾವಣೆ ಆಗಕ್ಕೆ ಸಾಧ್ಯತೆ ಇತ್ತು ಅಲ್ವಾ. ಈ ಪಾಠ ನಾವು ತುಂಬಾ ಓದ್ಕೊಂಡು ಹೋಗೋಣ, ಆಮೇಲೆ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಸೊ ಓಕೆ, ಮುಂದಿನ ಒಂದು ವಿಷಯ ಓದೋಣ, ಇಲ್ಲಿಗೆ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಮುಂದಿನ ವಿಷಯ ಏನಪ್ಪ ಅಂದ್ರೆ ನೆಕ್ಸ್ಟ್ ಪ್ಯಾರಾ. ಸೊ ಇದನ್ನ ಏನ್ ಮಾಡ್ತೀರಾ ಅಂದ್ರೆ ಓದಿ, ಯಾರು ಓದ್ತೀರಾ? ಓದ್ದೇ ಇರೋ ಯಾರು ಓದ್ತೀರಾ? ಹಾ, ಹೆಸರು ಕರೆದ್ರೆ ಓದ್ಬೇಕಾ? ವಾಲಂಟಿಯರ್ ಬರ್ಬೇಕು ಮುಂದೆ.
ಓದಿ ಓದಿ ಓದಿ, ಯಾರು ಬೇಕಾದ್ರೂ ಓದಿರೋರು ಓದಿ. ವಿಶೇಷವಾಗಿ ನಾವು ಕಾಲಾನುಕ್ರಮದಲ್ಲಿ ತಾಯಿ ಆ ಮಹಾ ಏಳನೇ ದಿನವನ್ನು ಪ್ರವೇಶಿಸಿದಾಗಿನಿಂದ ಅಂತ್ಯದ ಸಮಯವು ವರ್ಷಗಳು ಕಳೆದಂತೆ ಇದನ್ನು ಹೆಚ್ಚು ಹೆಚ್ಚು ಒತ್ತಿ ಹೇಳಿದೆ. ಕುಂಜನ ಕೊಯ್ಲಿನ ಕಾರ್ಯವು ಪ್ರಗತಿಯಲ್ಲಿದೆ ಹಾಗೂ ಮುಂದುವರಿಯುತ್ತಿರುತ್ತೆ. ಒಂದು ಕಾಲದಲ್ಲಿ ನಾವು ಸುದ್ದಿ ಕೆಲಸವು ಅನ್ಯ ಜನಾಂಗಗಳವರ ಸಮಯ ಅಂತ್ಯದೊಂದಿಗೆ ಪೂರ್ಣವಾಗಿ ನೆರವೇ ಭಾವಿಸಿದ್ದರೂ ಸಹ ಅದು ಕೇವಲ ಊಹೆಯಾಗಿದ್ದು ಯಾವ ಸಮರ್ಥನೆ ಇಲ್ಲದೆ ಸಾಬೀತಾಯಿತು. ಏಕೆಂದರೆ ವಾಯ್ಸ್ ಕೇಳಿಸ್ತಿಲ್ಲ ರವಿ ಬ್ರದರ್. ಬ್ರದರ್ ಯಾಕೆ ಟವರ್ ಕಟ್ಟಾಯ್ ಓಕೆ, ಸತ್ಯದ ಕುಡುಗೋಲು ಅಲ್ಲಿಂದ ಓದ್ತೀನಿ. ಸತ್ಯದ ಕುಡುಗೋಲು ಚಾಚಲ್ಪಟ್ಟು ಮಾಗಿದ ಪೈರನ್ನು ಸಂಗ್ರಹಿಸುವ ಕೆಲಸ ಅಕ್ಟೋಬರ್ 1914 ಹಿಂದಿನಿಂದಲೂ ಮುಂದುವರೆದಿದೆ. ವಾಸ್ತವವಾಗಿ ವಿಶ್ವ ಮಹಾಯುದ್ಧವು ಮಾನವೀಯತೆಯನ್ನು ಗಮನಾರ್ಹ ಮಟ್ಟದಲ್ಲಿ ಜಾಗೃತಗೊಳಿಸಿದೆ ಮತ್ತು ಹಿಂದಿಗಿಂತಲೂ ಹೆಚ್ಚು ಸ್ವಾತಂತ್ರ್ಯದ ಚಿಂತನೆಯನ್ನು ಮಾಡಲಾಗುತ್ತಿದೆ. ಅಜ್ಞಾನ ಮೂಢನಂಬಿಕೆ ಮತ್ತು ಪೂರ್ವ ಗ್ರಹದ ಸಂಕೋಲೆಗಳನ್ನು ಮುರಿಯಲು ಹಾಗೂ ದೇವರ ಚಿತ್ತವನ್ನು ತಿಳಿದು ನೆರವೇರಿಸಲು ಮತ್ತು ಯೇಸುವಿನ ಹೆಜ್ಜೆ ಜಾಡಿಯಲ್ಲಿ ನಡೆಯಲು ಬಯಸುವವರನ್ನು ಬಿಡುಗಡೆ ಮುಕ್ತಗೊಳಿಸಲು ಇವೆಲ್ಲವೂ ಕೊಡುಗೆಯಾಗಿವೆ. ಥ್ಯಾಂಕ್ ಯು ಬ್ರದರ್. ಓಕೆ ಅಲ್ವಾ. ಸಿ ಒಂದು ಪ್ಯಾರದಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಸೊ ಈ ಒಂದು ಸಮಯ ಅಂದ್ರೆ ಕ್ರಿಸ್ತನ ರಾಜ್ಯ ಅನ್ನೋದು ಯಾವ ಒಂದು ದಿನ ಅಂತ ನೋಡ್ತೀವಿ ಅಂದ್ರೆ, ಸತ್ಯವೇದ ನೋಡ್ಬೇಕಾದ್ರೆ ಅದು ಏಳನೆಯ ದಿನ, ಕರೆಕ್ಟ್ ಅಲ್ವಾ? ಏಳನೇ ದಿನನ ಕರ್ತನಾದ ಸೃಷ್ಟಿ ದೇವರ ಸೃಷ್ಟಿ ಕಾರ್ಯದಲ್ಲಿ ನಾವು ಹೇಗೆ ವಿಂಗಡಣೆ ಮಾಡ್ತೀವಿ ಅಂದ್ರೆ, 6+1 ಆರು ದಿನ ಬೇರೆ, ಅಂದ್ರೆ ಏಳನೇ ದಿನ ಬೇರೆ. ಸೊ ಏಳನೇ ದಿನ ಅಂದ್ರೆ ಒಂದು ದಿನ ಅಂದ್ರೆ 1,000 ವರ್ಷ ಅಂತ ತಗೊಳ್ಳೋ ಅಂತ ಲೆಕ್ಕಾಚಾರ ಮಾತಾಡ್ತಿದ್ವಿ. ಈಗ ನೀವು ದೇವರಿಗಿರುವಂತ ಒಂದು 7,000 ವರ್ಷ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಮಹಾ ಏಳನೇ ದಿನ ಅನ್ನೋದು ಏನಪ್ಪಾ ಅಂದ್ರೆ, ಈ ಒಂದು 7,000 ವರ್ಷಗಳಲ್ಲಿ ಕೊನೆಯ ದಿನ ಏಳನೇ ದಿನ ಅಂದ್ರೆ 1,000 ವರ್ಷ ಒಂದು ಆಳ್ವಿಕೆ. ಆ ಒಂದು ಸಮಯ ಬರ್ತಾ ಇದೆ, ಸಮಯ ಬರ್ತಾ ಇದೆ ಅಂದ್ರೆ ಈ 6 ದಿನಗಳು ಮುಕ್ತಾಯವಾಯ್ತು ಪಾಪದ ಆಳ್ವಿಕೆ ಇರುವಂತ ಸಮಯ. ಈಗ ಪಾಪವನ್ನ ತೆಗೆದಾಕಿ ನೀತಿಯನ್ನ ಇಡೀ ಲೋಕಕ್ಕೆ ಕೊಡ್ಬೇಕಂತ ಸಮಯ ಬರ್ತಾ ಇದೆ. ಅದು ಇನ್ನೂ ಹೆಚ್ಚಾಗಿ ಏನಾಗ್ತಿದೆ, ಇನ್ನೂ ಹೆಚ್ಚಾಗಿ ಪ್ರಕಾಶಮಾನವಾಗ್ತಿದೆ. ಅದ್ ಮಾತ್ರವಲ್ಲ, ಕೊಯ್ಲಿನ ಕಾರ್ಯಕ್ರಮ ಅಂದ್ರೆ ಸುಗ್ಗಿ ಕೆಲಸ, ಬರೀ ಸುಗ್ಗಿ ಕೆಲಸ ಮುಂದುವರಿತಾ ಇದೆ ಅಂತ ಬ್ರದರ್ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದಾರಂತೆ ಬ್ರದರ್, ಇದಕ್ಕಿಂತ ಮುಂಚೆನೆ ಬರೆದು ಬಿಟ್ಟಿದ್ರು 1914 ಅಂದ್ರೆ ಯಾವಾಗ ಅನ್ಯಜನಗಳ ಕಾಲ ಮುಗಿಯುತ್ತೋ ಅವಾಗ್ಲೇ ಏನಾಗುತ್ತೆ, ಸುಗ್ಗಿ ಕೆಲಸನೂ ಮುಗಿಯುತ್ತೆ ಅಂತ ಹೇಳಿದ್ರು. ಆದ್ರೆ ಈ ಒಂದು ಲೆಟರ್ನ, ಈ ಒಂದು ಪುಸ್ತಕವನ್ನ ಬರಿಬೇಕಾದ್ರೆ ಏನ್ ವರ್ಷ ಆಯ್ತು ಆಗ್ಲೇ ನೋಡಿದ್ವಲ್ಲ, 1916 1916. ಈ ಒಂದು ಮುನ್ನುಡಿಯನ್ನ ಬರಿತಾ ಇರ್ಬೇಕಾದ್ರೆ ಅದಲ್ ಬರುತ್ತೆ 1916 ಅಂದ್ರೆ ಏನರ್ಥ, 1914 ಅಲ್ಲೇ ಸಭೆ ಮುಗ್ದಾಗಿರ್ಬೇಕಾದ್ರೆ, ಸುಗ್ಗಿಯ ಕೆಲಸ ಮುಗ್ದಾಗಿರ್ಬೇಕಾದ್ರೆ ರಸಲ್ ಬ್ರದರ್ ಓಟ ಓಡ್ ಮುಗಿಸ್ಬೇಕಾಗಿತ್ತು. ಬಟ್ ಅವರು ಕೂಡ ಏನಾಗಿದೆ, 1916 ವರೆಗೂ ಜೀವಂತವಾಗಿದ್ದಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಸೊ ಓಕೆ, ಅವಾಗ ಏನಾಗ ಅರ್ಥ ಆಗುತ್ತೆ, ಅನ್ಯಜನಗಳ ಕಾಲ ಬೇರೆ ಸುಗ್ಗಿಯ ಕಾಲ ಬೇರೆ ಅಂತ ಅವ್ರಿಗೆ ಅರ್ಥವಾಗುತ್ತೆ. ಸೊ ಅನ್ಯಜನಗಳ ಕಾಲ ಏನಾಯ್ತು, 1914 ಅಲ್ಲಿ ಮುಗೀತು, 1914 ಅಕ್ಟೋಬರ್ ಅಲ್ಲಿ ಮುಕ್ತಾಯಕ್ಕೆ ಬಂತು. ಸೊ ನಾ 1914 ಅನ್ಯಜನಗಳ ಕಾಲ ಮುಕ್ತಾಯಕ್ಕೆ ಬಂತು ಅನ್ನೋದಕ್ಕೆ ಏನಿದೆ ಎವಿಡೆನ್ಸ್? ದಾನಿಯೇಲ್ ಗ್ರಂಥದಲ್ಲಿ ಬರೆದಿದ್ದೆ ಅಲ್ಲ, ಈಗ 1900 ದಾನಿಯೇಲ್ ಗ್ರಂಥದಲ್ಲಿ ಬರೆದಿದೆ ಗೊತ್ತಾಯ್ತು. ಈಗ ನಾವು ನೋಡ್ತಾ ಇದೀವಲ್ಲ 1914 ಕರೆಕ್ಟ್, ದಾನಿಯೇಲ್ ಗ್ರಂಥದಲ್ಲಿ ಬರೆದಿರೋದೇ ನಿಜವಾಗ್ಲೂ ನೆರವೇರ್ತು ಅನ್ನೋದಕ್ಕೆ ಏನ್ ಎವಿಡೆನ್ಸ್ ಇದೆ? ಅಲ್ಲಿ ಎರಡನೇ ಮಹಾಯುದ್ಧ ಚಾಲೋ. ವೆರಿ ಗುಡ್, ದ ಫಸ್ಟ್ ಮೊದಲನೇ ಮಹಾಯುದ್ಧ ಬರುತ್ತೆ ಅಲ್ವಾ 1914 ಏನಾಗುತ್ತೆ ಅಂದ್ರೆ ಮೊದಲನೇ ಮಹಾಯುದ್ಧ ಅಲ್ವಾ. ಸೊ ಎರಡನೇ ಮಹಾಯುದ್ಧದಲ್ಲೇ ಹಿಟ್ಲರ್ ಇರ್ತಾರೆ, ಮೊದಲನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಇರೋಲ್ಲ. ಸರಿ ಓಕೆ, ಇವಾಗ ಮಹಾಯುದ್ಧ ಅಂದ್ರೆ ಏನು ಗೊತ್ತಾಯ್ತು, ಎಲ್ರು ಗೊತ್ತಿದ್ಯಾ ಮಹಾಯುದ್ಧ ಅಂದ್ರೆ? ಎಲ್ರು ಗೊತ್ತಿದ್ಯಾ ಇಡೀ ಪ್ರಪಂಚ ಸೇರಿ ಯುದ್ಧ ಮಾಡುದು ಹೇಳು ಬಣ ಯಾರು ಗೊತ್ತಿಲ್ಲ ಬ್ರದರ್, ಅದ್ರ ಬಗ್ಗೆ ನನಗೆ ಅರ್ಥನೇ ಆಗ್ತಿಲ್ಲ ಬ್ರದರ್. ಫಸ್ಟ್ ಮೊದಲನೇ ಮಹಾಯುದ್ಧ ಅಂದ್ರೇನು, ಎರಡನೇ ಮಹಾಯುದ್ಧ ಅಂದ್ರೇನು, ನನಗೆ ಅರ್ಥ ಆಗ್ತಿಲ್ಲ ಅನ್ನೋರು ಯಾರಿದ್ದೀರಾ? ಯಾರಿಗಾದ್ರು ಕನ್ಫ್ಯೂಷನ್ ಇದೆಯಾ, ಕ್ಲಿಯರ್ ಇದೆಯಾ ಅದು? ಇಲ್ಲಾಂದ್ರೆ ನಾನು ಹೇಳ್ಕೊಂಡು ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಅದು ಅರ್ಥವಾಗಲ್ಲ, ಅದ್ರ ಬಗ್ಗೆ ನನ್ ಮಾಹಿತಿನೇ ಇಲ್ಲ ಬ್ರದರ್. ಮೊದಲನೆಯ ವಿಶ್ವ ಸಮರ, ಎರಡನೆಯ ವಿಶ್ವ ಸಮರ, ಅದು ಏನಾಯ್ತು ಹೇಗಾಯ್ತು ನನ್ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋರು ಯಾರ ಇದ್ರ? ಆತರ ಇದ್ರೆ ಇಲ್ಲಿ ಕ್ಲಿಯರ್ ಆಗಿ ಶಾರ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಫಸ್ಟ್ ಮೊದಲನೇ ಒಂದು ಮಹಾಯುದ್ಧ
ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೂ ಇತ್ತು. ಓಕೆ, ಮಹಾಯುದ್ಧ ಅಂದ್ರೆ ಅದನ್ನ ವಿಶ್ವ ಯುದ್ಧ ಅಂತ ಯಾಕೆ ಕರೀತಾರೆ ಅಂದ್ರೆ, ಇಡೀ ಪ್ರಪಂಚದಲ್ಲಿ ದೇಶ ದೇಶಗಳು ಎರಡು ಭಾಗವಾಗಿತ್ತು. ನೋಡಿ, ಈಗ ಇಂಡಿಯಾ ಪಾಕಿಸ್ತಾನ ನೋಡಿದ್ರೆ ಅದು ದೇಶ ದೇಶಗಳ ನಡುವೆ ಇದ್ದ ನಡೆಯುವಂತ ಯುದ್ಧ. ಇಂಡಿಯಾ ಪಾಕಿಸ್ತಾನಿಗಾಗ್ಲಿ ಇಸ್ರೇಲ್ ಪ್ಯಾಲೆಸ್ಟೀನ್ಗಾಗ್ಲಿ ನಡೆಯುವಂತ ಯುದ್ಧನ ದೇಶಗಳ ಮಧ್ಯೆ ನಡೆಯುವಂತ ಯುದ್ಧ ಆಗುತ್ತೆ. ಆದರೆ ವಿಶ್ವ ಯುದ್ಧ ಅಂದ್ರೆ, ಮಹಾಯುದ್ಧ ಅಂದ್ರೆ ಹಲವಾರು ದೇಶಗಳು ಒಂದ್ ಕಡೆ, ಇನ್ನೂ ಹಲವಾರು ದೇಶಗಳಿಗೆ ಒಂದ್ ಕಡೆ, ಎರಡು ದೇಶ ಒಂದು ಐದಾರು ದೇಶ ಒಂದ್ ಕಡೆ, ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ಐದಾರು ದೇಶ ಒಂದ್ ಕಡೆ ಆಪೋಸಿಟ್ ಆಗಿ ಕಾದಾಡ್ತಾರೆ ನೋಡ್ರಿ ಒಟ್ಟಿಗೆ, ಅದಕ್ಕೆ ಮಹಾಯುದ್ಧ ಅಂತ ಕರೀತೀವಿ. ಹಾಗಾಗಿ ಮೊದಲನೇ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟು ನಡೀತು. ಇದು ಚರಿತ್ರೆ ಇರುವಂತ ವಿಷಯ, ಓದಿರುವಂತ ನಿಮ್ಮೆಲ್ಲರೂ ಗೊತ್ತಿದೆ. ಇವತ್ತು ನಾವು ಏನಕ್ಕಪ್ಪ ಈ ವಿಷಯ ನೋಡ್ತಾ ಇದ್ದಂದ್ರೆ, ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸತ್ಯವೇದ ಒಂದು ಲೆಕ್ಕಾಚಾರ ಏನಾಗುತ್ತೆ ಅಂತ್ಯಕ್ಕೆ ಬರುತ್ತೆ. ಈಗ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಗುತ್ತೆ, ನಾನು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ನೀವು ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೈಬಲ್ ಪ್ರಾಪಸಿ ಬಗ್ಗೆ ಓದಿದ್ರೆ ಸಾವಿರದ ಒಂಬೈನೂರ ಹದಿನಾಲ್ಕು ಅನ್ನೋದು ಒಂದು ಟೈಮ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಏನಪ್ಪಾ ಅಂದ್ರೆ ಅನ್ಯ ಜನಗಳ ಕಾಲ. ಆ ಅನ್ಯ ಜನಗಳ ಕಾಲ ಏನಪ್ಪಾ ಅಂದ್ರೆ 2520 ವರ್ಷಗಳು ಅನ್ನುವಂಥ ವಿಷಯ ಬರುತ್ತೆ. ಎಲ್ಲಿಂದ ಬರುತ್ತೆ ಅಂದ್ರೆ, ಯಾವಾಗ ನೆಬುಕಾದ್ನೆಚ್ಚನ ಆಳ್ವಿಕೆ ಮಾಡ್ತಾರೋ ಅಲ್ಲಿಂದ ಸಾವಿರದ ಒಂಬೈನೂರ ಹದಿನಾಲ್ಕರವರೆಗೆ 2520 ವರ್ಷ ಕೊನೆಗೊಳ್ಳುತ್ತೆ. ಹಾಗಾಗಿ ಅನ್ಯ ಜನಗಳು ಕಾಲ ಅಂದ್ರೆ, ಈ ಅನ್ಯ ಜನಗಳ ಕಾಲ ಏನನ್ನ ಸೂಚಿಸುತ್ತೆ ಅಂದ್ರೆ, ಇಸ್ರೇಲ್ ಜನಗಳ ಮೇಲೆ ಅನ್ಯ ಜನಗಳ ದಬ್ಬಾಳಿಕೆ, ಅವರ ಆಳ್ವಿಕೆಯನ್ನ ಸೂಚಿಸುತ್ತೆ. 1914 ಇತ್ತೀಚೆಗೆ ಇಸ್ರೇಲ್ ಜನರ ಮೇಲೆ ಅನ್ಯ ಜನಗಳು ಏನ್ ಮಾಡಂಗಿಲ್ಲ, ಅವರು ಆಳ್ವಿಕೆನ ಮಾಡೋ ಹಾಗಿಲ್ಲ, ಮಾಡೋ ಆಗುವಂತ ಒಂದು ಅವಕಾಶ ಸಿಕ್ಲಿಲ್ಲ ಅಲ್ವಾ. ಹಾಗಾಗಿ ನೋಡ್ಬೇಕಾದ್ರೆ ಇದೇ ಒಂದು ವಿಷಯವನ್ನ ನಾವೆಲ್ಲಿ ನೋಡ್ತೀವಿ ಅಂದ್ರೆ, ಇಸ್ರೇಲ್ನ ಮರುಸ್ಥಾಪನೆ ಅನ್ನೋಂತ ವಿಷಯದಲ್ಲಿ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಹಾಗಾಗಿ ವಿಶ್ವಯುದ್ಧ ಅಂದಾಗ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನ ಬ್ರದರ್ ಯಾಕೆ ಇಲ್ಲಿ ಮಾತಾಡ್ತಿದ್ರ ಅಂದ್ರೆ, ಮೊದಲನೇ ವಿಶ್ವಯುದ್ಧ ನಡಿಬೇಕಾದ್ರೆ ನಾವು ಸುಗ್ಗಿ ಕಾರ್ಯ ಕೂಡ ಮುಗಿಬೇಕು ಅಂತ ತಿಳ್ಕೊಂಡಿದ್ರು. ಆದ್ರೆ ಸುಗ್ಗಿ ಕಾರ್ಯ ಮುಗಿಲಿಲ್ಲ, ಇನ್ನೂ ಮುಂದುವರಿತಾ ಇದೆ. ಅದು ದೇವರ ಯೋಜನೆ, ದೇವರು ಇನ್ನೂ ಎಷ್ಟು ದಿನ ಅದನ್ನು ಮುಂದುವರಿಸ್ತಾ ಇದ್ರು ಗೊತ್ತಿಲ್ಲ. ಸುಗ್ಗಿ ಕಾರ್ಯ ಇನ್ನೂ ಮುಂದುವರಿತಾ ಇದೆಯಾ? ಹೌದು, ಇನ್ನೂ ಮುಂದುವರಿತಾ ಇದೆ. 2024 ಜ್ಯೂಸ್ ತರುವಂತ ನಮ್ಮ ಕಾಲದಲ್ಲಿ ಕೂಡ ಏನಾಗ್ತಿದೆ, ಸುಗ್ಗಿ ಕಾರ್ಯ ಮುಂದುವರಿತಾ ಇದೆ ಬ್ರದರ್. ಅಸಲ್ ಬ್ರದರ್ ಸಾವಿರದ ಒಂಬೈನೂರ ಹದಿನಾಲ್ಕು ತಿಳ್ಕೊಂಡ್ರು, ಅಲ್ಲಿಂದ ನಾವೇನ್ ಏನಾಗಿದೀವಿ, 110 ವರ್ಷವನ್ನ ಕಳೆದಿದ್ದೀವಿ. ಇನ್ನು ಕೂಡ ಸ್ವಾರ್ಥೆ ಎಲ್ಲ ಕಡೆ ಹೋಗ್ತಿದ್ದಂತೆ. ಈ ಸುಗ್ಗಿ ಕಾರ್ಯ ಮುಗ್ದಿಲ್ಲ ಅಂದ್ರೆ ಏನ್ ಅರ್ಥ ಬರ್ತಾ ಇದೆ? ಇಲ್ಲಿ ಸಭೆಯ ಕರೆ ಇನ್ನೂ ಮುಕ್ತಾಯವಾಗಿಲ್ಲ ಅನ್ನೋಂತ ವಿಷಯ ಬರ್ತದೆ. ಅದನ್ನೇ ಮುಂದಿನ ಟಾಪಿಕ್ ಅಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದನ್ನ ಓದಿ, ನಮ್ಮ ಮಹಾ ಅರಸನಿಗೆ ಅನ್ನೋಂತ ವಿಷಯ ಇದೆಯಲ್ಲ, ಅಲ್ಲಿಂದ ಓದ್ಕೊಂಡೆ. ಓದಿ. ನಮ್ಮ ಮಹಾ ಅರಸನಿಗೆ ಚುನಾಯಿತರು ಇನ್ನು ಹೆಚ್ಚಿನ ಸೇವೆಯ ಅವಕಾಶಗಳಿಗೆ ಒಟ್ಟುಗೂಡಿಸುವಲ್ಲಿ ನಾವು ಸಂತೋಷಿಸುತ್ತೇವೆ. ಇತರರು ಸತ್ಯಕ್ಕೆ ಬರುತ್ತಿರುವುದನ್ನು ಮತ್ತು ಅದು ಮದುವೆಗೆ ತಯಾರಿ ನಡೆಸುತ್ತಿರುವುದನ್ನು ನೋಡಿ ನಮಗೆ ಸಂತೋಷವಾಗುತ್ತದೆ. ಸ್ಪಷ್ಟವಾಗಿ ಬಾಗಿಲು ಇನ್ನು ಮುಚ್ಚಿಲ್ಲ. ಅಂದಾಗೂ ನಾವು ಬಹಳ ಮುಂಚೆಯೇ ನಿರೀಕ್ಷಿಸಿದ್ದೇವೆ. ಭವಿಷ್ಯ ಒಂದು ಅಥವಾ ಎರಡು ಅಥವಾ ಮೂರು ವರ್ಷಗಳಲ್ಲಿ ಚುನಾಯಿತರ ಪೂರ್ಣ ಸಂಖ್ಯೆಯು ಪೂರ್ಣಗೊಳಿಸುತ್ತದೆ ಮತ್ತು ಎಲ್ಲರಿಗೂ ತೆರೆಯ ಆಚೆ ನಿರ್ಗಮಿಸಿ ಬಾಗಿಲು ಮುಚ್ಚಲ್ಪಡುತ್ತದೆ. ಮುಂದೆ ಓದ್ಬೇಕಾಗ್ತದೆ. ಸಾಕು ಸಾಕು ನೋಡ್ರಿ, ಈ ಒಂದು ವಿಷಯವನ್ನು ಕೂಡ ಅರ್ಥ ಮಾಡ್ತೀವಿ. ಯಾಕಂದ್ರೆ ಇಲ್ಲೇ ತುಂಬಾ ಜನ ಕನ್ಫ್ಯೂಷನ್ ಆಗ್ತಾರೆ. ಈಗ ವಿಷಯವನ್ನ ಸತ್ಯವನ್ನ ಸತ್ಯವಾಗಿ ನಾವು ಮಾತಾಡಕ್ ಇಷ್ಟಪಡ್ತಿದ್ದಾರೆ. ರಸಲ್ ಬ್ರದರ್ ಕೆಲವೊಂದು ಟಾಪಿಕ್ ನಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಕೂಡ ಕೆಲವೊಂದು ಡೇಟ್ಸ್ ನ ಕೊಟ್ಬಿಟ್ಟಿದ್ರು, ಅಂದ್ರೆ ಸಭೆ ಇಲ್ಲಿ ಮುಕ್ತಾಯವಾಗುತ್ತೆ ಅಂತ. ಬಟ್ ಏನಪ್ಪಾ ಅಂದ್ರೆ, ದೇವರು ಈ ಸಭೆ ಮುಕ್ತಾಯವಾಗುವಂತ ವಿಷಯ ಮಾತ್ರ ಯಾರಿಗೂ ಓಪನ್ ಮಾಡ್ತಾ ಇರಲಿಲ್ಲ. ಯಾರಿಗೂ ರಸಲ್ ಬ್ರದರ್ ಎಷ್ಟೇ ವಿಷಯಗಳನ್ನ ಅವ್ರು ತಿಳಿಸ್ಕೊಟ್ರು ಕೂಡ ಸಭೆಯ ಅಂತ್ಯದ ಒಂದು ದಿನದ ಬಗ್ಗೆ ಅವರಿಗೆ ತಿಳ್ಸಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ದೇವರು ಅದನ್ನ ತಿಳ್ಸಕ್ಕೆ ಇಷ್ಟಪಡ್ಲಿಲ್ಲ ಅವ್ರಿಗೆ. ಹಾಗಾಗಿ ಬ್ರದರ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಕೆಲವೊಂದು ಅಸಂಪ್ಷನ್ ಏನ್ ಮಾಡ್ತಾರೆ ಹೇಳಿ ತಿಳಿಸ್ಕೊಡ್ತಾರೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ನೋಡ್ರಿ, ಮದುವೆಗೆ ತಯಾರಿ ಆಗ್ತಿದೆ, ಬಾಗಿಲು ಇನ್ನೂ ಮುಚ್ಚಿಲ್ಲ, ಎಲ್ಲ ಬರ್ತಾ ಇದ್ರೆ ಅಂದ್ರೆ ಏನಾಗ್ತಿದೆ, ಕರೆ ಇದೆ, ಕರೆ ಇರೋರ್ಗೆಲ್ಲ ಬರ್ತಾ ಇದ್ರೆ, ಬಂದವ್ರು ಕೆಲವರು ಕರೆ ಕೊಟ್ಟವರು ಕೆಲವರು ಬರ್ಲಿಲ್ಲ, ಅದಕ್ಕೆ ಬೇರೆಯವ್ರಿಗೂ ಕರೆ ಹೋಗಿದೆ, ಅವರು ಬರ್ತಾ ಇದ್ರೆ ಅಂದ್ರೆ ಇನ್ನು ಕೆಲವೊಂದು ದಿನಗಳಲ್ಲಿ ವರ್ಷಗಳಲ್ಲಿ ಏನಾಗ್ಬೋದು, ಒಂದ್ ವೇಳೆ ಸಭೆ ಮುಕ್ತಾಯಕ್ಕೆ ಬರ್ಬೋದು ಅನ್ನೋಂತ ಒಂದು ಅಸಂಪ್ಷನ್, ಒಂದು ವಿಷಯವನ್ನ ಏನ್ ಮಾಡ್ತಾರೆ ಅದ್ ಮುಂದಿರ್ತಾರೆ ಬ್ರದರ್ ಅಲ್ವಾ. ಹಾಗಾಗಿ ಅವರ ಒಂದು ವಿಷಯಗಳ ಪ್ರಕಾರ ಏನಪ್ಪಾ ಅಂದ್ರೆ, ಈ ಒಂದು ಕಾಲ ಕ್ರಿಸ್ತನ ಎರಡನೇ ಬರುವಿಕೆನ ಸಂಕ್ಷಿಪ್ತವಾಗಿ, ಕ್ರಿಸ್ತನ ರಾಜ್ಯದ ಒಂದು ಆರಂಭದ ವಿಷಯವನ್ನ ಸಂಕ್ಷಿಪ್ತವಾಗಿ ಹೇಳಿದಂತ ನಮ್ಮ ಏಳನೇ ದೂತನಿಗೆ ಸಭೆ ಮುಕ್ತಾಯವಾಗುವಂತ ವಿಷಯವನ್ನ ದೇವರು ಸಂಕ್ಷಿಪ್ತವಾಗಿ ತಿಳಿಸಲಿಲ್ಲ. ಅದು ಅವಶ್ಯಕತೆನೂ ಇರಲಿಲ್ಲ. ಮುಖ್ಯವಾಗಿ ನೋಡ್ಬೇಕಾದ್ರೆ ದೇವ್ರ ಮಕ್ಳು ಇದನ್ನ ಅರ್ಥ ಮಾಡ್ಕೊಂಡಿದ್ರು. ಚರ್ಚ್ ಯಾವಾಗ ಎಂಡ್ ಆಗುತ್ತೆ ಬ್ರದರ್? ಸಭೆ ಯಾವಾಗ ಕ್ಲೋಸ್ ಆಗುತ್ತೆ? ಡೇಟ್ ಹೇಳಿ ಬ್ರದರ್. 1874 ಯೇಸು ಕ್ರಿಸ್ತನ ಬರುವನ ಆಯ್ತು, 1914 ಅನ್ಯ ಜನ ಮುಕ್ತಾಯವಾಯ್ತು ಅಲ್ವಾ.
ಮತ್ತೆ ನಮ್ಮ ಅಂಜುರದ ಮಗ ಮರ ಕೂಡ ಚಿಗುರು ಬಿಟ್ಟಾಯ್ತು, ಎಲ್ಲ ಡೇಟ್ ಇದೆ ಬೈಬಲ್ಲಿ. ಸಭೆ ಮುಕ್ತವಾಗಿರೋ ಡೇಟ್ ಯಾಕಿಲ್ಲ ಅಂತ ತುಂಬಾ ಜನ ಕೇಳ್ತಾರೆ. ಅದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಏನಪ್ಪಾ ಅವಶ್ಯಕತೆ ಇದೆ ಅಂದ್ರೆ, ನಮಗೆ ಬೇಕಾಗಿರೋ ನಮ್ಮ ಓಟವನ್ನ ಓಡಿಸ್ಬೇಕು. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಕೇಳಿ. ಒಂದ್ ವೇಳೆ 2030 ಸಭೆ ಮುಗಿಯುತ್ತೆ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಾ? 2030 2000 ಭಕ್ತಿ ಮಾಡ್ತಾ ಇದ್ವಿ, 2025 ಜನವರಿಯಲ್ಲಿ ಸಭೆ ಮುಗಿಯುತ್ತೆ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಾ? ಎಲ್ಲ ಆಸ್ತಿಗಳನ್ನ ಮಾರ್ಬಿಟ್ಟು ಭಕ್ತಿ ವೈರಾಗ್ಯದಿಂದ ಹೊಡ್ತಾ ಇದ್ವಿ. ಹೌದಾ, ಅಷ್ಟೊಂದು ಆಸ್ತಿ ಇದೆ ಮರಕ್ಕೆ? ಅಲ್ಲ ಬ್ರದರ್, ಇನ್ನು ಅಷ್ಟು ದೂರ ಐತಾ ಅಂತ ಒಂಥರ ಸೋಮಾರಿತನ ಬರುತ್ತೆ. ಓಕೆ ಗುಡ್, ಅದೇ ಇದು ಈ ಆಮೆ ಮೊಳದ ಕತೆ ತರ. ಓಕೆ ಗುಡ್, ಇನ್ನು ಇದೆಯಲ್ಲಪ್ಪ, ಹೋಗ್ಬಿಡಣ, ಟೈಮ್ ಇದೆ, ಪರವಾಗಿಲ್ಲ ಅಲ್ವಾ? ಓಕೆ, ಅದು ವಿಷಯ ಬರುತ್ತೆ. ಇನ್ನೇನ್ ಬರುತ್ತೆ, ಇನ್ನೇನ್ ಮೈಂಡ್ ಬರುತ್ತೆ, ಏನೆಲ್ಲ ಬರುತ್ತೆ ಗೊತ್ತಾ ಮೈಂಡ್ ಅಲ್ಲಿ? ನಮ್ ಗುಣಲಕ್ಷಣ ನೋಡ್ತೀವಿ. ಇಷ್ಟು ವರ್ಷ ಬದಲಾವಣೆ ಆಗ್ತೀರ, ನಾನು ಇನ್ನೂ ಒಂದು ವರ್ಷ ಬದಲಾವಣೆ ಆಗ್ತೀನಿ, ನಾನಂತೂ ಸಭೆಗೆ ಆಗೋಲ್ಲಪ್ಪ ಅಂತ ಬೇಕಾಡೋಗೋರು ಇರ್ತಾರೆ ಅಲ್ವಾ? ಇನ್ ಕೆಲವ್ರು ಹೇಗಿರ್ತಾರೆ, ಆಯ್ತು ಕ್ರಿಸ್ತನಗೋಸ್ಕರ ಎಲ್ಲ ಬಿಟ್ಬಿಡ್ತೀನಿ, ಸಭೆಗೆ ಆಗ್ಬಿಟ್ರೆ ಸಾಕ್ಬಿಟ್ಟು ಎಲ್ಲ ಮಾರ್ಬಿಟ್ಟು ಆ ಸಮಯದಲ್ಲಿ ಮಾತ್ರ ಏನಾದ್ರು ಮಾಡ್ಕೊಳ್ಳೋರು ಇರ್ತಾರೆ. ಹಾಗಾಗಿ ದೇವ್ರು ಹೇಳಿದ ಏನಂದ್ರೆ, ಸಭೆಗೆ ದೇವ್ರ ಮಕ್ಕಳಿಗೆ ಕೊಟ್ಟಿರುವಂತ ಅವರ ಕಾಲಿಂಗ್ ಅನ್ ಎಲೆಕ್ಷನ್ ಅಂದ್ರೆ ಅವರ ಕರೆ ಮತ್ತೆ ತಿಳಿದುಕೊಳ್ಳುವಿಕೆಯನ್ನ ಪೂರ್ಣ ಮಾಡುವಂತ ಒಂದು ವಿಷಯ ಎಲ್ಲಿದೆಯಪ್ಪ ಅಂದ್ರೆ ಅವರ ಮರಣದವರೆಗೆ ಅಲ್ವಾ? ಟಿಲ್ ಡೆತ್. ಆ ಡೆತ್ ನಿಮಗೂ ನಮಗೂ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. 2025 ಜನವರಿಯಲ್ಲಿ ಸಭೆ ಮುಗಿಯುತ್ತೆ ಅಂತ ದೇವ್ರೇನೋ ಘೋಷಣೆ ಮಾಡಿದ್ದೆ, ನಮ್ಗೆ ತಿಳಿಸಿದ್ದೆ. ಆದ್ರೂ ಕೂಡ ನಾಳೆ ನಾನು ಜೀವಂತವಾಗಿರ್ತೇನೆ ಅಂತ ನನಗ್ ಗೊತ್ತಿಲ್ಲ. ಇನ್ನ 1-2 ತಿಂಗಳಲ್ಲಿ ನಾನು ಸತ್ತೋಗ್ತೀನಿ ಅಂತ ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿರೋದು, ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಸಭೆ ಯಾವಾಗ ಬೇಕಾದ್ರೆ ಮುಗಿಲಿ, ಮರಣದವರೆಗೂ ನಂಬಿಕಸ್ತಾಗಿರ್ಬೇಕು. ನಮ್ ಟಾಪಿಕ್ ಅದೇ. ಆದ್ರಿಂದ ಚರ್ಚ್ ಕ್ಲೋಸ್ ಬಗ್ಗೆ ವಿಷಯಗಳ ನಮ್ಗೆ ಮಾಹಿತಿ ಅವಶ್ಯಕತೆ ಇಲ್ಲ. ಸದ್ ಕೂಡ ನಾವು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅಲ್ವಾ? ನೆಕ್ಸ್ಟ್ ಪಾಯಿಂಟ್ ನಾವೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ನಾವು ನಿರೀಕ್ಷಿಸುವಷ್ಟು ವೇಗವಾಗಿ ಯಾರೋತ್ತೀರಾ? ಎಸ್, ನಾವು ನಿರೀಕ್ಷಿಸುವಷ್ಟು ವೇಗವಾಗಿ ಇಸ್ರಾಯೇಲಿನ ಮರುಸ್ಥಾಪನೆ ನೆರವೇರಿಲ್ಲ ಎಂದು ಹೇಳಲು ನಾವು ಸ್ವತಂತ್ರರು ಅಂದೇನೆ ಇದ್ದರೂ ಇಸ್ರಾಯೇಲಿನಲ್ಲಿ ಇರುವ ಯಹೂದಿಗಳು ಇಲ್ಲಿಯವರೆಗೂ ಅದ್ಭುತವಾಗಿ ಆಶ್ರಯ ಪಡೆದಿದ್ದಾರೆ ಎಂದು ತೋರುತ್ತದೆ. ಮತ್ತು ನಿಸ್ಸಂದೇಶವಾಗಿ ಯುದ್ಧ ಪ್ರಾಂತ್ಯಗಳು ವಿಶೇಷವಾಗಿ ಪೋಲ್ಯಾಂಡಿನಲ್ಲಿ ಇರುವ ಮತ್ತು ಸದರ್ಮಿಯರು ಮತ್ತು ಅವರು ನಿಸ್ಸಂದೇಶವಾಗಿ ಯುದ್ಧ ಪ್ರಾಂತ್ಯಗಳು ವಿಶೇಷವಾಗಿ ನಿನ್ನಲ್ಲಿ ತಮ್ಮ ಓದ್ಬಿಟ್ಟಿದ್ರ ಮತ್ತೆ ಅಲ್ಲೇ ಅದೇ ಹೋಗ್ತೀರಾ ಕ್ರೀಡೆ ಬನ್ನಿ. ಅವಕಾಶವಿದ್ದಾಗ ಪಾಲ್ಸೈನಗೆ ಹೋಗಿದ್ದರೆ ಸಂತೋಷ ಪಡುತ್ತಿದ್ದರು. ಯುದ್ಧದ ಅಂತಿಮ ತೀರ್ಮಾನವು ಇಸ್ರಾಯೇಲಿನ ಹಿತಾಶಕ್ತಿಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂದು ಹೇಳುವುದು ಕಷ್ಟ. ನಾವು ಆಯುವ ಪರೀಕ್ಷಿಸುವ ಮನೋಭಾವದಲ್ಲಿ ಇರಬೇಕು. ಯಹೂದಿಗಳ ಪ್ರಯತ್ನದ ಅನುಭವಗಳು ಅಂತಿಮವಾಗಿ ಅವರ ತಾಯ್ನಾಡಿಗೆ ಹೋಗಲು ಅವರಲ್ಲಿ ಗಣನೀಯ ಸಂಖ್ಯೆಯನ್ನು ಹುಟ್ಟು ಹಾಕುವಂತೆ ತೋರುತ್ತದೆ. ಎಲ್ಲಾ ಯಹೂದಿಗಳು ಅಲ್ಲಿಗೆ ಹಿಂತಿರುಗುತ್ತಾರೆ ಎಂದು ನಾವು ಹೇಗೋ ನಿರೀಕ್ಷಿಸಲಾಗದು. ಬದಲಾಗಿ ಅವರ ಪ್ರತಿನಿಧಿ ತಂಡದವರು ಬಾಬೇಲಿನ ಸೆರೆಯಿಂದ ಹಿಂತಿರುಗದಂತೆಯೇ ಹಿಂತಿರುಗದಂತೆಯೇ ಬಾಬೇಲಿಗೆ ಸೆರೆ ಹೋದದ್ದು ದೊಡ್ಡ ಸಮೂಹದವರಾಗಿದ್ದಾಗೂ ಕೇವಲ 52,000 ಜನ ಮಾತ್ರ ಹಿಂತಿರುಗಿತ್ತು. ಹಿಂತಿರುಗಿದ್ದವರು ಸಾಕು ಬ್ರದರ್? ಸಾಕು ಸಾಕು ಸಾಕು. ಒಂದ್ಸರಿ ನಾನು ಬೈಬಲ್ ಓದ್ತಾ ಇದ್ದೆ ಚರ್ಚಲ್ಲಿ, ಎಕ್ಲೇಶಿಯಾದಲ್ಲಿ.
ನಮ್ ರಾಜ ಬ್ರದರ್ ಸಬ್ಜೆಕ್ಟ್ ಮಾತಾಡ್ತಾರೆ. ನಾನು ಹೆಂಗ್ ಓದ್ತಿದ್ದೆ ಅಂದ್ರೆ ಬೈಬಲ್ ಎಕ್ಸ್ಪ್ರೆಸ್ ಆಗಿ ಓದ್ಕೊಂಡು ಹೋಗ್ಬಿಡ್ತಿದ್ದೆ. ಅವ್ರಿಗೆ ಏನಾಯ್ತೋ ಏನೋ ಏನ್ ಮಾಡಿದ್ರು ಗೊತ್ತಾ ನನ್ಗೆ, ಬ್ರದರ್ ಓದದ್ ನಿಲ್ಸಿರಿ ನೀವು, ಬೇರೆ ಯಾರನ್ನೋ ಓದ್ರಿ ಅಂತ. ನಾನು ಇಳಿಸ್ಬಿಟ್ಟೆ ಓದದ್ನ, ಅಷ್ಟು ಸ್ಪೀಡಾಗಿ ಓದ್ಕೊಂಡೋದ್ರೆ. ಅವತ್ತು ನಾನು ಡಿಸೈಡ್ ಮಾಡಿದೆ ಅಟ್ಲೀಸ್ಟ್ ಏನೋ ನನ್ನ ಕಡೆ ಮಿಸ್ಟೇಕ್ ಇದೆಯಪ್ಪ, ಸರಿಯಾಗಿ ನಾನು ಕೆಲವೊಂದು ವಿಷಯಗಳನ್ನ ಇದು ಮಾಡ್ತುಂಬೇಕು. ಅದಕ್ಕೆ ಏನ್ ಹೇಳ್ತಾ ಇದ್ದೀನಂತೆ, ದೇವ್ರ ಮಕ್ಕಳು ಬೈಬಲ್ನ ಚೆನ್ನಾಗಿ ನೀವು ಓದಿದ್ರೆ ಇಲ್ಲಿ ಕ್ಲೀನಾಗಿ ಓದ್ತೀರಾ. ಓದಕ್ ಪ್ರಯತ್ನ ಪಡಿ. ನಾನು ಏನಕ್ಕೆ ಈ ವಿಷಯ ಹೇಳ್ಬಿಟ್ಟು ಇಲ್ಲಿ ಹೇಳ್ತೀನಿ ಅಂದ್ರೆ, ನಾನು ಏನೋ ಹೇಳಿದ್ರೆ ನೀವು ಫೀಲ್ ಮಾಡ್ಕೊಂಬಾರ್ದಿ, ಸರಿಯಾಗಿ ಓದ್ರಿ, ಸ್ಪಷ್ಟವಾಗಿ ಓದಕ್ ಕಲೀರಿ. ಎಷ್ಟು ವರ್ಷ ಆಗಿದೆ ಕಾನ್ಸಿಡ್ರೇಷನ್ ಆಗಿ, ಒಂದು ವಿಷಯ ಕೊಟ್ಟಾಗ ಕ್ಲೀನಾಗಿ ಓದ್ಬೇಕು, ಕ್ಲೀನ್ ಮೇಲಿದೆ. ದಿನ ಓದಿ ಓದಿ ಪ್ರಾಕ್ಟೀಸ್ ಆಗಿದ್ರೆ ಈ ರೀತಿ ಏನಾಗಲ್ಲ. ನಾವು ಓದಲ್ಲ, ತೊದಲ್ಬೇಡ್ರಿ, ಕ್ಲೀನಾಗಿ ಓದ್ರಿ, ಪರವಾಗಿಲ್ಲ. ಬ್ರದರ್ ಹೇಳಿದ್ರು ಏನು ಫೀಲ್ ಇಲ್ಲ. ನಾನೇನೋ ಯಾರಿಗೂ ಹೇಳ್ತಾ ಇಲ್ಲ, ಕಮಲ್ ಮಾಸ್ಟರ್ ಆಗ್ಲಿ ಎಲ್ರಿಗಾಗ್ಲಿ ಹೇಳ್ತಾ ಇದೀನಿ, ಚೆನ್ನಾಗಿ ಓದಕ್ಕೆ ಪ್ರಯತ್ನ ಪಡಿ, ದಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಮಲ್ ಮಾಸ್ಟರ್, ಓಕೆ ಸಿಸ್ಟರ್, ಬರ್ ನಾನು ಹೇಳಿದ್ದೆ ಏನಾದ್ರೂ ಫೀಲ್ ಆಯ್ತಾ ನಿಮ್ಗೆ? ಪರವಾಗಿಲ್ಲ ಪರವಾಗಿಲ್ಲ, ಚೆನ್ನಾಗಿ ಕ್ಲಿಯರ್ ಆಗಿ ಓದಕ್ ಕಲಿಬೇಕು, ದಿನ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಸೊ ಹಾಗಾಗಿ ನೋಡ್ಬೇಕಾದ್ರೆ ಇಲ್ಲಿ ಮಾತಾಡೋಂತ ವಿಷಯ ಏನಪ್ಪ ಅಂದ್ರೆ, ನೋಡಿ ಇಲ್ಲಿ ಇಸ್ರೇಲ್ ಜನರ ಒಂದು ಮರುಸ್ಥಾಪನೆ, ಇಸ್ರೇಲ್ ಜನರ ಮರುಸ್ಥಾಪನೆ ಬಗ್ಗೆ ನಾವು ತಗೊಂಡಾಗ ನೋಡಿ, ಅವತ್ತು ರಸಲ್ ಬ್ರದರ್ ಏನ್ ಮಾತಾಡಿದ್ರು ಇವತ್ತು ನಾವು ನೋಡ್ತಾ ಇದೀವ ನ್ಯೂಸ್ ಅಲ್ಲಿ. ನೋಡ್ರಿ, ಅವತ್ ಗೊತ್ತಿಲ್ಲ ಬ್ರದರ್ಗೆ, 100 ವರ್ಷಗಳಿಂದ ನಡೆದಂತ ವಿಷಯ, 100 ವರ್ಷಗಳಲ್ಲಿ ಏನ್ ಬದಲಾವಣೆ ಆಗಿದೆ. ಕ್ರಿಸ್ತನ ಪ್ರೀತಿಯ ಸಗೋರ ಸೋರಿಯರು 100 ವರ್ಷಗಳ ಹಿಂದೆ ಇದ್ದಂತ ವಿಷಯವನ್ನ ನಮ್ಮ ಸಗೋರ ರಸಲ್ ಬ್ರದರ್ ಅವರು ಬರ್ದಿಟ್ಟಿದ್ರ ಅಲ್ಲಿ. ಆದ್ರೆ 100 ವರ್ಷವನ್ನ ಕಳೆದು ನಾವು ನೋಡ್ತಾ ಇದೀವಿ ಏನೆಲ್ಲ ಒಂದು ಪ್ರಾಪಸಿ ಪ್ರವಾದನೆಗಳು ಇಸ್ರೇಲ್ ಜನ ನೆರವೇರಿಬೇಕು ತಾನೆ. 100 ವರ್ಷದಲ್ಲಿ ಸುಮ್ಮನೆ ಇರುತ್ತಾ? ಎಷ್ಟೊಂದು ಪ್ರಾಪಸಿ ನೆರವೇರುತ್ತೆ. ಒಂದ್ ಗೊತ್ತಾ ನಿಮ್ಗೆ, ರಸಲ್ ಬ್ರದರ್ಗೆ ಹಿಟ್ಲರ್ ಯಾರಂತಾನೆ ಗೊತ್ತಿಲ್ಲ, ಕರೆಕ್ಟಾ? ಅದೇ ವಿಷಯನ ಇಲ್ಲಿ ಮಾತಾಡ್ತಾರೆ. ಏನಪ್ಪ ಅಂದ್ರೆ, ಪೋಲೆಂಡ್ ನಲ್ಲಿ ಬೇರೆ ಎಲ್ಲ ಕಡೆ ಏನಾಗ್ತಿದ್ರೆ ಅಂದ್ರೆ, ಕೆಲವರಿಗೆ ಇಸ್ರೇಲ್ ಜನರು ಏನ ಪ್ಯಾಲೆಸ್ತೀನ್ ಇಂದ ಏನ್ ಮಾಡ್ತಿದ್ರೆ, ಅವ್ರು ಹೋಗ್ತಾರೆ ಪ್ಯಾಲೆಸ್ತೀನ್. ಒಂದ್ ಕೆಲ ಪ್ಯಾಲೆಸ್ತೀನ್ ದೇಶದಲ್ಲಿ ಏನ್ ಮಾಡ್ತಾರೆ, ಕೆಲವು ಸಂತೋಷವಾಗಿದ್ದಾರೆ. ಇನ್ ಕೆಲವೊಂದ್ ಕಡೆ ಏನಾಗ್ತಿದ್ರೆ ಅಂತ ನೋಡ್ಬೇಕಾರೆ, ಯುದ್ಧಗಳ ಒಂದು ಪರಿಣಾಮ ಏನಾಗ್ತಿದೆ, ಯುದ್ಧಗಳ ಒಂದು ಇದ ಶುರುವಾಗ್ತಾ ಇದೆ ಅಲ್ಲಿ. ಸೊ ಅದ್ ಮಾತ್ರವಲ್ಲ, ಕೆಲವೊಂದು ಜನರು ಯಹೂದಿರ ಏನ್ ಮಾಡ್ತಿದ್ರಂತೆ, ತಾಯ್ನಾಡಿಗೆ ಹೋಗೋದಕ್ಕೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದಾರೆ. ಈಗ ಎಷ್ಟು ಜನ ಹೋಗಿದಾರೆ ಅಂತ, ಒಟ್ಟು 52,000 ಜನ ಹೋಗಿದ್ದಾರೆ ಅವರಿದ್ದಾಗ. ಇವಾಗ ಎಷ್ಟಿದ್ರೆ ಗೊತ್ತಾ ಪಾಪ್ಯುಲೇಷನ್, ಇಸ್ರೇಲ್ ಪಾಪ್ಯುಲೇಷನ್ ಎಷ್ಟಿದೆ ಗೊತ್ತಾ ಇವತ್ತು? ಎಷ್ಟು? 90 ಲಕ್ಷ ನೋಡಿದ್ರ, ಎಷ್ಟ್ ಜನ ಬಂದಿದಾರೆ ಇವತ್ತು ನೋಡ್ರಿ, ಹೆಂಗ್ ಹೋಗಿದಾರೆ ಇಸ್ರೇಲ್ ಜನರು, ಹೆಂಗ್ ಪ್ರಯಾಣ ಬೆಳೆಸಿದ್ರೆ ದೇಶ ದೇಶಗಳಿಂದ ಬಿಟ್ಟು ಏನ್ ಮಾಡಿದ್ರೆ ಹೋಗಿದ್ರೆ. ಹಾಗಾಗಿ ದೇವ್ರ ಮಕ್ಳು ಏನ್ ನೋಡ್ತೀವಿ ಅಂದ್ರೆ, ಇವತ್ತು ಈ ಪ್ರವಾದಿಗಳನ್ನೆಲ್ಲ ನಾವ್ ಇವತ್ ನೋಡ್ತಾ ಇದೀವಿ, ಈ ಪ್ರವಾದಿ ನೆರವೇರೋದನ್ನ ನಾವು ಗಮನಿಸ್ತಾ ಇದೀವಿ. ರಸಲ್ ಬ್ರದರ್ ಅವತ್ತು ಹೇಳಿದಂತ ವಿಷಯ ಇನ್ನೂ ಸ್ಪಷ್ಟವಾಗಿದೆ. ನಾವು ಈ ಒಂದು ಇದೇ ಒಂದು ಲೈನು, ನಾವು ನಿರೀಕ್ಷಿಸಿದಷ್ಟು ವೇಗವಾಗಿ ಇಸ್ರೇಲ್ ಮರುಸ್ಥಾಪನೆ ನೆರವೇರಿಲ್ಲ ಅಂತ ಅಲ್ಲಿಂದ ಹಿಡಿದು 52,000 ಜನ ಮಾತ್ರ ಹಿಂತಿರುಗಿದ್ರು ಅಂತ ಟಾಪಿಕ್ ತಗೊಂಡು ನೀವೇನ ಸ್ಟಡಿ ಮಾಡಿದ್ದಾದ್ರೆ, ಅವತ್ತು ರಸಲ್ ಬ್ರದರ್ ಬರೆದಿರೋದಕ್ಕೂ 100-110 ವರ್ಷಗಳ ನಂತರ ನಡೆದಿರುವಂತ ವಿಷಯಗಳನ್ನು ತಗೊಂಡು ಸ್ಟಡಿ ಮಾಡದೆ ಆದ್ರೆ ಭಯಂಕರವಾದಂತ ಒಂದು ಸತ್ಯ ನಮ್ಗೆ ಗೊತ್ತಾಗುತ್ತೆ. ತುಂಬಾ ಆಳವಾದಂತ ವಿಷಯಗಳು ನಡೆದೋಗ್ಬಿಟ್ಟಿದೆ ಅಲ್ವಾ? ಅದನ್ನೇ ನಾವು ಗಮನಿಸ್ಬೇಕಾಗಿದೆ ಇವತ್ತು. ಇದೆಲ್ಲ ಕೂಡ ಏನಪ್ಪ ಸೂಚಿಸ್ತಾ ಇದೆ ಅಂದ್ರೆ, ದೇವರ ರಾಜ್ಯದ ಆ ಸ್ಥಾಪನೆ ಆಗಿದೆ ಅನ್ನೋ ವಿಷಯಕ್ಕೆ ಹಲವಾರು ಹಲವಾರು ಬೈಬಲ್ ವಾಕ್ಯ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಣು ಮುಂದೆ ನಡೆಯುತ್ತಿರುವಂತ ನಿಜವಾದ ನಿದರ್ಶನಗಳನ್ನ ನೋಡ್ಬೋದು. ಓಕೆನಾ? ಸಾಗಿ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪಾಯಿಂಟ್ ನ ಓದಿ. ಯಾರು ಓದ್ತೀರಾ? ಬೇರೆ ಯಾರಾದ್ರೂ ಓದಿ. ನಾ ಓದ್ತೀನಿ. ಓದಿ ಓದಿ ಓದಿ. ಹಿಂತಿರುಗಿದವರು ದೇವರ ಮತ್ತು ಆತನ ವಾಗ್ದಾನಗಳಲ್ಲಿ ಪೂರ್ಣ ನಂಬಿಕೆ ಇಟ್ಟವರನ್ನು ಪ್ರತಿನಿಧಿಸುತ್ತಾರೆ, ಮತ್ತು ನಿಸ್ಸಂದೇಹವಾಗಿ ಇವರು ಇಡೀ ಇಸ್ರಾಯೇಲರನ್ನು ಪ್ರತಿನಿಧಿಸುತ್ತಾರೆ. ಈ ವಾಲ್ಯೂಮ್ ಅನ್ನು ಬರೆದಾಗ ಯಹೂದಿಗಳು ಪ್ಯಾಲೆಸ್ಟೈನ್ಗೆ ಹೋಗಲು ಸ್ವಲ್ಪ ಮಾತ್ರವೇ ಯೋಚಿಸಿದ್ದರು ಎಂದು ಓದುಗರಿಗೆ ನಾವು ನೆನಪಿಸುತ್ತೇವೆ. ಈಗ ಚಿಯೋನಿಸಂ ಯಹೂದ್ಯ ಸ್ವಾಸ್ಥ್ಯ ಚಳುವಳಿ ಆಗಿದ್ದರೂ ಅದು ಕ್ರಮೇಣ ಧಾರ್ಮಿಕ ಭಾವನೆ ಮತ್ತು ಭರವಸೆಯತ್ತ ಹೊರಳಿತು. ಅಲ್ವಾ ನೋಡಿ, ಹಿಂತಿರುಗಿದವರು ಇದನ್ನ ಕಂಟಿನ್ಯೂ ಮಾಡ್ಬೇಡಿ. ಹಾಗೆ ನೀವು ಅದನ್ನ 1884 ನೆಕ್ಸ್ಟ್ ಪೇರ್ ಅನ್ನು ಕಂಟಿನ್ಯೂ ಮಾಡಿ. ಹಾಗೆ ಓದಿ. ಈ ವಾಲ್ಯೂಮ್ ಅನ್ನು ಸಂಪುಟದಲ್ಲಿ ವಿಚಾರ ಮಾಡಿರುವ ಗೇಟ್ ಪಿರಮಿಡ್ ಲೇಖಕರು ತನ್ನ ತತ್ಪರತೆಯನ್ನು ಕಳೆದುಕೊಂಡಿಲ್ಲ. ಅವರೋಹಣ ಇಳಿ ವರ್ಗವು ಇನ್ನೂ ಸಾಂಕೇತಿಕವಾಗಿ ಪಾಪ ಮತ್ತು ಮರಣದ ಆಳ್ವಿಕೆಯಲ್ಲಿ ಮಾನವ ಕುಲದ ಕೆಳಮುಖ ಹಾದಿಯನ್ನು ಪ್ರತಿನಿಧಿಸುತ್ತದೆ. ಮೊದಲನೇ ಆರೋಹಣ ಮಾರ್ಗವು ಇನ್ನೂ ಧರ್ಮಶಾಸ್ತ್ರ ಯುಗವನ್ನು ಹಂಚಿಕೆ ಪ್ರತಿನಿಧಿಸುತ್ತದೆ. ಸಿನಾಯ್ನಲ್ಲಿ ದೇವರು ಇಸ್ರಾಯೇಲ್ನೊಂದಿಗೆ ಮಾಡಿದ
ಒಡಂಬಡಿಕೆ ಮತ್ತು ಆ ಕಟ್ಟಡಗಳ ಪ್ರಾಬಲ್ಯದ ಅಡಿಯಲ್ಲಿ ಆ ಜನರನ್ನು ನಡೆಸಲಾಯಿತು. ಗ್ರ್ಯಾಂಡ್ ಗ್ಯಾಲರಿಯಲ್ಲಿ ಗ್ರ್ಯಾಂಡ್ ಗ್ಯಾಲರಿಯು ಈ ಸುವಾರ್ಥ ಯುಗದಲ್ಲಿ ಕ್ರಿಸ್ತನ ಮತ್ತು ಆತನ ಅನುಯಾಯಿಗಳ ಬೋಧನೆಗಳ ಉದಾತ್ತವಾದ ಉನ್ನತಿಯನ್ನು ಪ್ರತಿನಿಧಿಸುತ್ತದೆ. ಗ್ರ್ಯಾಂಡ್ ಗ್ಯಾಲರಿಯ ಮೇಲಿನ ತುದಿಯಲ್ಲಿರುವ ಹಂತವು ಇನ್ನೂ ಪ್ರಪಂಚದ ವ್ಯವಹಾರಗಳಲ್ಲಿ ಮನುಷ್ಯರನ್ನು ಉನ್ನತ ಸಮತಲಕ್ಕೆ ಎತ್ತಲು ಗಮನಾರ್ಹ ಬದಲಾವಣೆಯನ್ನು ಪ್ರತಿನಿಧಿಸುತ್ತದೆ. ಗ್ರ್ಯಾಂಡ್ ಗ್ಯಾಲರಿಯಲ್ಲಿ ಮೇಲ್ಭಾಗ ಮತ್ತು ಕಿಂಗ್ಸ್ ಚೇಂಬರ್ ರಾಜನ ಕೊಠಡಿ ಮೇಲಿರುವ ರಾಜ್ಯದ ಸಂಪರ್ಕ ಸ್ಥಳಗಳು ಈ ಯುಗದ ಸುಗ್ಗಿಯಲ್ಲಿ ನಮ್ಮ ಕರ್ತನ ಆತ್ಮಿಕ ಪ್ರತ್ಯಕ್ಷತೆಯು 1874ರಲ್ಲಿ ಪ್ರಾರಂಭವಾಗುವುದನ್ನು ಪ್ರತಿನಿಧಿಸುತ್ತದೆ. ನೋಡತ್ರ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮುಖ್ಯವಾಗಿ ನೋಡ್ಬೇಕು ಇಸ್ರೇಲ್ ಜನರ ಮರುಸ್ಥಾಪನೆ, ಇಸ್ರೇಲ್ ಜನ ಏನಾಗಿದೆ ಅಂತ ನೋಡ್ಬೇಕಾದ್ರೆ ನಮ್ಮ ರಥಲ್ ಬ್ರದರ್ ಕಾಲದಲ್ಲಿ ಅವ್ರು ಏನೆಲ್ಲ ಗಮನಿಸಿದ್ರೆ ಅದನ್ನ ಬರೆದಿದ್ದಾರೆ. ಯಾಕಂದ್ರೆ ಅವ್ರು ಪ್ರವಾದನೆಲ್ಲ ಗಮನಿಸಿದ್ರು. ಇನ್ನು ರಥಲ್ ಬ್ರದರ್ ಅಂತ ನೋಡ್ಬೇಕಾದ್ರೆ ಅವರು ಇಸ್ರೇಲ್ ಜನರ ಪರವಾಗಿ ಮಾತಾಡಿದಂತ ಕ್ರೈಸ್ತರಲ್ಲಿ ನಮ್ಮ 7ನೇ ದೂತರಾದಂತ ರಥಲ್ ಬ್ರದರ್ ಮಾತಾಡಿದಂಗೆ ಯಾರು ಮಾತಾಡಿಲ್ಲ. ಅವ್ರನ್ನ ಹುರಿದುಂಬಿಸಿ ಅವ್ರನ್ನ ಎಂಕರೇಜ್ ಮಾಡಿ ಅವರಿಗೆ ದೇವರು ಕೊಟ್ಟಂತ ಸ್ವಾಸ್ಥ್ಯ ಅವರಿಗೆ ಮತ್ತೆ ಸಿಗುತ್ತೆ ಅನ್ನೋಂತ ಎಲ್ಲ ಪ್ರವಾದಿಗಳನ್ನ ಅವ್ರ ಮುಂದೆ ಎತ್ತಿ ತೋರಿಸಿದ್ರು. ಅಷ್ಟು ಅವರಿಗೆ ಸ್ನೇಹಪೂರ್ವಾಗಿ ಅವರ ಪರವಾಗಿ ಏನ್ ಮಾಡಿದ್ರೆ ಅಲ್ಲೋ ಅಷ್ಟೊಂದು ವಿಷಯಗಳನ್ನ ಅವರಿಗೆ ತಿಳಿಸ್ಕೊಟ್ಟಿದ್ರು. ಸತ್ಯವೇದಗಳಿಂದ ಸತ್ಯವೇದದ ವಾಕ್ಯಗಳಿಂದ ತಿಳಿಸ್ಕೊಟ್ರು. ಅವರ ಕಣ್ಣು ಏನಾಯ್ತು, ಓಪನ್ ಆಯ್ತು ಅಂದ್ರೆ ಅವರ ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಾಯ್ತು, ತಿಳುವಳಿಕೆಗೆ ಬಂದ್ರು. ತುಂಬಾ 2000 ಯಹೂದಿಯರಿಗೆ ಏನ್ ಮಾಡಿದ್ದಾರೆ, ಪ್ರೀಚ್ ಮಾಡಿದ್ದಾರೆ. ಅಂತಂದ್ರು ನೋಡ್ಬೇಕಾರೆ ಅವರ ಈ ವಿಷಯಗಳೆಲ್ಲ ಹೇಗಿತ್ತು ಅಂದ್ರೆ ಅವ್ರ ಅಷ್ಟ್ರ ಮಟ್ಟಿಗೆ ಅದನ್ನ ಸ್ಟಡಿ ಮಾಡಿದ್ದಾರೆ. ಆ ಸ್ಟಡಿ ಮಾಡಿದಂತ ಟಾಪಿಕ್ ಎಲ್ಲಿದೆ, ಇದೇ ಒಂದು 3ನೇ ವ್ಯಾಲಿ ಮೇಲಿದೆ. 3ನೇ ವ್ಯಾಲಿ ಮೇಲೆ ಇಸ್ರೇಲ್ಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ವಿಷಯ ಇದೆ. ಈ ಮುಂದೆ ಬರುವಂತ ಪಾಠಗಳನ್ನ ಒಂದು ಸಾರಾಂಶಗಳು ಮಾತ್ರ ಮಾತಾಡ್ತಾ ಇದ್ರೆ ಬ್ರದರು. ಅದ್ ಮಾತ್ರವಲ್ಲ ಇನ್ನೊಂದು ವಿಷಯನ ಮಾತಾಡಿದ್ರು. ಯಾವ್ದು ಬಗ್ಗೆ ಮಾತಾಡಿದ್ರು ಈಗ ಓದಿದ್ವಲ್ಲ, ಯಾರದು ಗ್ರೇಟ್ ಪಿರಮಿಡ್? ಎಸ್, ದ ಸ್ಟೋನ್ ಇನ್ ಬೈಬಲ್, ಸತ್ಯವೇದದಲ್ಲಿ ಇರುವಂತ ಕಲ್ಲು, ಅದು ಹೇಗೆ ದೇವರ ಸಂಪೂರ್ಣವಾದಂತ ಯೋಜನೆಯನ್ನ ಒಳಗೊಂಡಿದೆ ಅನ್ನೋಂತ ಒಂದು ಟಾಪಿಕ್ ಕೂಡ ಇದೇ ಒಂದು ವ್ಯಾಲಿಮ್ಸ್ ಅಲ್ಲಿ ಇದೆ, ಇದೇ ಸಂಪುಟದಲ್ಲಿ ಇದೆ, ಕೊನೆಯ ಭಾಗದಲ್ಲಿ ಇದೆ. ಅದನ್ನ ತುಂಬಾ ಸವಿಸ್ತಾರವಾಗಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಇದೆಲ್ಲ ವಿಷಯಗಳು ಕೂಡ ಏನಾಗ್ತಿದೆ ಅಂದ್ರೆ ದೇವರ ರಾಜ್ಯದ ಒಂದು ವಿಷಯಗಳನ್ನ ತಿಳಿಸ್ಕೊಡುವಂತ ನಮ್ಮ ಕಣ್ಣು ಮುಂದೆ ಇರುವಂತ ವಿಷಯಗಳನ್ನ ಈ ಒಂದು ಸಂಪುಟದಲ್ಲಿ ನಾವು ಗಮನಿಸ್ಬೋದು. ನಮ್ಮ ಕಣ್ಣು ಮುಂದೆ ನಡೀತಾರಂತ ವಿಷಯವನ್ನ ಇಟ್ಟು ದೇವರ ರಾಜ್ಯ ಎಲ್ಲಿ ಇದೆ, ಎಲ್ಲಿ ಒಂದು ಹಂತಕ್ಕೆ ಹೋಗ್ತಾ ಇದೆ, ಯಾವ ಹಂತದಲ್ಲಿ ನಡೀತಾ ಇದೆ, ಕ್ರಿಸ್ತನ ಬರಣದ ನಂತರ ಈ ರಾಜ್ಯದ ಸ್ಥಾಪನೆಯು ಹೇಗೆ ಮುಂದುವರಿತಾ ಇದೆ ಅನ್ನುವಂತ ಎಲ್ಲ ವಿಷಯವನ್ನ ಈ 3ನೇ ಸಂಪುಟದಲ್ಲಿ ನಾವು ನೋಡ್ಬೋದು. ಇನ್ನು ಕೂಡ ದೇವ್ರ ಮಕ್ಕಳು ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದ ಸ್ಟಡಿ ಮಾಡಿ. ಟೈಮ್ ಆಗಿದೆಯಾ? ಓಕೆ, ಟೈಮ್ ಇದೆ. ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ. ಏನಪ್ಪಾ ಅಂದ್ರೆ ಈ ಒಂದು ಪುಸ್ತಕ ಬರಿಬೇಕಾದ್ರೆ ಸುಮಾರು 110 ವರ್ಷಗಳಿಂದ ಇದನ್ನ 140 ವರ್ಷಗಳಿಂದ ಬರೆದಿಟ್ಟಿದ್ದಾರೆ. ಮತ್ತೆ 1916ರಲ್ಲಿ ಏನ್ ಮಾಡಿದ್ದಾರೆ, ಮರು ಪರಿಶೀಲನೆ ಮಾಡಿದರೆ ನಾವು ಈಗ ಎಲ್ಲಿದ್ದೀವಿ ಅಂದ್ರೆ ಸುಮಾರು 100 ವರ್ಷಗಳಿಗಿಂತ ಹೆಚ್ಚಾದ ಸಮಯವನ್ನ ಕಳೆದು ಅಲ್ಲಿದ್ದೀವಿ ಈಗ ನಾವು. ಈಗ ನಮ್ಮ 7ನೇ ದೂತರ ಅಂತ ರಜಲ್ ಬ್ರದರ್ ನೋಡಿದಕ್ಕಿಂತ ಹೆಚ್ಚು ಪ್ರವಾದನೆಗಳ ವಿಷಯಗಳನ್ನ ನಾವ್ ಏನ್ ಮಾಡ್ಬೋದು ಈಗ ಗಮನಿಸ್ಬಹುದು, ಇನ್ನು ಹೆಚ್ಚಾದ ಸತ್ಯಗಳನ್ನ ಗಮನಿಸ್ಬಹುದು. ಹಾಗಾಗಿ ಈ ಒಂದು 3ನೇ ವ್ಯಾಲಿಮೇ ನಮ್ಗೆ ಅರ್ಥವಾಗಿಲ್ಲ ಅಂದ್ರೆ ಈಗಿನ ಕಾಲದಲ್ಲಿ ನಡೀತಿರುವಂತ ಬದಲಾವಣೆಗಳ ಬಗ್ಗೆ ನಮ್ಗೆ ಏನು ಅರ್ಥ ಮಾಡ್ಕೊಳಕ್ ಆಗಲ್ಲ. ಲೋಕ ಮಾತಾಡಂಗೆ ಮಾತಾಡ್ಕೊಂಡಿರ್ಬೇಕು, ಏನೋ ಯುದ್ಧ ಆಗ್ತೈತಂತೆ, ಜಗಳ ಆಗ್ತೈತಂತೆ, ರೋಗ ಬರ್ತೈತಂತೆ, ಅದಾಗ್ತೈತಂತೆ, ಹಿಂಗೆ ಏನ್ ಮಾಡ್ಬೇಕು ಮಾತಾಡ್ಬೇಕು ಹೊರತು ಏನಕ್ಕೆ, ಯಾವ ಉದ್ದೇಶದಿಂದ, ಏನು ಇದ್ರ ಬಗ್ಗೆ ದೇವರು ಬರೆದಿಟ್ಟಿದ್ದಾರೆ ಅನ್ನೋಂತ ವಿಷಯ ನಮ್ಗೆ ಅರ್ಥವಾಗಲ್ಲ. ಅದರಿಂದ ಈ ವಿಷಯವನ್ನ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಬೇಕು. ಸೊ ಅದರಿಂದ ಈ ಒಂದು ಪಿರಮಿಡ್ ಬಗ್ಗೆ ಕೂಡ ಏನ್ ಮಾಡ್ತಾರೆ, ತುಂಬಾ ವಿಸ್ತಾರವಾಗಿ ಏನ್ ಮಾಡ್ತಾರೆ ಮಾತಾಡ್ತಾರೆ. ಸೊ ಅದನ್ನ ಏನ್ ಮಾಡೋಣ, ನಾವು ಸಂಪುಟದಲ್ಲಿ ಕೂಡ ನೋಡೋಣ, ಹಾಗೆ ಮುಂದುವರಿಸಿ ಕಂಟಿನ್ಯೂ ಮಾಡಿ. ಯಾರಾದ್ರೂ ಓದ್ತಾ ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಧರ್ಮ ಗ್ರಂಥಗಳಿಂದ ಪ್ರತಿನಿಧಿಸಿದಂತೆ ದೇವರ ವಾಕ್ಯಗಳನ್ನು ಸಮಾನಾಂತರ ಅಥವಾ ಸಮಾನತೆಯ ಆಧಾರದ ಮೇಲೆ ಆಗಾಗ್ಗೆ ಕಲ್ಲಿನ ಬೈಬಲ್ ಎಂದು ಕರೆಯಲ್ಪಡುವ ಈ ಗ್ರೇಟ್ ಪಿರಮಿಡ್ ಅನ್ನು ಇರಿಸಲು ನಾವು ಎಂದಿಗೂ ಪ್ರಯತ್ನಿಸಿಲ್ಲ. ನಂತರದಲ್ಲಿ ಸರ್ವಶ್ರೇಷ್ಠ ಪ್ರಾಧಿಕಾರವಾಗಿ ಮುಂಚೂಣಿಯಲ್ಲಿ ನಿಲ್ಲುತ್ತದೆ. ಆದಾಗ್ಯೂ ಈ ಪಿರಮಿಡ್ನ ರಚನೆಯು ಇತರ ಎಲ್ಲಾ ಪಿರಮಿಡ್ಗಳಿಗಿಂತ ಭಿನ್ನವಾಗಿದೆ. ಇದನ್ನು ಕರ್ತನಿಂದ ವಿನ್ಯಾಸಗೊಳಿಸಲಾಗಿದೆ ಮತ್ತು ಈಜಿಪ್ಟ್ ದೇಶದ ಮಧ್ಯದಲ್ಲಿ ಮತ್ತು ಗಡಿಯಲ್ಲಿ ಸ್ತಂಭವಾಗಿ ಮತ್ತು ಸಾಕ್ಷಿಯಾಗಿರಲು ಉದ್ದೇಶಿಸಲಾಗಿದೆ ಎಂದು ನಾವು ಇನ್ನೂ ನಂಬುತ್ತೇವೆ. ಯೆಶಾಯ 19:19. ಇದು ಖಂಡಿತವಾಗಿಯೂ ಬೇರೆ ಯಾವುದೇ ಕೈಗಳ
ಕಲೆ ಅಥವಾ ಸ್ಮಾರಕ ವಸ್ತುಗಳಿಗಿಂತ ಭಿನ್ನವಾದ ಕಥೆಯನ್ನು ಇತಿಹಾಸ ತಿಳಿಸುತ್ತದೆ. ಅಲ್ವಾ, ತುಂಬಾ ಸ್ಪಷ್ಟವಾಗಿ ಇದೆಲ್ಲ ಕೂಡ ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಕೇಳ್ಬಿಟ್ಟಿದ್ವಿ. ಏಷ್ಯಾ 19ನೇ ನದಿಯ 19ನೇ ವಾಕ್ಯ ಏನಪ್ಪಾ ಅಂದ್ರೆ, ಆ ದೇಶದ ಮಧ್ಯದಲ್ಲಿ ಈಜಿಪ್ಟ್ ಏಗುಪ್ತದಲ್ಲಿ ಒಂದು ಸ್ತಂಭವಿರುತ್ತದೆ, ಅದರ ಮಧ್ಯದಲ್ಲಿ ಒಂದು ಬಲಿಪೀಠವಿರುತ್ತದೆ ಅನ್ನೋಂಥ ವಿಷಯವನ್ನು ಕೂಡ ನಾವು ಕೇಳಿದ್ವಿ. ಇದೆಲ್ಲ ಪಿರಮಿಡ್ ಗೆ ಸಂಬಂಧಪಟ್ಟಂತ ವಿಷಯ. ಈ ಪಿರಮಿಡ್ ಸಬ್ಜೆಕ್ಟ್ ನಾವು ಎಲ್ಲಿಂದ ತಗೊಂತೀವಪ್ಪ, ನಿಮ್ ಮುಂದೆ ಬೇಸಿಕ್ ಅಲ್ಲಿ ಮಾತಾಡಿದ್ರೆ ಇದೇ ಒಂದು 3ನೇ ವ್ಯಾಲಿಂದ ತಗೊಂಡೆ ಮಾತಾಡಿ. ಯಾಕಂದ್ರೆ ಬ್ರದರ್ ಅದನ್ನ ಅಲ್ಲೇ ಸವಿಸ್ತಾರವಾಗಿ ಬರೆದಿಟ್ಟಿದ್ದಾರೆ, ಅದನ್ನ ತಗೊಂಡು ಏನ್ ಮಾಡ್ತೀವಿ ನಾವು ಮಾತಾಡಿದ್ವಿ. ಅದು ಏನು ಕೆಲವ್ರಿಗೆ ಪ್ರಶ್ನೆ ಬರುತ್ತೆ, ಏನಿದು ಪಿರಮಿಡ್ ನ ತಗೊಂಡಿದ್ದಾರೆ, ಬೈಬಲ್ಗೂ ಪಿರಮಿಡ್ಗೆ ಏನು ಕನೆಕ್ಷನ್ ಇಲ್ಲ ಅಂತ ಎಲ್ರಿಗೂ ಅನ್ಸುತ್ತೆ. ಅದು ಹೇಗೆ ಬೈಬಲ್ಗೆ ಕನೆಕ್ಟ್ ಆಗುತ್ತೆ, ಬೈಬಲ್ ಇರುವಂತ ದೇವರ ಯೋಜನೆ ಪಿರಮಿಡ್ ಒಳಗಡೆ ಹೇಗಿದೆ ಅನ್ನೋ ವಿಷಯವನ್ನ ಏನ್ ಮಾಡ್ತಾರೆ ಅದರಲ್ಲಿ ಆ ಒಂದು ಪಿರಮಿಡ್ ಪುಸ್ತಕ ಪಾಠದಲ್ಲಿ ಸವಿಸ್ತಾರವಾಗಿ ತಿಳಿಸ್ತಾರೆ. ಓಕೆನಾ? ಸೊ ಓಕೆ, ಕಂಟಿನ್ಯೂ ಮಾಡಿ. ಯುಗಗಳ ದೈವಿಕ ಯೋಜನೆಯ ಅದ್ಭುತವಾದ ದೃಢೀಕರಣವು ಅದನ್ನು ನಿಜವಾಗಿ ಗ್ರಹಿಸುವ ಪ್ರತಿಯೊಂದು ಮೊದಲು ಆವೃತ್ತಿಯಷ್ಟೇ ತಾಜಾ ಆಸಕ್ತಿಯಿಂದ ಓದಬೇಕು. ಏಕೆಂದರೆ ಬ್ರದರ್ ಇದು ಪೂರ್ಣ ಕಾಣದಿಲ್ಲ ಬ್ರದರ್ ಇದು. ಹೌದಾ, ನಿಮ್ಮ ಬುಕ್ ಇಲ್ವಾ ಸುಜಾತ್ ಸಿಸ್ಟಮ್ ಹತ್ರ? ಕಾಣಿಸ್ತಾ ಇದೆ ಈಗ? ಇಲ್ಲ ಬ್ರದರ್, ಲಾಸ್ಟ್ ಲಾಸ್ಟ್ ಎಲ್ಲ ಎಡ್ಜ್ ಅಲ್ಲಿ ಕಟ್ ಆಗಿದೆ. ಇಲ್ಲಿ ಒಂದ್ ನಿಮಿಷ, ಈಗ ನೋಡಿ, ಈಗ ಕಾಣಿಸ್ತಾ ಇದೆ ನೋಡಿ. ಅಂದ್ರೆ ಎರಡು ಎಡ್ಜ್ ಅಲ್ಲಿ ಇದು ಆಗಿದೆ ಬ್ರದರ್. ಹೌದಾ, ಓಕೆ. ಈಗ ಹಾ, ಈಗ ಓದ್ತೀನಿ. ಹಾ, ಯುಗಗಳ ದೈವಿಕ ಯೋಜನೆಯ ಅದ್ಭುತವಾದ ದೃಢೀಕರಣವು ಅದನ್ನು ನಿಜವಾಗಿ ಗ್ರಹಿಸುವ ಪ್ರತಿಯೊಬ್ಬರನ್ನು ಅಚ್ಚರಿಗೊಳಿಸುತ್ತದೆ. ಇದನ್ನು ಮೊದಲು ಆವೃತ್ತಿಯಷ್ಟೇ ತಾಜಾ ಆಸಕ್ತಿಯಿಂದ ಓದಬೇಕು. ಏಕೆಂದರೆ ಅದರ ಪಾಠಗಳು ಪರಿವರ್ತನೆಯಾಗಿಲ್ಲ ಅಥವಾ ಬದಲಿಸಲಾಗಿಲ್ಲ. ಹಳೆಯ ಓದುಗರು ಪಡೆದಿರುವ ಆಶೀರ್ವಾದವನ್ನು ಈ ವ್ಯಾಲ್ಯೂಮ್ಗಳಿಂದ ಹೊಸ ಓದುಗರು ಸಹ ಅದೇ ಸಮೃದ್ಧ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ನಾವು ಭರವಸೆ ಬಿಡುತ್ತೇವೆ. ಹಾಗೂ ದೇವರನ್ನು ನಾವು ಒಟ್ಟಾಗಿ ಮಹಿಮೆ ಪಡಿಸಬಹುದು ಮತ್ತು ದೇವರ ಪ್ರಿಯ ಕುಮಾರನ ವೈಭವಯುತ ಸಾಮ್ರಾಜ್ಯದ ಸಂಪೂರ್ಣ ಆರಂಭದ ಹಾದಿಯಲ್ಲಿ ಆತನ ಬೆಳಕನ್ನು ಮತ್ತು ಸೌಕರ್ಯವನ್ನು ಒದಗಿಸುವಲ್ಲಿ ಸಂತೋಷ ಪಡಬಹುದು. ಏನ್ ನೋಡ್ತೀವಿ ಅಂದ್ರೆ, ಮುಖ್ಯವಾಗಿ ಈ ಒಂದು ವಿಷಯವನ್ನ ಬ್ರದರ್ ಏನ್ ಮಾಡಿದ್ರೆ, ಮೊದಲು ಒಂದು ಆವೃತ್ತಿ ಅಂದ್ರೆ ಈ 3ನೇ ವ್ಯಾಲ್ಯೂಮ್ ಇದೆಯಲ್ಲ, ಫಸ್ಟ್ ಒಂದು ಎಡಿಷನ್ ನ ಮಾಡಿದ್ರೆ, ಆ ಎಡಿಷನ್ ಏನ್ ಮಾಡಿದ್ರೆ ಕೆಲವರು ಓದಿದ್ರೆ ತುಂಬಾ ಚೆನ್ನಾಗಿರೋ ವಿಷಯ. ಮತ್ತೆ ಏನಪ್ಪ ಅದಕ್ಕೂ ಇದಕ್ಕೆ ಡಿಫ್ರೆನ್ಸ್ ಅಂದ್ರೆ, ಇದರಲ್ಲಿ ಅದೇ ವ್ಯಾಲ್ಯೂಮ್ ಅದೇ ಪುಸ್ತಕನ, ಮತ್ತೆ ಸ್ವಲ್ಪ ಅದರಲ್ಲಿ ಏನನ್ನು ಮಿಸ್ಟೇಕ್ಸ್ ಇದೆ, ಯಾವ್ದಾದ್ರು ಈ 30 ವರ್ಷಗಳಲ್ಲಿ ಆಗಿರುವಂತ ಬದಲಾವಣೆಯನ್ನ ಸ್ಟಡಿ ಮಾಡಿ ಏನ್ ಮಾಡಿದ್ರೆ ಅಂದ್ರೆ 26 ವರ್ಷಗಳಲ್ಲಿ ಮತ್ತೆ ಅದರ ರೀಕರೆಕ್ಷನ್ ಏನ್ ಮಾಡಿದ್ರೆ ನಮ್ಮ ರಸಲ್ ಬ್ರದರ್. ಹಾಗಾಗಿ ಏನ್ ಮಾಡ್ತಿದ್ರು ಅಂದ್ರೆ, ಈ ಒಂದು ವಿಷಯವನ್ನು ಓದಿದಾಗ ಮೊದಲು ಓದೋರ್ಗು ನಂತರ ಓದಾಗ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಸೇಮ್ ಹಂಗೆ ಇದೆ. ಇನ್ನು ತುಂಬಾ ಆಶೀರ್ವಾದಂತ ವಿಷಯಗಳು ಗೊತ್ತಾಗುತ್ತೆ. ಇನ್ನು ಅದನ್ನ ಕ್ಲಿಯರ್ ಆಗಿ ಕೆಲವೊಂದು ವಿಷಯವನ್ನ ನಾನು ಸವಿಸ್ತಾರವಾಗಿ ಬರ್ದಿದ್ದೀನಿ ಅನ್ನೋ ಒಂದು ವಿಷಯವನ್ನ ಏನ್ ಮಾಡ್ತಾರೆ ಹೇಳ್ತಾ ಇದ್ರೆ. ಸೊ ಮೊದ್ಲಿಗಿಂತಲೂ ನಿಮ್ಗೆ ಹೆಚ್ಚಾಗಿ ಕ್ರಿಸ್ತನ ರಾಜ್ಯದ ಸಂಬಂಧಪಟ್ಟಂತ ವಿಷಯದ ಬೆಲಕು ನಿಮ್ಮ ಮನಸ್ಸಲ್ಲಿ ಬರುತ್ತೆ ಅಂದ್ರೆ, ನಿಮ್ಗೆ ಅದ್ರ ಬಗ್ಗೆ ನೀವು ಓದಾಗ ಸಂತೋಷ ಪಡ್ತೀರ, ಇಷ್ಟು ಮಟ್ಟಿಗಿದೆಯಾ ದೇವ್ರ ರಾಜ್ಯ, ಇಷ್ಟು ಮಟ್ಟಿಗೆ ಕ್ರಿಸ್ತನ ರಾಜ್ಯ, ಇಷ್ಟು ಶ್ರೇಷ್ಠವಾದಂತ ಒಂದು ಯೋಜನೆ ಒಳಗೊಂಡಿದೆಯಾ ಅನ್ನಂತ ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಓಕೆನಾ? ಸೊ ಓಕೆ, ನೆಕ್ಸ್ಟ್ ಆಗಿ ಕಂಟಿನ್ಯೂ ಮಾಡೋಣ. ಮೆಸ್ಸಿಯನ ಸಾಮ್ರಾಜ್ಯವು ಓದ್ಲ ಬ್ರದರ್? ಓದಿ ಓದಿ ಶೋಭಷ್ಟರು. ಮೆಸ್ಸಿಯನ ಸಾಮ್ರಾಜ್ಯವು ದೇವರ ಸಾಮ್ರಾಜ್ಯವಾಗಿ ಆಗಾಗ್ಗೆ ವಿನ್ಯಾಸಗೊಳಿಸುತ್ತದೆ. ಏಕೆಂದರೆ ಮೆಸ್ಸಿಯನು ಕಟ್ಟುನಿಟ್ಟಿನ ನಿರ್ವಹಣೆಯಲ್ಲಿದ್ದರೂ ಅದರ ಎಲ್ಲಾ ಕಾನೂನು ಕಟ್ಟಳೆಗಳು, ನಿಬಂಧನೆಗಳು, ತೀರ್ಪುಗಳು, ಬ್ರದರ್ ಸ್ವಲ್ಪ ಸರಿ ಕಾಣಲ್ಲ, ಇತ್ಯಾದಿ ಕಟ್ಟುನಿಟ್ಟಾದ ಅನುಸರಣೆಯಾಗಿದ್ದು ಇದು ಬದಲಾಗುವುದಿಲ್ಲ. ಆದುದರಿಂದ ಕಾಣ್ತಾ ಇಲ್ಲ ಅಕ್ಷರ. ಹೌದಾ, ನಿಮ್ಮ ಹತ್ರ ಬುಕ್ಸ್ ಇಲ್ವಾ ಶೋಭಸ್ಟರ್? ಬುಕ್ ಇಲ್ಲ ಬ್ರದರ್. ಸರಿ, ಬುಕ್ ವ್ಯವಸ್ಥೆ ಮಾಡೋಣ. ಸರಿ, ಇರ್ಲಿ, ಸಮಯ ಕೂಡ ಇದಾಗ್ತಿದೆ, ಗಮನಿಸ್ಕೊಳ್ಳಿ. ಇಲ್ಲಿ ಇಲ್ಲಿ ಸ್ವಲ್ಪ ನಾನು ಓದ್ತೀನಿ. ಆದ್ದರಿಂದ ನಾವು ಪ್ರಾರ್ಥಿಸುವಾಗ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಹೇಳುತ್ತೇವೆ. ನಮ್ಮ ಆಲೋಚನೆಯು ಪರಲೋಕದ ತಂದೆಯ ನಿಯಮ ಮತ್ತು ಸರ್ಕಾರದ ಶ್ರೇಷ್ಠ ಪರಿಪೂರ್ಣತೆಯೇ ನಮ್ಮ ಬಯಕೆಯಾಗಿರಬೇಕು ಮತ್ತು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯನ್ನು ಎದುರು ನೋಡಬೇಕು. ಆತನ ಆಳ್ವಿಕೆಯು ಭೂಮಿಯ ಎಲ್ಲಾ ವಿರೋಧವನ್ನು ಜಯಿಸುವುದು ಮತ್ತು ಮಾನವತೆಯನ್ನು ದೇವರೊಂದಿಗೆ
ಪರಲೋಕದ ಪರಿಪೂರ್ಣ ದೇವದೂತರ ಹಾಗೂ ಪೂರ್ಣ ಸಾಂಗತ್ಯಕ್ಕೆ ವಾಪಸ್ಸು ತರುವುದಾಗಿದೆ. ನೋಡ್ಬೇಕಾರೆ ದೇವ್ರ ಮಕ್ಳು ಇಲ್ಲಿ ವಿಷಯವನ್ನ ಗಮನಿಸ್ಬೇಕು. ನಾವು ಕ್ರಿಸ್ತನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ ಅಂತ ಹೇಳ್ತಾ ಇದೀವಲ್ಲ, ಆ ಬಯಕೆ ಆಸಕ್ತಿ ದೇವ್ರ ಮಕ್ಳಲ್ಲಿ ತುಂಬಾ ಹೆಚ್ಚಾಗಿದ್ದು. ಮುಖ್ಯವಾಗಿ ನೋಡ್ಬೇಕಾರೆ ಈ ಮೆಸ್ಸಿಯನ ಸಾಮ್ರಾಜ್ಯ, ಮೆಸ್ಸಿಯನ ರಾಜ್ಯ ಅಂತ ಹೇಳಿದಾಗ ಅದೇನೋ ನಾವು ತಿಳ್ಕೊಂಡಿರೋ ಪ್ರಕಾರ ಏನೋ ಸುಮ್ಮನೆ ಒಂದು ರಾಜ್ಯ ಬರುತ್ತೆ, ಎಲ್ಲ ಅದನ್ನ ನಡ್ಸ್ಕೊಂಡು ಹೋಗ್ತಾರಂತಲ್ಲ. ಅದಕ್ಕೆ ಆದಂತ ಕಾನೂನು, ಕಟ್ಟಲೆ, ಆಜ್ಞೆ, ಗೌರ್ಮೆಂಟ್ ಪ್ರತಿಯೊಂದು ಇದೆ ಅಲ್ಲಿ ಅಲ್ವಾ. ಇವತ್ತೇನೋ ಒಂದು ಗೌರ್ಮೆಂಟ್ ನಡೆಸ್ಬೇಕಾಗಿ ಏನಿದೆಯೋ ಅದೆಲ್ಲಕ್ಕಿಂತ ಶ್ರೇಷ್ಠವಾದಂತ ವಿಷಯ ಏನಾಗಿದೆ ಅಲ್ಲಿದೆ. ಆದ್ರೆ ಮೆಸ್ಸಿಯನ ರಾಜ್ಯ ಅಂತ ಹೇಳಿದ ತಕ್ಷಣ ಇವತ್ತು ಆಳ್ವಿಕೆ ಮಾಡ್ತಾ ಇದ್ರಲ್ಲ ನಮ್ಮ ಗೌರ್ಮೆಂಟ್, ನಮ್ಮ ಮೋದಿ ಗೌರ್ಮೆಂಟ್, ಮತ್ತೆ ದೇಶಗಳಲ್ಲಿ ಪ್ರೆಸಿಡೆಂಟ್ ಇವರೆಲ್ಲ ರೂಲ್ ಮಾಡ್ತಾರಲ್ವಾ, ಅದೆಲ್ಲ ಮುಖ್ಯವಾಗಿ ಏನಿರುತ್ತಂದ್ರೆ ಅಲ್ಲಿ ವಿರೋಧಿಗಳನ್ನು ಜಯಿಸುವಂತ ಕೆಲಸ ಇರುತ್ತೆ. ಕ್ರಿಸ್ತನ ಆಳ್ವಿಕೆ ಮೊದಲು ಹೇಗಿರುತ್ತಂದ್ರೆ ಸಮಾಧಾನವಾಗಿರೋಕ್ಕಿಲ್ಲ, ಇಂತ ಹೆಚ್ಚಾಗಿ ಅಲ್ಲಿ ಯುದ್ಧಗಳೇ ಇರುತ್ತೆ. ಯುದ್ಧಗಳಂದ್ರೆ ಕ್ರಿಸ್ತನ ರಾಜ್ಯವನ್ನ ಸ್ಥಾಪನೆ ಮಾಡಿದಾಗ ಯಾರು ಕೂಡ ರಾಜ್ಯವನ್ನ ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡಲ್ಲ. ಹಾಗಾಗಿ ವಿರೋಧಿಗಳನ್ನ ಆತನು ಜಯಿಸ್ಬೇಕು, ಜಯಿಸಿ ಸಂಪೂರ್ಣವಾಗಿ ನಾಶ ಮಾಡುವಂತ ಒಂದು ಕೆಲಸ ಏನಾಗ್ತಿದೆ ಆರಂಭದಲ್ಲಿ ನಡೀತಾ ಇರುತ್ತೆ ಅಲ್ವಾ. ಸೊ ಹೇಗೆ ಪರಲೋಕದಲ್ಲಿ ಇರುತ್ತೆ ಅದೇ ರೀತಿಯಾದಂತ ಒಂದು ಗೌರ್ಮೆಂಟ್ ಏನಾಗುತ್ತೆ ಇಲ್ಲಿ ಸ್ಥಾಪನೆ ಆಗೋರ್ಗು ಈ ಕೆಲಸ ನಡೀತೆ ಅಂತ ಇದ್ ಮಾಡ್ತಾರೆ ಹೇಳ್ತಾರೆ. ಸೊ ಇಲ್ಲಿ ಮುನ್ನುಡಿಯ ವಿಷಯಗಳ ತುಂಬಾ ಸಂಕ್ಷಿಪ್ತವಾಗಿ ನೋಡೋಣ, ಯಾಕಂದ್ರೆ ತುಂಬಾ ಜಾಸ್ತಿ ಸಮಯ ತಗೊಳ್ಳಬೇಕಾಗಿಲ್ಲ. ಮೆಸ್ಸಿಯನ ರಾಜ್ಯವು ಉದ್ಘಾಟನೆಯ ವಿವಿಧ ಹಂತಗಳನ್ನು ಹೊಂದಿದೆ. ಆತನ ಪ್ರತ್ಯಕ್ಷತೆಯಲ್ಲಿ ಮಹಿಮೆಗೊಂಡ ಯೇಸಿನ ದೇಹದ ನಿದ್ರೆ ಹೋಗಿರುವ ಆತನ ಸದಸ್ಯರನ್ನು ಸಜೀವಗೊಳಿಸುತ್ತಾ ಅಥವಾ ಪುನರುತ್ಥಾನಗೊಳಿಸುತ್ತಾನೆ. ಅಬ್ರಾಹ್ಮನ ಮಹಾನ್ ವಾಗ್ದಾನದ ವಾರಸುದಾರರು, ದೇವರು ಅತ್ಯಂತ ಉನ್ನತಕ್ಕೇರಿಸಿದ ಮಹಾಶ್ರೇಷ್ಠನ ಪ್ರಥಮ ಕಾರ್ಯಕಾರಿ ಕಾಯಿದೆ ಇದಾಗಿದೆ. ಆತನು ಅಧಿಕೃತವಾಗಿ ಭೂಲೋಕದ ಅರಸನ ಸ್ಥಾನವನ್ನು ತೆಗೆದುಕೊಳ್ಳುವ ಮೊದಲು ಆತನ ಸದಸ್ಯರು ಪೂರ್ಣಗೊಳ್ಳಬೇಕು. ಈ ಸತ್ಯದ ಭರವಸೆಯನ್ನು ದೈವ ಪ್ರೇರಿತ ವಾಕ್ಯದಿಂದ ನೀಡಲಾಗಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಾವು ಸಹ ಆತನಿಗೆ ಪ್ರಭಾವದಿಂದ ಕಾಣಿಸಿಕೊಳ್ಳುತ್ತೇವೆ. ನೋಡ್ರಿ ಎಲ್ಲ ಹಂತ ಹಂತವಾಗಿ ನಡೀಬೇಕು. ಮೊದಲನೇದಾಗಿ ಏನಾಗ್ಬೇಕು ಅಂದ್ರೆ ಕ್ರಿಸ್ತನಲ್ಲಿ ಸತ್ತೋಗಿರೋರು ಪುನರ್ತನ ಆಗ್ಬೇಕು. ನಂತರ ಏನಾಗ್ಬೇಕು, ಅಬ್ರಹಾಂ ಮೂಲ ಪಿತೃಗಳು ಬರ್ಬೇಕು ದೇವರ ರಾಜ್ಯದಲ್ಲಿ, ಸಭೆ ಮುಕ್ತಾಯವಾಗ್ಬೇಕು ಅಲ್ವಾ. ಇದೆಲ್ಲವೂ ಏನಾಗ್ತಿದೆ ಅಂದ್ರೆ ಹಂತ ಹಂತವಾಗಿ ನಡೆಯುತ್ತೆ. ಅದಕ್ಕೆ ಏನಾಗ್ತದೆ ಅಂದ್ರೆ ಆತನ ಪ್ರತ್ಯಕ್ಷತೆ ಪರೋಶಿಯ ಅಂತ ಹೇಳ್ತಿದ್ರೆ, ಪರೋಶಿಯ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಆತನ ಪ್ರೆಸೆನ್ಸ್ ಬರ್ತಾ ಇದ್ರೆ ಅಂದ್ರೆ ಬರ್ತಾ ಇದ್ರೆ ಅಂದ್ರಲ್ಲ ಅರ್ಥ, ಬಂದಿದ್ದಾರೆ ಬಂದಿದ್ರೆ ಅಂದ್ರೆ ಆತನ ಪ್ರೆಸೆನ್ಸ್ ನ ತಿಳುವಳಿಕೆ ಪ್ರಪಂಚದಲ್ಲಿ ಹೇಗಿರುತ್ತಂದ್ರೆ ನಿಧಾನವಾಗಿ ಗ್ರಾಜುವಲಿ ಏನ್ ಮಾಡ್ತಾರೆ ಎಲ್ಲರೂ ಏನ್ ಮಾಡ್ತಾರೆ ತಿಳ್ಕೊಳ್ತಾರೆ ಅನ್ನೋ ವಿಷಯವನ್ನ ಎಲ್ಲ ನೋಡ್ತೀವಿ. ಓಕೆ, ನಮ್ಮ ಟೈಮ್ ಕೂಡ ಆಗಿದೆ. ಸರಿ, ಕೆಲವೊಂದು ಪಾಯಿಂಟ್ ಇದೆ ಸ್ವಲ್ಪ ಹೊತ್ತಾದ್ರೆ ಇವತ್ತು ಮುಗಿಸೋಣ, ನೆಕ್ಸ್ಟ್ ಟೈಮ್ ಇಂದ ಕರೆಕ್ಟ್ ಆಗಿ ಅದನ್ನ ಇದು ಮಾಡೋಣ. ಬೇರೆ ಯಾರಾದ್ರು ಓದ್ತೀರಾ? ನಾನು ಓದ್ಲರಿ. ಓದಿ 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 ಓದಿ. ಮುಂದಿನ ಕ್ರಮದಲ್ಲಿ ಗುರುವು ಸಭೆಯ ಇನ್ನೂ ಜೀವದಿಂದಿರುವ ತನ್ನ ಸತ್ಯ ಸದಸ್ಯರೊಡನೆ ವ್ಯವಹಾರ ತಲಾಂತುಗಳ ಸಾಮ್ಯದಲ್ಲಿ ತೋರಿಸಿರುವಂತೆ ಆತನ ರಾಜ್ಯಾಡಳಿತದಲ್ಲಿ ಅರ್ಹತೆ ಅಥವಾ ಅರ್ಹತೆಗೆ ಸಂಬಂಧ ಕಾಣಿಸ್ತಾ ಇಲ್ಲ ಬಾಬು ನಿಮ್ಗೆ ಅಲ್ವಾ? ತಂಗಿ ಇರ್ಲಿ ಬಿಡಿ, ನಾನೇ ಓದ್ತೀನಿ, ಸಮಯ ಆಗ್ತಿದಿಲ್ಲ. ಅಲ್ಲಿ ನಿಮ್ಗೆ ಯಾರು ಕ್ಲಿಯರ್ ಕಾಣಿಸ್ತಿದೆ ಓದಿಲ್ಲ, ನಿಮ್ ಬುಕ್ ಇದ್ರೆ ಬುಕ್ ಅಲ್ಲಿ ಓದಿ ಒಂದ್ಸರಿ. ಮುಂದಿನ ಕ್ರಮದಲ್ಲಿ ಗುರುವು ಸಭೆಯ ಇನ್ನೂ ಜೀವದಿಂದಿರುವ ತನ್ನ ಸದಸ್ಯರುಗಳೊಡನೆ ವ್ಯವಹರಿಸುತ್ತಾನೆ. ತಲಾಂತುಗಳ ಸಾಮ್ಯದಲ್ಲಿ ತೋರಿಸಿರುವಂತೆ ಆತನ ರಾಜ್ಯಾಡಳಿತದಲ್ಲಿ ಅರ್ಹತೆ ಅಥವಾ ಅನರ್ಹತೆಗೆ ಸಂಬಂಧಿಸಿದಂತೆ ಗುರುವಿನ ತೀರ್ಪು ಆತನ ಪ್ರತಿಷ್ಠಿತರೆಲ್ಲರ ಮೇಲೆ ಮುಂದೆ ಸಾಗಬೇಕು ಮತ್ತು ಚುನಾಯಿತರ ಸಂಖ್ಯೆಯು ಸಂಪೂರ್ಣವಾಗಿ ಸ್ಥಾಪನೆಯಾಗಬೇಕು ಮತ್ತು ಪುನರುತ್ಥಾನದ ಮೂಲಕ ಮಾರ್ಪಾಟು ಹೊಂದಿ ಮಹಿಮೆ ಹೊಂದಬೇಕು. ಯಾಕೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. 1 ಕೊರಿಂಥ 15:20. ಆನಂತರ ಲೋಕವನ್ನು ರಾಜ್ಯಾಡಳಿತ ಸ್ವಾಧೀನಪಡಿಸಲಾಗುವುದು. ಮಹಿಮಾ ಪದವಿ ಹೊಂದಿದಾತನು ತಂದೆಯನ್ನು ಹೇಳುತ್ತಾನೆ ಮತ್ತು ದೇವರು ಭೂಲೋಕದ ಅತ್ಯಧಿಕ ಅಂಶ
ಪಾಲು ಅನ್ಯ ಜನಾಂಗಗಳವರನ್ನು ಕ್ರಿಸ್ತನ ಉತ್ತರಾಧಿಕಾರಕ್ಕೆ ಸ್ವಾಧೀನಪಡಿಸುವನು. ಆತನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು, ಮಣ್ಣಿನ ಮಡಿಕೆಗಳನ್ನೋ ಎಂಬಂತೆ ಒಡೆದು ಪುಡಿ ಪುಡಿ ಮಾಡುವನು. ಕೀರ್ತನೆ 2ನೇ ಅಧ್ಯಾಯ, ಪ್ರಕಟಣೆ 2:27. ಓಕೆ ನೋಡಿ, ಎಷ್ಟು ಸ್ಪಷ್ಟವಾಗಿ ಬರ್ದಿದ್ರೆ ಇಲ್ಲಿ, ಇದು ಓದ್ತಾ ಓದ್ತಾ ನಿಮ್ಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಏನಪ್ಪ ಅಂದ್ರೆ ಮುಂದಿನ ಒಂದು ಹಂತ ಏನ್ ನಡಿಬೇಕು ಅಂದ್ರೆ, ಮಾಂಸದಲ್ಲಿರುವಂತ ಸಭೆ ಜೊತೆಗೆ ಕರ್ತನಾದ ಯೇಸುಕ್ರಿಸ್ತನ ವ್ಯವಹಾರ ಬಿಡುತ್ತೆ ಅಲ್ವಾ. ಏನ್ ಮಾಡ್ಬೇಕು ಮಾಂಸದಲ್ಲಿರುವಂತ ಸಭೆಗೆ, ಆ ತಾಲಂತು ಸಾಮ್ಯದಲ್ಲಿ ಕೊಟ್ಟು ನೋಡಿದಿವಲ್ಲ, ದೂರದೇಶಕ್ಕೆ ಹೋಗುವಂತ ಅರಸನ ಏನ್ ಮಾಡ್ತಾನೆ, ವ್ಯಕ್ತಿ ಅವರವರಿಗೆ ತಕ್ಕ ಹಾಗೆ ತಾಲಂತುಗಳನ್ನ ಕೊಟ್ಟೋಗಿರ್ತಾರೆ. ಒಬ್ಬರ ಹತ್ರ 5 ಕೊಟ್ಟಿರ್ತಾರೆ, ಒಬ್ಬರ ಹತ್ರ 2 ಕೊಟ್ಟಿರ್ತಾರೆ, ಒಬ್ಬರ ಹತ್ರ 1 ಕೊಟ್ಟಿರ್ತಾರೆ, ಬಂದ ತಕ್ಷಣ ಎಲ್ಲರ ಹತ್ರ ಲೆಕ್ಕ ಕೇಳ್ತಾರೆ. ಹಾಗೆ ಸಭೆನ ಕೂಡ ಏನ್ ಮಾಡ್ಬೇಕು, ಈಗ ಸೆಲೆಕ್ಷನ್ ಮಾಡಿ ಅವ್ರನ್ನ ಓಟವನ್ನ ಓಡಿ ಮುಗಿಸಿ ಅವರ ಮೊದಲನೇ ಒಂದು ಪುನರ್ತನ ಆಗಿ ಅವ್ರು ಚೇಂಜ್ ಆಗ್ಬೇಕು. ಯಾಕಂದ್ರೆ ರಕ್ತ ಮಾಂಸ ಪರಲೋಕಕ್ಕೆ ಹೋಗಲ್ಲ ಅಂತ ನಮ್ಗೆ ಗೊತ್ತು. 1 ಕೊರಿಂಥ 15:50 ಇದೆಲ್ಲ ನಡಿಬೇಕು. ಇದೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು, ಇಡೀ ಲೋಕವನ್ನ ಕಬ್ಬಿಣದ ಕೋಲಿಂದ ಏನ್ ಮಾಡ್ಬೇಕು, ಆಳ್ವಿಕೆ ಮಾಡ್ಬೇಕು. ಕಬ್ಬಿಣದ ಕೋಲಿಂದ ಆಳ್ವಿಕೆ ಮಾಡೋದಂದ್ರೆ ಏನು, ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸೌರ ವಾಕ್ಯ ನೋಡ್ರಿ, ಆತನು ಕಬ್ಬಿಣದ ಕೋಲಿಂದ ಅವರನ್ನ ಆಳುವನು, ಮಣ್ಣಿನ ಮಡಕೆಗಳೇನೋ ಎಂಬಂತೆ ಒಡೆದು ಪುಡಿ ಪುಡಿ ಮಾಡು. ಇದುವರೆಗೂ ಆ ರೀತಿ ರೂಲ್ಸ್ ಯಾರು ನೋಡಿರಲ್ಲ. ಇದುವರೆಗೂ ಅವ್ರು ನೋಡಿರೋ ರೂಲ್ಸ್ ಹೆಂಗಿದೆ ಗೊತ್ತಾ, ಒಂದು ಶಿಕ್ಷೆ ಮಾಡಿದ ದಂಡನೆ ಕೊಡ್ತೀನ್ಬಿಟ್ಟು ಇಡೀ ಲೋಕದಲ್ಲಿ ತುಂಬಾ ಭಯಂಕರವಾದ ಕ್ರೂರವಾದ ಶಿಕ್ಷೆ ಕೊಡ್ತಾರೆ ನೋಡ್ರಿ. ಅರಬ್ ಕಂಟ್ರಿ ಆತರ ಪ್ರದೇಶ ದೇಶಗಳಲ್ಲೆಲ್ಲ ಏನ್ ಮಾಡ್ತಾರೆ ಹೇಳಿ, ತಪ್ಪು ಮಾಡಿದ್ರೆ ಗಲ್ಲಿಗೆ ಏರಿಸ್ಬಿಡ್ತಾರೆ, ತಲೆ ಕಡ್ದು ಬಿಡ್ತಾರೆ. ಆತರ ಅಲ್ಲ ನಮ್ಮ ಕ್ರಿಸ್ತನ ರಾಜ್ಯ ಅಲ್ವಾ. ನೀತಿಗೆ ಎಲ್ಲರೂ ತಲೆ ಬಾಗ್ಬೇಕು. ಯಾರು ನೀತಿಗೆ ತಲೆ ಬಾಗ್ತಾರೆ ಅವ್ರಿಗೆ ಅಷ್ಟೇ ಮಹಿಮೆ ಇರುತ್ತೆ. ಯಾರು ನೀತಿಗೆ ವಿರುದ್ಧ ಕೆಲಸ ಮಾಡ್ತಾರೆ ಅವ್ರಿಗೆ ಅಷ್ಟೇ ಏನಿರುತ್ತೆ ಅಲ್ಲಿ ಕಟ್ಟುನಿಟ್ಟಾದ ಕಟ್ಟಲೆ ಇರುತ್ತೆ ಅಲ್ವಾ. ಆದ್ರಿಂದ ಆ ಒಂದು ಆಳ್ವಿಕೆನ ನಾವು ಇನ್ನೂ ಅರ್ಥ ಮಾಡ್ಕೋಬೇಕು. ಮುಂದಿನ ಒಂದು ಪಾಠದಲ್ಲಿ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ನಾನು ಇಲ್ಲಿ ಮುನ್ನುಡಿನ ನಾವು ಇವತ್ತು ಮುಗಿಸ್ಬಿಡೋಣ, ಯಾಕಂದ್ರೆ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಟೈಮ್ ಆಗುತ್ತೆ. ಓದ್ತೀರಾ? ಅಲ್ಲಲ್ಲ, ಈಗ ಕಟ್ಟಲೆ ಅಂದ್ರಲ್ಲ, ದೇವರು ಪುಡಿ ಪುಡಿ ಮಾಡ್ತಾರೆ ಅಂದ್ರೆ ಅದು ದಂಡನೆ ಕೊಡ್ತಾರ ಅಂತ. ಪುಡಿ ಪುಡಿ ಮಾಡೋದು ಅನ್ನೋದು ಏನಪ್ಪ ಅಂದ್ರೆ, ಇಲ್ಲಿ ನಿಮ್ಗೆ ಪುಡಿ ಪುಡಿ ಮಾಡೋದಂದ್ರೆ ನಿಜವಾಗ್ಲು ಪುಡಿ ಪುಡಿ ಮಾಡೋದು ಅರ್ಥ ಬರ್ತಾ ಇಲ್ಲ. ಏನಪ್ಪ ಅಂದ್ರೆ, ಆತನ ರಾಜ್ಯದಲ್ಲಿ ಯಾರೆಲ್ಲ ತಪ್ಪು ಮಾಡ್ತಾರೆ ಅವ್ರಿಗೆ ಏನಾಗುತ್ತೆ, ದೇವ್ರ ನೀತಿ ದರಿಲಿ ನಡ್ಸ್ಕೊಡ್ತಾರೆ. ಯಾರು ಕೂಡ ಏನ್ ಮಾಡಲ್ಲ, ತಪ್ಸ್ಕೊಳ್ಳಕ್ಕೆ ದಾರಿ ಇರಲ್ಲ. ಓಕೆನಾ? ಹಾ, ಮಣ್ಣಿನ ಮಡಕೆ ತರ ಅಂದ್ರೆ ಮಣ್ಣಿನ ತರ ಇರ್ತೀವಿ, ಆತನ ಮಾತಿಗೆ ವಿರುದ್ಧವಾದ್ರೆ ಶಿಕ್ಷೆ ಏನಾಗಿರುತ್ತೆ, ಇದ್ದೇ ಇರುತ್ತೆ. ಇದನ್ನೆಲ್ಲ ಏನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್ ಇದು, ಅದಕ್ಕೆ ನಾನು ಜಾಸ್ತಿ ಬಗ್ಗೆ ಮಾತಾಡ್ಕೊತೀನಿ. ಅಂದ್ರೆ ಎಲ್ಲ ವಿಷಯಗಳು ಒಳಗಡೆ ಏನಾಗುತ್ತೆ, ನೆಕ್ಸ್ಟ್ ಬರುವಂತ ಪಾಠ ಸುದೀರ್ಘವಾಗಿ ತಿಳ್ಕೊಳ್ಳೋಣ. ಇದೊಂದು ಇದನ್ ಮಾತ್ರ ಒಂದ್ಬಿಡಿ, ಇನ್ನ ಒಂದ್ ಎರಡ್ ಎರಡ್ ಇದೆ, ಅದನ್ ಮಾತ್ರ ಮುಗಿಸ್ತಾನ. ಸರಿ ಇರಿ, ಓದಿ ಓದಿ ಓದಿ. ಮನುಷ್ಯ ಕುಮಾರನು ತನ್ನ ಅಧಿಕಾರ ವಹಿಸಿದ ಶಕ್ತಿ ಸಾಮರ್ಥ್ಯ ಜಗತ್ತಿನ ಬಹಿರಂಗವಾಗುವುದು ಮತ್ತು ಆ ರಾಜ ಕಥೆ ಎಂಬ ಕಠಿಣ ಸತ್ಯ ಪರೀಕ್ಷೆಯ ಮೂಲಕ ಲೋಕವು ಮುಂದೆ ಸಾಗಲು ಆತನ ಅನುಮತಿಯು ಸ್ಪಷ್ಟವಾಗಿ ಸಮೀಪಿಸಿದೆ. ಯುದ್ಧವು ಕೊನೆಯಲ್ಲಿ ಕಾಣದೇ ಇಲ್ಲ ಬ್ರದರ್ ಅಕ್ಷರ. ಸ್ವಲ್ಪ ಸಮಯದಲ್ಲಿ ಚರ್ಚ್ ಧರ್ಮದ ಒಂದು ದೊಡ್ಡ ವಿಜಯೋತ್ಸವವಾಗುತ್ತದೆ. ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಉಭಯವು ಈ ವಿಜಯೋತ್ಸವದಲ್ಲಿ ಭಾಗವಹಿಸುತ್ತಾರೆ. ರಾಜಕೀಯ ಮತ್ತು ಆರ್ಥಿಕ ದೊರೆಗಳು ತಮ್ಮ ಸ್ವಂತ ಶಕ್ತಿಯ ಶಕ್ತಿಯ ಬೆಳೆಸುವ ನಿರೀಕ್ಷೆಯಲ್ಲಿ ಅದನ್ನು ಪ್ರೋತ್ಸಾಹಿಸುತ್ತಾರೆ. ಆ ಸಮಯದಲ್ಲಿ ನಿಜವಾದ ನಿಷ್ಠಾವಂತ ಅನುಯಾಯಿಗಳ ಮೇಲೆ ಚರ್ಚತ್ವದಿಂದ ಬಲವಾದ ವಿರೋಧ ಉಂಟಾಗುತ್ತದೆ ಎಂದು ನಾವು ಎದುರು ನೋಡಬಹುದು. ಇದರ ಪರಿಣಾಮವಾಗಿ ಗಂಭೀರವಾದ ಶೋಷಣೆಗಳು ಉಂಟಾಗಬಹುದು, ಪ್ರಾಯಶಃ ಸಾವು ನೋವುಗಳಾಗಬಹುದು. ಆದರೆ ಬಾಬಿಲೋನಿನ ಈ ವಿಜಯವು ಕೊಂಚ ಕಾಲವಾಗಿರುತ್ತದೆ. ಈಗಾಗಲೇ ನಿರ್ಧಾರವಾದ ಶಿಕ್ಷೆಯನ್ನು ಶೀಘ್ರದಲ್ಲೇ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಆಕೆಯು ಸಮುದ್ರಕ್ಕೆ ಬೀಸುವ ದೊಡ್ಡ ಕಲ್ಲಿನಂತೆ ಮತ್ತೆಂದಿಗೂ ಏಲದಂತೆ ಬೀಳುತ್ತಾಳೆ. ಅರಾಜಕತೆಯೊಳಗೆ ವಿನಾಶದೊಳಗೆ ಮತ್ತೆಂದು ಏಲುವುದಿಲ್ಲ. ಓಕೆ ನೋಡಿ, ಇಲ್ಲಿ ಕರ್ತನಾದ ಯೇಸುಕ್ರಿಸ್ತನ ಒಂದು ಅಧಿಕಾರ ವಹಿಸಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಿಷಯಗಳು ನಡೀಬೇಕಾಗುತ್ತೆ. ಏನಪ್ಪಾ ಅಂದ್ರೆ, ಇಲ್ಲಿರುವಂತ ಸಭೆ ಎಲ್ಲ ಒಟ್ಟಿಗೆ ಸೇರಬೇಕು. ಏನ್ ಸಭೆ? ಹೆಸರು ಕ್ರೈಸ್ತ ಸಮುದಾಯ. ಹೆಸರು ಕ್ರೈಸ್ತ ಅಂದ್ರೆ ಯಾರು? ಯಾರು ಸತ್ಯವನ್ನ ಅರ್ಥ ಮಾಡ್ಕೊಂಡಿಲ್ವೋ, ಯಾರು ಸತ್ಯಕ್ಕೆ ವಿಧೇರಾಗಿಲ್ವೋ, ಆ ಎಲ್ಲ ಸಿಸ್ಟಮ್ ಇವತ್ತೇನಿದೆ ಅದನ್ನೇ ಬಾಬಿಲೋನ್ ಅಂತ ಕರೀತಾರೆ. ಅವರೆಲ್ಲ ಒಟ್ಟಾಗಿ ಸೇರಿ ಏನ್ ಮಾಡ್ತಾರೆ, ನಿಜವಾದ ದೇವ್ರ ಮಕ್ಕಳಿಗೆ ಅವರು ತುಂಬಾ ಕಷ್ಟವನ್ನ ಕೊಡ್ತಾರೆ. ಸರಿ, ತುಂಬಾ ಕಷ್ಟ ಇರ್ಬೋದು, ಸಾವು ನೋವುಗಳು ಬರ್ಬೋದು ಅಲ್ವಾ, ಗಾಯಗಳಾಗ್ಬೋದು, ಮನಸ್ಸಿಗೆ ಕಷ್ಟ ಅಂದ್ರೆ ಏನ್ ಬೇಕಾದ್ರೆ ಅವ್ರ ಶಿಕ್ಷೆಗಳನ್ನ ಕೊಡ್ಬೋದು. ಯಾಕಂದ್ರೆ ಅಧಿಕಾರ ಅವ್ರ ಕೈಲಿರುತ್ತೆ.
ಆದ್ರೆ ಅದು ತುಂಬಾ ದಿನ ಇರಲ್ಲ, ಬಾಬಿಲೋನ್ ಏನಾಗುತ್ತೆ ಕೊಂಚ ಕಾಲ ಮಾತ್ರ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಬಾಬಿಲೋನ್ನ ದೊಡ್ಡ ಬೀಸೋ ಕಲಿನಂತೆ ಸಮುದ್ರ ಬೀಸಾಕ್ಬಿಟ್ರೆ ಮತ್ತೆ ಹೆಂಗ್ ಬರಲ್ವೋ, ಸರ್ವನಾಶವಾಗುತ್ತೆ ಅಲ್ವಾ, ಅರಾಜಕತೆಗೆ ವಿನಾಶಗಳಾಗಿ ಮತ್ತೆಂದು ಹೇಳುವುದಿಲ್ಲ. ಇದೆಲ್ಲ ಕೂಡ ಏನಾಗ್ಬೇಕು, ಈಗ ಅಂತ್ಯಕ್ಕೆ ಬರ್ಬೇಕು, ಆತನ ಶತ್ರುಗಳಾದಂತ ಇವರೆಲ್ಲರೂ ಕೂಡ ನಾಶವಾಗುವಂತ ಕೆಲಸ ಈಗ ನಡಿಬೇಕು. ಇನ್ನು ಸ್ವಲ್ಪ ಸಮಯದ ನಂತರ ಬೈಬಲ್ ಚಿತ್ರಣದ ಪ್ರಕಾರ ನಮ್ಮ ಪ್ರಸ್ತುತ ನಾಗರಿಕತೆಯ ಸಂಪೂರ್ಣ ಕುಸಿತವನ್ನು ನಾವು ನಿರೀಕ್ಷಿಸಬಹುದು. ಎಕ್ಸ್ಪೆಕ್ಟೇಷನ್ ನೋಡ್ರಿ, ಈಗಲೇ ನೋಡ್ತಾ ಇದೀವಿ ತುಂಬಾ ನಾವು. ಅದಕ್ಕೆ ಹೇಳ್ತಾ ಇದ್ದೀವಿ 1916 ಇದನ್ನ ಬರ್ದಿದ್ದಾರೆ ಅಂದ್ರೆ ಈ ಚರ್ಚ್ ಇದೆಲ್ಲ ಬೀಳುವಂತ ಕೆಲಸವನ್ನ ನೋಡ್ಬೋದು. ಬೀಳೋದಂದ್ರೆ ಏನಪ್ಪಾ ಅಂದ್ರೆ ಅವ್ರ ಏನ್ ಮಾಡೋಕ್ಕಾಗಲ್ಲ, ಸ್ಟ್ಯಾಂಡರ್ಡ್ ನಿಂತ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾರೆ, ಆದ್ರೆ ಮನುಷ್ಯನ ವಿಷಮ ಸ್ಥಿತಿಯ ಕ್ಷಣವು ದೇವರ ಅವಕಾಶವಾಗಿರುತ್ತದೆ. ಅಂದ್ರೆ ಯಾವಾಗ ಮನುಷ್ಯನ ಫೇಲರ್ ಆಗುತ್ತೋ ದೇವರು ಅದು ಅವಾಗ ಚಾರ್ಜ್ ತಗೊಳ್ತಾರೆ. ಮನುಷ್ಯನ ಸಿಸ್ಟಮ್ಸ್ ಏನಿದೆ, ಭೂಮಿಯ ಸಿಸ್ಟಮ್ಸ್, ಇದು ಸಂಪೂರ್ಣ ಕೊಲೆಪ್ಸ್ ಆಗುತ್ತೆ, ಇನ್ನೇನು ಮಾಡಕ್ಕಾಗಲ್ಲಪ್ಪ ನಮ್ ಕೈಲಿ, ಎಲ್ಲ ಹೋಯ್ತು, ನಮ್ ಕೈ ಮೀರೋಯ್ತು ಅಂತ ಮನುಷ್ಯ ಯಾವಾಗ ತಿಳ್ಕೊಳ್ತಾರೋ ದೇವ್ರ ಅವಾಗ ಏನ್ ಮಾಡ್ತಾರೆ, ಅದನ್ನ ಚಾರ್ಜ್ ತಗೊಳ್ತಾರೆ. ದೇವ್ರು ತನ್ನ ಕೈಯಲ್ಲಿ ತಗೊಳ್ತಾರೆ, ಅಲ್ಲ, ದೇವರಿಂದ ಆಯ್ಕೆಯಾದ ಮೆಸ್ಸಿಯ ನಿಯಂತ್ರಣೆಗೆ ತೆಗೆದುಕೊಳ್ಳುತ್ತಾನೆ. ಅಶಾಂತ ಜನರಿಗೆ ಸಮಾಧಾನದ ಮಾತನ್ನಾಡಿ ಗೊಂದಲದಿಂದ ವ್ಯವಸ್ಥೆಯನ್ನು, ಕಣ್ಣೀರಿಂದ ಸಂತೋಷವನ್ನು, ಹತಾಶೆಯಿಂದ ಪ್ರಶಂಸೆಯನ್ನು ತರುತ್ತಾನೆ. ಹೀಗೆ ಭಯಾನಕ ಪ್ರಸವದನೆಯಲ್ಲಿ ಮೆಸ್ಸಿಯನ ಸಾಮ್ರಾಜ್ಯವು ಜನಿಸುತ್ತದೆ ನೋಡಿದ್ರ. ಸೊ ಮೆಸ್ಸಿಯನ ಸಾಮ್ರಾಜ್ಯ ಅಂದಾಗ ಹೇಗಿರುತ್ತೆ ಅಂತ ನೋಡ್ಬೇಕಾರೆ, ಅದರ ಆರಂಭದ ಹಂತ ತುಂಬಾ ಸಂತೋಷವಾಗಿರಲ್ಲ, ತುಂಬಾ ಕಷ್ಟವಾದ ರೀತಿಯಲ್ಲಿ ಇರುತ್ತೆ. ಇಡೀ ಲೋಕ ಕ್ರಿಸ್ತನ ಅಂಗೀಕರಿಸೋದಂದ್ರೆ ಸುಮ್ಮನೆ ಏನು ಅಂಗೀಕರಿಸ್ಬಿಡಲ್ಲ, ಎಲ್ಲ ಫೇಲರ್ ಆಗ್ಬೇಕು, ಇನ್ನೇನು ಇರಲ್ಲ, ಯಾರಾದ್ರೂ ನಮ್ಮನ್ನ ಕೈ ಕಾಪಾಡ್ತಾರ ಅನ್ನೋಂತ ಹಂತಕ್ಕೆ ಲೋಕ ಬರ್ಬೇಕು. ಅವಾಗ ಮಾತ್ರ ಮೆಸ್ಸಿಯನ ಲೋಕ ಏನ್ ಮಾಡ್ತಾರೆ, ಅಂಗೀಕಾರ ಮಾಡ್ತಾರೆ. ದೇಶ ಉಂಟಾದಿನಿಂದ ಇರದಂತಹ ಮಹಾಸಂಕಟವು ಇರುವಲ್ಲಿ ಪರಿಹಾರಕ್ಕಿಂತ ಮೇಲಾದ ಮಹಿಮಾಯುತ ಫಲಿತಾಂಶಗಳು ಹೆಚ್ಚಾಗಿರುತ್ತದೆ. ಆಗ ಸಮಸ್ತ ಜನಾಂಗದ ಆಕಾಂಕ್ಷೆಯು ನೆರವೇರುವುದು. ಹಗ್ಗಾಯಿ 2:7 ಈ ಪುಟಗಳು ಕರ್ತನ ಜನರಿಗೆ ಒಂದು ಆಶೀರ್ವಾದ ಮತ್ತು ಆತನ ನಾಮಕ್ಕೆ ಘನತೆಯನ್ನುಂಟು ಮಾಡಿ ಮುಂದುವರಿಲಿ ಎಂಬುದೇ ಗ್ರಂಥಕರ್ತನ ಪ್ರಾರ್ಥನೆ. ಇದೆಲ್ಲವೂ ಮುಂದೆ ನಡೆಯುವಂತ ವಿಷಯ. ಹೇಗ್ ನಡೆಯುತ್ತೆ ಅಂದ್ರೆ ಇಡೀ ಲೋಕ ಏನಾಗುತ್ತೆ, ಇಡೀ ಲೋಕದ ಕಣ್ಣೀರನ್ನ ಕರ್ತನ ಹೇಗೆ ನಿವಾರಿಸ್ತಾರೆ, ಹೇಗೆ ಅವರಿಗೆ ಸಂತೋಷವನ್ನು ಕೊಡ್ತಾರೆ, ಹೇಗೆ ಸಮಾಧಾನವನ್ನು ಕೊಡ್ತಾರೆ, ಇದೆಲ್ಲವೂ ಎದುರು ನೋಡುತ್ತಿರುವಂತ ಅತಿ ಬೇಗ ನಡಿಬೇಕಾದಂತ ವಿಷಯ. ಎಕ್ಸ್ಪೆಕ್ಟೇಷನ್ ಮೂಡ್, ಅದನ್ನ ಕಾಯ್ತಾ ಇದ್ವಿ ಯಾವಾಗಪ್ಪ ನಡೆಯುತ್ತೆ. ಕೆಲವೇ ಕ್ಷಣಗಳು ಅಂತ ಹೇಳೋ ರೀತಿಯಲ್ಲಿ ಇದೆ ನಮ್ಮ ಒಂದು ಪರಿಸ್ಥಿತಿ. ಆ ಕೆಲವೇ ಕ್ಷಣಗಳಲ್ಲಿ ಕ್ಷಣ ಏನಪ್ಪ ಅಂದ್ರೆ ನಮ್ಗೆ ಕೊಟ್ಟಿರುವಂತ ಸಭೆಗೆ ಮುಕ್ತಾಯ ಕೊಟ್ಟಿರುವಂತ ಸಮಯ ದೇವರ ದೃಷ್ಟಿಯಲ್ಲಿ. ಅದರಿಂದ ದೇವ್ರ ಮಕ್ಕಳು ಅದನ್ನ ನಾವು ಸೀರಿಯಸ್ ಆಗಿ ತಗೊಳ್ಳೋಣ. ಇದನ್ನ ನಮ್ಮ ಸಹೋದರಂತ ಚಾರ್ಲ್ಸ್ ಟಿ ರಸೆಲ್ ಅವರು ಬ್ರೂಕ್ಲಿನ್ ನಲ್ಲಿ, ನ್ಯೂಯಾರ್ಕ್ ನಲ್ಲಿ 1916 ಅಕ್ಟೋಬರ್ 1 ಮರುಪರಿಶೀಲನೆ ಮಾಡಿ ಏನ್ ಮಾಡಿದ್ರೆ ಬರೆದಿದ್ದಾರೆ. ಹಾಗಾಗಿ ಇಲ್ಲಿಗೆ ಏನಾಗುತ್ತಂದ್ರೆ ಈ ಮುನ್ನುಡಿ ಮುಗೀತು. ಸೊ ಮುಂದೆ ಬರುವಂತ ಪಾಠ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಕೆಲವೊಂದು ವಿಷಯವನ್ನ ನಾನೇ ಓದಕ್ಕೆ ಇಷ್ಟಪಡ್ತೀನಿ, ತುಂಬಾ ಚೆನ್ನಾಗಿದೆ, ಅದನ್ನ ಮಾತ್ರ ಓದ್ ಮುಗಿಸ್ತಾನೆ. ಏನಪ್ಪ ಅಂದ್ರೆ ಈ ಒಂದು ಇಂಗ್ಲಿಷ್ ಅಲ್ಲಿ ಇರುವಂತ ವ್ಯಾಲ್ಯೂನ ನಿಮ್ಮ ಕನ್ನಡದಲ್ಲಿ ಭಾಷಾಂತರ ಮಾಡಿದ್ದಾರೆ ನಮ್ಮ ಸಹೋದರರು ಅಲ್ವಾ, ತುಂಬಾ ಕಷ್ಟಪಟ್ಟಿದ್ದಾರೆ. ಇವತ್ತು ನಾವು ಇದನ್ನ ಸ್ಟಡಿ ಮಾಡಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವ್ರು ಪಟ್ಟಿರುವಂತ ಪ್ರಯಾಸ. ಹಾಗೆ ಕೃತಜ್ಞತೆ ತಿಳಿದು ಸತ್ಯವೇದದಲ್ಲಿರುವ ಪ್ರವಾದನೆ ಮತ್ತು ಸತ್ಯಾಂಶಗಳನ್ನು ಅನೇಕ ವಿಮರ್ಶೆ ಮತ್ತು ವ್ಯಾಖ್ಯಾನಗಳೊಂದಿಗೆ ಭಾಷಾಂತರಿಸಲು ಪ್ರೇರಣೆಯನ್ನು ದಯಪಾಲಿಸಿದ ಮಹೋನ್ನತವಾದ ಯಹೋವ ದೇವರಿಗೂ ಮತ್ತು ನಮ್ಮೆಲ್ಲರ ಕರ್ತನು ರಕ್ಷಕನೂ ಆದ ಯೇಸುಕ್ರಿಸ್ತನು ಕೃತಜ್ಞತಾ ಸ್ತೋತ್ರಗಳು. ಈ ಪುಸ್ತಕವು ಮೂಲತಃ ಆಂಗ್ಲ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದವು. ಸಹೋದರರಾದ ಪಾಸ್ಟರ್ ಚಾರ್ಲ್ಸ್ ಟಿ ರಸೆಲ್ ರವರು ಸತ್ಯವೇದ ಆಧಾರಿತ ಪವಿತ್ರಾತ್ಮ ಪ್ರೇರಿತರಾಗಿ ಬರೆಯಲ್ಪಟ್ಟಿರುವ ಗ್ರಂಥ ಶ್ರೇಣಿಯ 6 ಸಂಪುಟಗಳಲ್ಲೊಂದಾದ ನಿನ್ನ ರಾಜ್ಯವು ಬರಲಿ ಎಂಬ 3 ಸಂಪುಟದಿಂದ ಭಾಷಾಂತರಿಸಲಾಗಿದೆ. ಇದನ್ನು ಕನ್ನಡಕ್ಕೆ ಭಾಷಾಂತರಿಸಿದ ಸಹೋದರರಾದ ಆಸ್ವಾಲ್ಡ್ ಎಗ್ಬರ್ಟ್ ಅಮ್ಮನವರಿಗೆ ಸತ್ಯವೇದ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳು. ಖಂಡಿತ ದೊಡ್ಡ ಕೆಲಸ ಮಾಡಿದರೆ ಟ್ರಾನ್ಸ್ಲೇಷನ್ ಅನ್ನೋದು ತುಂಬಾ ಕಷ್ಟ. ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೋಬೇಕು, ನಾವು ಒಂದು ವಿಷಯನ ಓದಿ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಅದೇ ನಿಮ್ಗೆ ಓದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಭಾಷಾಂತರ ಮಾಡೋದು ತುಂಬಾನೇ ಕಷ್ಟ. ಈ ಭಾಷಾಂತರವು ಕನ್ನಡವನ್ನು ಬಲ್ಲ ಎಲ್ಲಾ ಸಹೋದರ ಸಹೋದರಿಗೆ ಒಂದು ವಿಶೇಷವಾದ ಕೊಡುಗೆ ಆಗಿದೆ. ದೇವರ ನಾಮಕ್ಕೆ ಅನಂತ ಅನಂತ ಸ್ತೋತ್ರವಾಗಲಿ. ಹಾಗಾಗಿ ಉತ್ತರ ಏನ್ ಮಾಡಿದ್ರು ಟ್ರಾನ್ಸ್ಲೇಷನ್. ಇದಿಷ್ಟು ವಿಷಯಗಳು. ಹಾಗಾಗಿ ಮುಂದಿನ ವಾರದಿಂದ ಸೊ ನಾವು ಕರೆಕ್ಟ್ ಆಗಿ 1 ಟೈಮ್ ತಗೊಳ್ಳೋಣ, ನಾನು ಜಾಸ್ತಿ ತಗೊಳಕ್ ಹೋಗಲ್ಲ. 1 ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ, ನಾವು ಕವರ್ ಮಾಡೋಣ. ನಿಮ್ಗೂ ಕೂಡ ಅಷ್ಟೇ ಸಮಯ ಇರುತ್ತೆ ಪಾಪ, ನಿಮ್ಗೆ ಕೂಡ ಕೆಲಸ ಕಾರ್ಯಗಳಿರುತ್ತೆ, ಸಹೋದರ ಸಹೋದರಿ ಕೆಲವರು ಕೆಲಸ ಎಲ್ಲ ಮುಗಿಸ್ ಬಂದಿರ್ತೀರಾ, ಟೈರ್ನೆಸ್ ಇರುತ್ತೆ. ಅದು ಕೂಡ 1 ನನ್ನ ಇದ್ರಲ್ಲಿ 1:45 ಅಷ್ಟೇ, ಜಾಸ್ತಿ ಇದು ಮಾಡಕ್ ಹೋಗಲ್ಲ. 1 ಟೈಮ್ ತಗೊಳ್ಳೋಣ, ಓಕೆ ಅಲ್ವಾ ಎಲ್ರಿಗೂ? ಓಕೆ. ಸೊ 1 ಕಾಲ ಮುಂದಿನ ವಾರದಲ್ಲಿ ನಮ್ಗೆ ಇರುವಂತ ಪಾಠ ಏನಪ್ಪ ಅಂದ್ರೆ ನಿನ್ನ ರಾಜ್ಯವು ಬರಲಿ. ಅದನ್ನ ಕ್ರಿಸ್ತನ ಪ್ರೀತಿಯ ಸಹೋದರ ಪೇಜ್ 1 ಮತ್ತೆ ಪೇಜ್ 2-3 ಓದ್ಕೊಂಬನಿ, ಯಾಕಂದ್ರೆ ಅದು ಚಿಕ್ಕ ಪಾಠನೇ, ಜಾಸ್ತಿ ಇದೀನ. ಮೊದಲನೇ ಪಾಠ ತುಂಬಾ ಚಿಕ್ಕದಿದೆ. ಅದನ್ನ ಏನ್ ಮಾಡ್ಕೊಳ್ತೀರ ಅಂದ್ರೆ ಒಂದು 2 ಪೇಜ್ ಇದೆ, 2.5 ಪೇಜ್ ಇದೆ.
ಅದನ್ನ ಏನ್ ಮಾಡಿ ದಯವಿಟ್ಟು ಓದ್ಕೊಂಬನ್ನಿ. ಇದು ವಾಲ್ಯೂಮ್ ಸ್ಟಡಿನಾ? ಇದು ಮೂರನೇ ವಾಲ್ಯೂಮ್ ಸ್ಟಡಿ ಅಲ್ಲ? ಎಸ್. ಇಲ್ಲಿ ವಾಲ್ಯೂಮ್ ಸ್ಟಡಿ ಅಂತ ಹೆಂಗಿರುತ್ತೆ ಅಂದ್ರೆ ನೀವು ಮಾತಾಡ್ಬೇಕಾಗುತ್ತೆ, ನಾನೇ ಮಾತಾಡ್ಬೇಕು. ಕೆಲವೊಂದು ಪಾಯಿಂಟ್ಸ್ ನಿಮ್ ಕಡೆಯಿಂದನೇ ಬರ್ತಾ ಇರುತ್ತೆ. ಎಲ್ರು ಕೂಡ ಏನ್ ಮಾಡ್ಬೇಕು ಅಂದ್ರೆ ಕಾನ್ವರ್ಸೇಷನ್ ಇರ್ಬೇಕು ಅಲ್ವಾ. ಒಂದ್ ಪಾಯಿಂಟ್ ಓದಿದಾಗ ಬ್ರದರ್ ಈ ವಿಷಯ ನನ್ಗೆ ಈ ತರ ಅರ್ಥವಾಯ್ತು, ಈ ವಿಷಯದಲ್ಲಿ ಓದಿದೆ ಈ ತರ ಪಾಯಿಂಟ್ ನನ್ ಕ್ಲಿಯರ್ ಆಗ್ಲಿಲ್ಲ ಅನ್ನೋಂತ ರೀತಿ ಇರ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ರೀತಿಯಾದಂತ ಒಂದು ಇದೊಂದು ಸಬ್ಜೆಕ್ಟ್ ತರ ನಾನು ಮಾತಾಡ್ಕೊಂಡು ಹೋದಾಗ ನಿಮ್ಗೆ ಏನು ಪ್ರಯೋಜನ ಆಗಲ್ಲ. ಬದಲಾಗಿ ಓದಿ ಬನ್ನಿ, ಅದ್ರಲ್ಲಿ ಏನಾಗಿರೋ ಒಂದು ಪ್ರಶ್ನೆ ಏನಾಗಿದ್ರು ಅದ್ ದಯವಿಟ್ಟು ಅಲ್ಲಿ ಕೇಳಿ. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಒಳ್ಳೆ ಮಾಹಿತಿ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಅದನ್ನ ಶೇರ್. ಓಕೆನಾ? ಓಕೆ. ಸೊ ಈಗ ಈ ಬೆರಿಯನ್ ಸ್ಟಡಿ ಬಗ್ಗೆ ನೀವೆಲ್ಲ ಕೇಳಿದ್ರಾ? ಬೆರಿಯನ್ ಸ್ಟಡಿ ಅಂದ್ರೆ ಬೇರಿಯನ್ ಸ್ಟಡಿ ಅಂತ ನೋಡಿ. ಈಗ ಒಂದ್ ವಿಷಯ ನಾನು ಓದ್ದಾಗ ಅದ್ರ ಬಗ್ಗೆ ಯಾರು ಓದ್ತಿರೋ ಅವ್ರು ಅದ್ರ ಬಗ್ಗೆ ಏನ್ ಅರ್ಥವಾಯ್ತು ಅಂತ ವಿಷಯವನ್ನ ಒಂದ್ ಮೊದಲನೇ ಕೂಟದಲ್ಲಿ ಇರೋ ವಿಷಯವನ್ನ ಹೇಳ್ಬೇಕು. ಆ ರೀತಿಯಾದಂತ ವಿಷಯ ಆ ರೀತಿ ಏನ್ ಮಾಡೋಣ, ಪರಸ್ಪರ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಎಲ್ರು ಬನ್ನಿ, ಅಟೆಂಡೆನ್ಸ್ ಆಗಿ ಎಲ್ರು ಕರೀರಿ. ಇದು ಈ ಪಾಠ ನೀವು ಹೋಗ್ತಾ ಹೋಗ್ತಾ ತುಂಬಾ ಮಾಹಿತಿ ನಿಮ್ಗೆ ಸಿಗುತ್ತೆ. ಕ್ರಿಸ್ತನ ರಾಜ್ಯಕ್ಕೆ ಸಂಬಂಧಪಟ್ಟಂತ ತುಂಬಾ ಮಾಹಿತಿ ಸಿಗುತ್ತೆ. ಅದ್ ಮಾತ್ರವಲ್ಲ, ನಾನು ಕೂಡ ಕೆಲವೊಂದು ಪಿಕ್ಚರ್ಸ್ ನ ತಗೊಂಡು ನಿಮ್ಗೆ ಬೋರ್ ಆಗದೆ ರೀತಿಯಲ್ಲಿ ಯಾವ್ದು ಬೇಕೋ ಅದ್ ಮಾತ್ರ ನಿಮ್ಗೆ ಅನುಕೂಲವಾಗ ರೀತಿಯಲ್ಲಿ ಅದನ್ನ ಮಾತ್ರ ನಾನು ಕೂಡ ಪ್ರಾರ್ಥನೆ ಮಾಡಿ ಪ್ರಯತ್ನ ಪಡ್ತೀನಿ. ತುಂಬಾ ಪ್ರಯೋಜನವಾಗಿರುತ್ತೆ. ದಯವಿಟ್ಟು ಎಲ್ರು ಪಾರ್ಟಿಸಿಪೇಟ್ ಮಾಡಿ. ಓಕೆನಾ? ನಾವು ಈ ಒಂದು ಪಾಠವನ್ನು ಮುಗಿಸೋಣ. ಎಲ್ಲ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ?